ಈಗ ಪ್ರಸಾರವಾದ ಹಾಡನ್ನು ಅಪೇಕ್ಷೆ ಪಟ್ಟಿದ್ದವರು ರಾಮಸಾಗರದಿಂದ ಚೌಡ್ರೆಡ್ಡಿ ಮರಬಸಪ್ಪ ನಾಗರಾಜ್ ವಿಜಯ್, ಅಮ್ಮಸಂದ್ರದಿಂದ ರಂಗಸ್ವಾಮಿ ಶಾಂತ ನೇತ್ರ ಲತಾ ಗಾಯತ್ರಿ ಮತ್ತು ಮನೆಯವರು, ಜಾಲಮಂಗಲದಿಂದ ಜೈಕುಮಾರ ಆರತಿ ಕೋಮಲ ಮತ್ತು ಕೆಳತಿ. ಯಾಕೋ ಮುಂದಿನ ಹಾಡು ಇವತ್ತು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಲ್ಲಿ ನನ್ನ ಹೆಸರು ಬರಲೇ ಇಲ್ಲಪ್ಪ. ಕಟ್ರ ಆಕಾಶವಾಣಿಯವರಿಗೆ ನಿನ್ನ ಹೆಸರು ಹೇಳೋದು ಬಹಳ ಕಷ್ಟ ಆಗಿದೆ. ನಾಳೆಯಿಂದ ಕರ್ನಾಟಕದ ಬಿಟ್ಬಿಡು, ದುಡ್ಡಾದ್ರೂ ಉಳಿಯುತ್ತೆ. ಏ ನಾನೊಂದು ಹೊಸ ಕವಿತೆ ಬರ್ದಿದ್ದೀನಿ ಕೇಳ್ರಲ್ಲೋ. ಏನು ಹೊಸ ಕವಿತೆನಾ? ಹತ್ತು ವರ್ಷದಿಂದ ಅದೇ ಕವಿತೆ ಕೇಳ್ತಾ ಇದ್ದೀವಿ. ಹೊಸ ಕವಿತೆ ಬಾಯಾರಿಕೆ ಅಳಿಯಲಿ, ನಮ್ಮೂರಿಗೆ ಹೊಸ ಬೆಳಕು ಮೂಡಲಿ. ಏ ನಾಗರಿಕತೆ ನಾಗರಿಕತೆ ಓಡಿ ಬಾ ಓಡಿ ಬಾ ಓಡೋಡಿ ಬಾ. ಏ ನಾಗರಿಕತೆ ಓಡಿ ಬಾ ಓಡೋಡಿ ಬಾ. ಅಲ್ಲೋಡ ಬಂತು ನನ್ನ ಪದ್ಯ ಮನುಷ್ಯರು ಮನುಷ್ಯ ಮುಟ್ಟಿದೆ ಇದ್ರೇನು, ಬಸ್ಸಿಗಾದ್ರೂ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು. ಪೇಪರ್ ಬಂತಾ? ಕಾಸ್ ಮಾತ್ರ ಬಿಚ್ಚಬೇಡ ನೀನು, ನನ್ ಕವಿತೆ ಬಂದ್ರೆ ಕೊಡ್ಬೋದಪ್ಪ. ಬರ ಬರ ಪೇಪರ್ ಕಟ್ರ ತಗೋ. ಬೇದಿ ಅಸ್ತಿ ದಿನಕ್ಕೆ ಹತ್ಸಲ ತಗೋಬೇಕಂತೆ. ಹೋಗೋಣ ಬೇದಿ ನಿಂತೋದ್ಮೇಲೆ ತಂದಿದ್ಯಲ್ಲ ಅಣ್ಣ. ಲೇ ಬೇಟ ಒಳ್ಳೆ ಎಳವಾರ ಕಡ್ಲ ಇರ್ಲಿ ಇಟ್ಕೊಳ್ಳೋಣ. ಛತ್ರಿ ತಂದಿದ್ಯಪ್ಪ ಸರಿ ಆಯ್ತಾ? ಸರಿ ಆಯ್ತು. ದೊಡ್ಡ ಸರೋತ ಅದಣ್ಣ ಕೋಳಿ ಸಾಯಂಕಾಲ ಬಂದ್ಬಿಡು ಮಸಾಲೆ ಹಾಕಿ ಮಾಡ್ತೀರಿ. ಏನ್ ಬಸಣ್ಣ ನಾ ಹೇಳಿದ್ದಲ್ಲ ಸಂಧ್ಯಾ ತಗೋನಿ. ಆಮೇಲೆ ಅದೇನೋ ಹೇಳಿದ್ದಲ್ಲ ಏನದು? ಓ ನಮ್ಮ ಐಕ್ಳಿಗ್ ಬಟ್ಟೆ. ಓ ಇಲ್ಲ ಲೈ ಎಲ್ಲಾರನ್ನು ಉದುರಿಸ್ತೇನೆ ಲೈ. ತಮಂಗಿಪುರ ಬಂದ್ರು ಕಣ್ ಕಣ್ ಬಿಡ್ತಾ ಕೂತಿದ್ರಲ್ರಿ, ಇಳಿರಿ ಕೆಳಗೆ. ಈ ಬಸ್ ಮುಂದಕ್ಕೆಲ್ಲ ಗೊತ್ತ ಒಳೆ ಹೋಯ್ತದೆ ಬತ್ತೀರಾ? ಬಸ್ ತೊಳೆಯೋದಕ್ಕೆ ಒಳೆ ಹೋಯ್ತೀನಿ. ಇದು ಹಾಲ್ಟ್ ಗಾಡಿ ಗೋಲ್ ನೋಡ್ಲಿಲ್ವಾ? ಕಮಂಗಿಪುರ ಟು ಕಲಾಸ್ಪಾಳ್ಯ, ಕಲಾಸ್ಪಾಳ್ಯ ಟು ಕಮಂಗಿಪುರ. ಓ ಐ ಸಿ. ನೋಡ್ರು ಅನಂತ್ ನಾಗ್ ತರ ಇಲ್ವಾ? ಏ ಹೋಗಲು ಅನಂತ್ ನಾಗ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಲಿಲ್ವಾ? ಎದ್ದು ಬೆದ್ಮಡದೆ ಸತ್ತೋಗಿದ್ದು ಶಂಕರ್ ನಾಗು, ಅನಂತ್ ನಾಗ್ ಅಲ್ಲ. ಅನಂತ್ ನಾಗ್ ಇಲ್ಲಿಗೆ ಯಾಕೆ ಬರ್ತಾನೆ? ಶೂಟಿಂಗ್ ಗಿಟಿಂಗ್ ಇರ್ಬೋದಾ? ನಿನ್ ತಲೆ ಶೂಟಿಂಗ್ ಮಾಡಕ್ಕಿದ್ದೀನಿ ಕಾಶ್ಮೀರನ, ಇದು ಕಮಂಗಿಪುರ. ಒಂದ್ ವೇಳೆ ಯಾವ್ದಾದ್ರು ಹೆಣ್ಣೋಡಕ್ ಬಂದಿರ್ಬೋದಾ? ಇರ್ಬೋದೇನೋಪ್ಪ. ಅಸಂಭವ ಅಸಂಭವ. ನಮ್ಮೂರಲ್ಲಿ ಇರೋದು ಮೂರೇ ಸುಂದರಿಯರು, ಅವ್ರು ನಮ್ಮನ್ನೇ ಲವ್ ಮಾಡ್ತಿರೋವಾಗ. ಹಲೋ, ಹೌ ಡು ಯು ಡು? ತಾವು ಕೌ ಕೌ COW ಕೌ ಇನ್ಸ್ಪೆಕ್ಟರ್, ಕೌ ಇನ್ಸ್ಪೆಕ್ಟರ್ ಕೃಷ್ಣ ಅಂತ. ಗೊತ್ತಾಯ್ತು ಸರ್, ನಮಗೂ ಇಂಗ್ಲಿಷ್ ಗೊತ್ತದೆ. ಕೌ ಅಂದ್ರೆ ಹಸ, ಅಂದ್ರೆ ನೀವು ಹಸಿನ್ ಇನ್ಸ್ಪೆಕ್ಟರ್. ನೀವು ಕ್ರಾಂತಿಕಾರಿ ಸರ್? ನೀವೆಲ್ಲ ಕ್ರಾಂತಿಕಾರಿಗಳಾಗಿದ್ದು ಯಾವಾಗ? ಪರೀಕ್ಷೆಯಲ್ಲಿ ಫೇಲ್ ಆದ್ಮೇಲೆ ಸರ್. ಇವನು ಕಮಂಗಿ ಅಂತ ಬಿ ಎ ಫೇಲೋ, ನಾನ್ ಕಲ್ಲೇಶಿ ಅಂತ ಪಿ ಯು ಸಿ ಫೇಲೋ, ಅವನ್ ಕಟ್ರ ಎಸ್ ಎಲ್ ಸಿ ಫೇಲೋ. ಗುಡ್, ಕಂಗ್ರಾಚುಲೇಷನ್ಸ್. ಎಲ್ಲಾ ಜನ ಫೇಲೆ, ಕಟ್ರ ಕಲ್ಲೇಶಿ ಕಮಂಗಿ. ನೀವು ಓದಿದ್ದು ಫೇಲ್ ಆಗಿದ್ದು ಎಲ್ಲಿ ಸಾ? ನಾನು ಯಾವತ್ತು ಫೇಲೇ ಆಗಿಲ್ಲಪ್ಪ. ನಾನು ಓದಿದ್ದು ಪಿ ಯು ಸಿ ಮಾಡಿದ್ದು ಪ್ಯಾರಿಸ್ನಲ್ಲಿ, ಡಿಗ್ರಿ ಮಾಡಿದ್ದು ಡೆನ್ಮಾರ್ಕ್ನಲ್ಲಿ, ಇಲ್ಲೇ ಪಕ್ಕದ ಎರ್ನಾಕುಲಂನಲ್ಲಿ. ನಾನು ಡಿಗ್ರಿ ಮಾಡಿ ಫಾರಿನ್ ಬರ್ತಿದ್ದ ಹಾಗೆ ಕೌ ಇನ್ಸ್ಪೆಕ್ಟರ್ ಆಗಿ ನನ್ನ ಸೆಲೆಕ್ಟ್ ಮಾಡಿದ್ರು. ಅದೇ ನೆಟ್ಗೆ ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಏನಿವನು ಖಾಕಿ ಬಟ್ಟೆ ಹಾಕೊಂಡಿದ್ದಾನೆ? ನನ್ನ ಜೀವನದಲ್ಲಿ ಒಂದು ಮಹತ್ವಾಕಾಂಕ್ಷೆ ಇದೆ ಸರ್. ಏನಪ್ಪ ಅದು? ಅದು KSRTC ಕೆಂಪಸ್ ನಲ್ಲಿ ಕಂಡಕ್ಟರ್ ಆಗ್ಬಿಟ್ಟು ರೈಟ್ ಅಂತ ಡಬ್ಬ ಬಡಿಬೇಕು ಅಂತ. ಓ ಐ ಸಿ. ನೀನು ಬೊಂಬು ಬಜಾರ್ ಪೇಪರ್ ನಲ್ಲಿ ನನ್ನ ಕವನ ಪಬ್ಲಿಷ್ ಆಗ್ಬೇಕು ಅಂತ ತುಂಬಾ ಆಸೆ ಸರ್. ಓ ಐ ಸಿ. ಅಂಡ್ ಯು?
ಮೆಚ್ಚಿನ ಚಿತ್ರಗೀತೆಗಳಲ್ಲಿ ನನ್ನ ಹೆಸರು ಬರಬೇಕು ಅಂತ ಆಸೆ ಸರ್. ಓ ಐ ಸೇ ಸರ್, ನಮ್ಮ ಸಿಗು ಫಾರಿನ್ ಕೂಗು ಏನು ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ ಸೆಗಣಿ ಹಾಕೋದ್ರಲ್ಲಿ ಅಂತ ವ್ಯತ್ಯಾಸ ಏನೂ ಇಲ್ಲ ನೋಡಿ ಈ ತರ. ಆದ್ರೆ ಇಲ್ಲಿದು ಒಂದು ತಿಂಗಳಿಗೆ 50 ಲೀಟರ್ ಹಾಲು ಕೊಟ್ರೆ ಅಲ್ಲಿದು ದಿನಕ್ಕೆ 50 ಲೀಟರ್ ಹಾಲು ಕೊಡುತ್ತೆ. ಅಂದ್ರೆ ಒಂದು ಲೀಟ್ರಿಗೆ 5 ರೂಪಾಯಿ ಲೆಕ್ಕದಂತೆ ನೋಡಿ. ಫಾರಿನ್ ಕ್ಯಾಲ್ಕುಲೇಟರ್ ಮೇಲೆ ನಾನು ಲೆಕ್ಕ ಮಾಡಿ ನಿಮ್ಗೆ ತೋರಿಸ್ತೀನಿ. 50 × 5 = 250. ದಿವಸಕ್ಕೆ 250 × 30 days in a month = 7500 per month. 7500 per month × 12 months in a year ಅಂದ್ರೆ 90,000 per annum. ಅಂದ್ರೆ ಒಂದು ವರ್ಷಕ್ಕೆ 100,000ಕ್ಕೆ 10,000 ರೂಪಾಯಿ ಕಡಿಮೆ ಅಷ್ಟು ಉತ್ಪಾದನೆ. ಸರ್, ಅಸ ಹಿಂದ್ಗಡೆ ಬತ್ತವ? ಹಿಂದ್ಗಡೆ ಯಾಕೋ ಬರುತ್ತೆ, ಅದು ನನ್ನ ಕಂಕಳಲ್ಲೇ ಇದೆ. ಭಾರಿ ನಾಶನ ಈ ತರ ಕಂಕಳ ಸುತ್ಕೊಂಡು ಬರ್ಬೋದಾ ಸರ್? ಏನಿದ್ ವಿಚಿತ್ರ? ವಿಚಿತ್ರ ಏನಿದೆಯಪ್ಪ, ಸಚಿತ್ರವಾಗೇ ಇದೆ ನೋಡು. ಸ್ವಲ್ಪ ಆ ಕಡೆ ಹೋಗು. ಸರ್, ದಾರಿ ಹಿಂಗೆ ಸರ್. ಒಳ್ಳೆ ಉದ್ದಿನ ಹೊಡೆ ತರ ಇದ್ದಾಳೆ. ಬನ್ನಿ ಸಾ. ಇನ್ಸ್ಪೆಕ್ಟ್ರೆ, ಫಾರಿನಿಂದ ಹಸ ಯಾರು ಹಡ್ಕೊಂಡ್ ಬರ್ತಾರೆ? ಮೂಢ, ಫಾರಿನ್ ಹಸುನ ಯಾವ್ದು ಹೊಡ್ಕೊಂಡ್ ಬರ್ತಾರೇನೋ. ಕೆಲವು ನೇರ ಬೆಂಗಳೂರಿಗೆನೆ ಹಡಗಿನಲ್ಲಿ ಬರ್ತವೆ, ಮತ್ ಕೆಲವು ಏರೋಪ್ಲೇನ್ ಅಲ್ಲಿ ಬರ್ತವೆ. ಏ ಕಲೇಶ್, ಯಾರದ? ಅವರು ಕೌ ಇನ್ಸ್ಪೆಕ್ಟ್ರು. ಸಬ್ ಇನ್ಸ್ಪೆಕ್ಟ್ರು ರವಿ ಇನ್ಸ್ಪೆಕ್ಟ್ರು ಕೇಳಿನಿ, ಇದಾರ ಕೌ ಇನ್ಸ್ಪೆಕ್ಟ್ರ? ನಿಮ್ ಊರ್ನಲ್ಲಿ ಮತ್ತಿನ್ನೇನು ವಿಶೇಷ? ವಿಶೇಷ, ಅವನ್ ಡಿಂಗೆ ಅವಳು ಡಿಂಗೆ, ಅವನ್ ಟೈಲರು ಅವಳು ಟೈಗರು. ಬನ್ನಿ ಸರ್. ಪಾರಿನ ಸನ್ನ ಎಲ್ರಿಗೂ ಕೊಡ್ತೀರಾ ಸರ್? ಹ್ಮ್, ಎಲ್ರಿಗೂ ಕೊಡೋಣ. ಈ ಶ್ರೀಲಂಕಾದಿಂದ ಬಂದ ರೌಡಿನ್ ಬಿಟ್ಟು. ಅವನ್ ರೌಡಿ ಅಲ್ಲ ಸರ್, RMP ಡಾಕ್ಟರ್ ಮಂಗೇಶ್ ಅಂತ. ಹೌದಾ? ಹ್ಮ್. ಆ ಕಾಣ್ತಿಲ್ವಲ್ಲ, ನಿಮ್ ಊರಿನಲ್ಲಿ ಎಲ್ಲರ ಹತ್ರನು ದೊಡ್ಡ ಬಕೆಟ್ ಇದೆ ತಾನೆ? ಇಲ್ವೇನಪ್ಪ, ಹಂಗಾರ ಕಷ್ಟ. ಹಾಲು ಚೆಲ್ಲಿ ಚರಂಡಿಲಿ ಹೋಗ್ತಾ ಇರುತ್ತೆ. ನೀವೇ ತರಿಸ್ಕೊಡ್ತೀರಾ? ಅವ್ರೇನ್ ನಮ್ ಬಸ್ ಡ್ರೈವರ್ ಬಾಸ ಅನ್ಕೊಂಡ್ಬಿಟ್ಟ, ಬಕೆಟು ಲೋಟ ತಟ್ಟೆ ತಂದ್ಕೊಡೋದಕ್ಕೆ ಕಮಂಗೆ ಮುಂಡದೆ. ಗೌರ್ಮೆಂಟ್ ಅಫಿಷಿಯಲ್ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ನೀವೇನ್ ತಿಳ್ಕೊಂಬೇಡಿ ಸರ್, ಒಂದ್ ಸ್ವಲ್ಪ. ನಿಮ್ ಊರಿಗೆ ಮುಖಂಡ ಯಾರು? ಈ ಊರಿಗೆ ದೊಡ್ಡ ಮುಖಂಡ ನಾನು? ಆಗ್ಲಿಂದಲೂ ಗಂಟೆ ಬಾರಿಸ್ತಲಿದ್ರಿ, ಕೇಳಾರ ಗತಿಲ್ಲ. ಲೇ ಕಳೆ, ಏನಂದೆ? ಏನಿಲ್ಲ, ಒಂದ್ ಲೋಟ ಕಾಫಿ ತಗೊಂಡ್ ಬಾರೆ ಅಂದೆ. ನಿನ್ ಮಕ್ಕೆ ಕಾಫಿ ಬೇರೆ ಕೇಳು. ಗೊಡ್ಡ ಸಹ ಕಟ್ಕೊಂಡಿದ್ಯಾ? ಮನೇಲಿ ಒಂದ್ ತೋಟ ಹಾಲಿಲ್ಲ, ಕಾಫಿ ಮಾಡು ಅಂದ್ರೆ ಎಲ್ಲಿಂದ ಮಾಡ್ಲಿ? ಊರ್ಗೆ ದೊಡ್ಕೊಳ ನಾನು, ಒಂದ್ ಲೋಟ ಕಾಫಿ ಗತಿಲ್ಲ. ಏ ತಗ, ಹಾಲ್ ಕರ್ಕೊಂಬಾ. ಹಂಗೆ ಬರಿಗೆ ಇಲ್ಲಿ ಬಂದ್ರೆ ಪರ್ಲ್ ಸೇವೆ ಮಾಡ್ತೀನಿ. ಏ ಹೋಗ. ಆಗಾಗ್ಗೆ ಮಾಡ್ತಲೇ ಇರ್ತಿಲ್ಲ, ಇದನ್ ವಾಸ್ತಾ ಇದು. ಭಗವ, ನಿನ್ ದಮಯ್ಯ ಅಂತ ಕಡೆ ಏನಾರ ಮಾಡಿ ಒಂದ್ ತೊಟ್ಟು ಹಾಲು ಕೊಟ್ಬಿಡ, ಇಲ್ಲಾಂದ್ರೆ ಕಾಳಿ ಹಿಡ್ಕೊಂಡ್ ನನ್ ಜಡಿ ತಳ್ಕಡೆ. ಅದಕ್ಕೆ ನಿನ್ ದಮಯ್ಯ. ಅಯ್ಯೋ ಕೃಷ್ಣ. ಆಯುಷ್ಮಾನ್ ಹೇಳಿ ಅಪ್ಪ. ಭಾರತದ ಬಡತನದ ಸಂಕೇತವಾಗಿರೋ ಈ ಗೊಡ್ಡು ಹಸನ ಒದ್ದು ಓಡಿಸು. ಇನ್ಮೇಲೆ ಹಸು ಕೈಲಿ ಒದಿಸ್ಕೊಳಂಗಿಲ್ಲ ನೀನು. ಅಯ್ಯೋ ಮೂರ್ಖ, ಹಸು ಕೈನಲ್ಲೆಲ್ಲ ಒದಿಯುತ್ತೆ, ಕಾಲಲ್ಲಲ್ವೇನೋ. ಅಮ್ಮ ಅಂದಂಗೆ ಇವ್ರು ಯಾರು? ಕೌ ಇನ್ಸ್ಪೆಕ್ಟರ್ ಕೃಷ್ಣ ಅಂತ. ಐ ಆಮ್ ಸೋ ಸಾರಿ, ಯು ಕೌ ಕಿಕ್ಡ್ ಯು. ಹೌ ಡು ಯು ಡೂ ನೌ? ಈಗ ಹೇಗಿದ್ದೀರಿ? ನೀವೇ ನೋಡಿದ್ರಲ್ಲ ಶಿವ. ಹೌದೌದು, ಬನ್ನಿ ಕೂತ್ಕೊ ಬನ್ನಿ. ಈ ಮೂರ್ ಜನ ತರ್ಲೆ ಮುಂಡೆ ಮಾತು ಕೇಳ್ಕೊಂಡು ನೀವ್ ಯಾವ ಕೆಲ್ಸನು ಮಾಡಕ್ ಹೋಗ್ಬೇಡಿ. ಇಲ್ಲ ಇಲ್ಲ, ಕೂತ್ಕೊಳ್ಳಿ. ಅರ್ಧಂಬರ್ಧ ಓದ್ಬಿಟ್ಟು ಈ ಊರ್ನ ಹಾಳು ಮಾಡ್ತಾವ್ರೆ ಅಂದಂಗೆ. ಯಾವ ಊರಿಂದ ಬಂದಿದ್ದು ಅಂದ್ರೆ? ಬೆಂಗಳೂರಿಂದ. ಬೆಂಗಳೂರಿಂದ. ನಿಮ್ ಹೆಸರೇನು ಅಂದ್ರೆ? ಕೃಷ್ಣ ಅಂತ. ಏನ್ ಇನ್ಸ್ಪೆಕ್ಟರ್ ಅಂದ್ರೆ? ಕೌ ಇನ್ಸ್ಪೆಕ್ಟರ್.
ನೀವಾಗ್ರಲ್ಲ ಕವ ಕವ ಅಂತ ಬಡ್ಕಂತೀರ? ಸುಮ್ನಿರ್ರಿ, ನಾನೇ ಹೇಳ್ತೀನಿ, ಮೂರ್ ಸಲ ಬಾಯಿ ತೆರೆದೆ. ನಮ್ಮ ಸರ್ಕಾರಕ್ಕೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲೇ ನಮ್ಮ ದೇಶದಲ್ಲಿನ ಹಳ್ಳಿ ಹಳ್ಳಿಗಳಲ್ಲಿದ್ದ ಮನೆ ಮನೆಗೂ ಒಂದೊಂದು ಹಾಲೆಂಡಿನ ಹಸು ತರಿಸ್ಕೊಡ್ಬೇಕು ಅಂತ ಯೋಜನೆ ಇತ್ತು. ಈಗ ಎಂಟನೇ ಪಂಚವಾರ್ಷಿಕ ಯೋಜನೆ ಮುಗಿದ್ರೂ ಅದು ಸಾಧ್ಯವಾಗಲಿಲ್ಲ. ಆದ್ರೆ ಈಗ ಇಂಟರ್ನ್ಯಾಷನಲ್ ಸ್ಕೀಮ್ನಲ್ಲಿ ವರ್ಲ್ಡ್ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ನಮ್ಮ ಬಜೆಟ್ನಲ್ಲಿ ಅಡ್ಜಸ್ಟ್ ಆಗಿದೆ. ಯಾವ್ಯಾವ ಹಳ್ಳಿಗಳಿಗೆ ಹಸ ಕೊಟ್ರಿ? ಏನ್ ಕತೆ? ದೊಡ್ಡ ಕತೆ. ಅತ್ ಕಡೆ ಅಸ್ತಿನಾವತಿ, ಅಯೋಧ್ಯೆ, ಮಥುರಾ, ಕಾಶಿ, ಇತ್ ಕಡೆ ಆನೆಕಲ್ಲು, ಇಳುಕಲ್ಲು, ಪೊಂಬತ್ ಮಜಲು, ಹಾಗೆ ಮುಂದ್ ಬಂದ್ರೆ ಮಣಿಪಾಲು, ಆಮೇಲೆ ಮಂಗಳೂರು, ಮಡಿಕೇರಿ, ಮಳವಳ್ಳಿ, ಆಮೇಲೆ ಇನ್ನೊಂದ್ ಕಡೆ ಬಂದ್ರೆ ಹಾಸನ, ಅರಕಲ್ಗೂಡು, ಅರಸೀಕೆರೆ, ಹಿರೇಕೆರೂರು, ಒಂದೇ ಎರಡೆ ಬಿಡದಿ ಭೀಮಕ್ಕಂಗೆ ಎರಡು ಹಸು ಕೊಟ್ಟಿದ್ದಕ್ಕೆ ಇನ್ನೂ ಬಿಡದೆ ಕವಿತಾ ಇದ್ದಾಳೆ. ಅವಳ ಕೈ ಕರ್ನಾಗರ ಕಚ್ಚ, ಈ ಕಾಳಮ್ಗೆ ಎಷ್ಟು ಹಸ ಕೊಡ್ತೀರಾ ಹೇಳಿ? ತಂದೆ ಶಮನಳಾದ ತಾಯಿಯೇ ಆಶವು ಎಲ್ಲಿರುವುದು? ಕಂಡು ಕಂಡು ಗಂಡ್ ಮಗುವೆ ಅಂತೀಯಲ್ಲ, ಹಸ ಓದಿಲ್ವಾ? ಹಾಲೆಲ್ಲ ಐತೆ. ಓ ಐಸಿ, ಅಂದ್ಮೇಲೆ ಹಾಲೆಂಡ್ ಇಂದ ಹಸು ಬಂದ್ಮೇಲೆ ನಾನು ನಿಮ್ ಮನೇಲಿ ಕಾಫಿ ಕುಡಿಯೋದು? ಇನ್ಸ್ಪೆಕ್ಟರ್, ನೀವು ನಮ್ಮನೆಲ್ಲೇ ಇಳ್ಕೋಬೇಕು. ಬಡವರ ಮನೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ ಸ್ವಾಮಿ, ಬೆಳಗ್ಗೆ ಮಾಡಿದ್ದೆ ಉಪ್ಸಾರು ರಾಗಿ ಮುದ್ದೆ ಐತೆ, ಸಂಕೋಚ ಪಟ್ಕೋಬೇಡಿ. ಹಾಲೆಂಡು ಏನ್ ಸಾರ್? ಹಾಲ್ ಜಾಸ್ತಿ ಇರಲೆಂಡು ಹಾಲೆಂಡು, ಬೆಣ್ಣೆ ಜಾಸ್ತಿ ಇರಲೆಂಡು ಬೆಣ್ಣೆ ಲ್ಯಾಂಡು, ತುಪ್ಪ ಜಾಸ್ತಿ ಇರಲೆಂಡು ತುಪ್ಪ ಲ್ಯಾಂಡು, ನೀರ್ ಜಾಸ್ತಿ ಇರಲೆಂಡ್ ನೀರ್ ಲ್ಯಾಂಡು. ಎಂಥ ಜ್ಞಾನ! ನಿಮ್ಮೂರಿಗೆ ಬಂದು ಧನ್ಯನಾದೆ. ಅದಕ್ಕೆ ನಿಮ್ಮೂರನ್ನ ಹಾಲೆಂಡ್ ಮಾಡ್ಬೇಕು ಅಂತ ನನ್ನ ಆಸೆ. ನಿಮ್ಮೆಲ್ಲರ ಸಹಕಾರ ಇದ್ರೆ, ಇಲ್ಲದೆ ಇದ್ರೆ ನಾನು ಮುಂದಿನ ಊರಿಗೆ ಹೋಗ್ತೀನಿ. ಎಲ್ಲಿದ್ರು ನನ್ನ ಸಂಬಳ ನಂಗೆ ಬಂದೇ ಬರುತ್ತೆ. ಅಯ್ಯೋ, ಆಗ ಮಾಡಬೇಡಿ ಸರ್, ನಮ್ಮೂರ್ಗೆ ಹಸ ಬೇಕೇ ಬೇಕು. ಕಾವ್ ಇನ್ಸ್ಪೆಕ್ಟ್ರೆ, ಹಸ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಕ್ಯಾಲೆಂಡರ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೀವೆಲ್ಲರೂ ಸೇರಿ ಯಾವಾಗ ದುಡ್ಡು ಕೊಡ್ತಿರೋ ಆವಾಗ. ಇದಕ್ಕೆ ದುಡ್ಡು ಬೇರೆ ಕೊಡ್ಬೇಕಾ? ಗಾಬರಿ ಆಗ್ಬಿಡಿ, ಹಸುಗೆ ನಾಲ್ಕು ಕಾಲ ತಾನೇ. ನೀವು ಒಂದು ಕಾಲಿಗೆ ದುಡ್ಡು ಕಟ್ಟಿದ್ರೆ ಸಾಕು, ಇಂಡಿಯಾ ಗವರ್ಮೆಂಟು ಇನ್ನೊಂದು ಕಾಲಿಗೆ ದುಡ್ಡು ಕಟ್ಟುತ್ತೆ, ಹಾಲೆಂಡು ಹಿಂದಿನ ಎರಡೂ ಕಾಲಿಗೆ ದುಡ್ಡು ಕಟ್ಟುತ್ತೆ. ನಿಮ್ ಕಾಳಮ್ಮ ಅಲ್ಲ, ನಮ್ ಕಾಳಮ್ಮ ಕರೆದ್ರಾಯ್ತು. ನಾನೀಗ ಏನ್ ಮಾಡ್ಬೇಕು ಅಂತೀರ ಸಾರ್? ತುಂಬಾ ಸುಲಭ, ಇವತ್ತೇ ಈಗಲೇ ಊರಿನ ಸಭೆ ಕರಿಬೇಕು, ನೀವು ಸುಮ್ಮನಿರ್ಬೇಕು. ಆಯ್ತು. ಶತಮಾನದ ಬಾಯಾರಿಕೆ ಹಳಿಯಲಿ, ನಮ್ಮೂರಿಗೆ ಹಾಲುಣ್ಣಿಮೆ ಸುರಿಯಲಿ, ಸ್ವಾಗತ ಸುಸ್ವಾಗತ. ಹಾಲೆಂಡಿನ ವೀರ ತರುವನು ಸ್ಥಿರ, ನಮ್ಮೂರ ಚರಂಡಿಗಳಲ್ಲಿ ಹಾಲಿನ ಪೂರ. ನಮ್ಮೂರಿಗೆ ಇವತ್ತು ಯಾರು ಬಂದಿದ್ದಾರೆ? ಕಾವ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಹೊಸ ಕೊಡಕ್ ಬಂದಿದ್ದಾರೆ. ಎಂತ ಹಸ? ಆನೆ ಆರೇ ಗಾತ್ರದ ಸಾಲ. ಹಸ ಎಲ್ಲಿದೆ? ಪಾರಿನಲ್ಲಿದೆ. ಪಾರಿನಲ್ಲಿದೆ? ಪಾರಿನಲ್ಲೇ ಇದೆ. ಕೂತ್ಕೊಳ್ಳಯ. ಬರೀ ನಿಮ್ದ ಆಯ್ತಲ್ರು, ಬಂದವರು ಮಾತಾಡ್ಲಿ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಎಲೆಕ್ಷನ್ ಹತ್ರ ಬಂತ? ಏನೋ ಅಪ್ಪ, ಬಂದಂಗೆ ಕಾಣ್ತದೆ. ಆದ್ರೆ ಅವ್ರ ಹತ್ರ ಬಿಳಿ ಟೋಪಿನೇ ಇಲ್ಲ. ಕಮ್ಮಂಗೀಪುರದ ಮಹಾಜನರೇ, ನಾನು ಕವ್ ಇನ್ಸ್ಪೆಕ್ಟರ್ ಕೃಷ್ಣ ಅಂತ. ನಿಮ್ಮನ್ನು ನೋಡಿದ್ರೆ ನನಗಯ್ಯೋ ಅನ್ಸುತ್ತೆ. ಕೆಲಸ ಇಲ್ಲದೆ ಇರೋ ಈ ಬಡಪಾಯಿಗಳನ್ನು ನೋಡಿ, ಮುಯಿ ಮುಳೆ ಕಾಣಿಸೋ ಈ ಬಡ ಜೀವಿಗಳನ್ನು ನೋಡಿ, ಹಾಲಿಲ್ಲದೆ ಬಡಕಳಾಗಿರುವ ಮಕ್ಕಳನ್ನು ನೋಡಿ. ನೋಡಿ, ಈ ಮಗು ಯಾಕೆ ಅಳ್ತಿದೆ ಅದು ನನಗೆ ಗೊತ್ತು. ಅದು ಹಾಲಿಲ್ಲದೆ ಅಳ್ತಿದೆ. ನಿಮ್ಮ ಊರು ಮುಖಂಡ ಮಂಜೇನವ್ರ ಮನೆಯಲ್ಲಿ ಒಂದು ತೊಟ್ಟು ಹಾಲಿಲ್ಲ. ಈ ಕಷ್ಟ, ಈ ಗೋಳು, ಈ ದುಃಖ, ಈ ನೋವು ಇನ್ನು ಎಷ್ಟು ದಿವಸ? ಸರ್ಕಾರದ ಕಣ್ಣು ಈಗ ನಿಮ್ಮ ಹಳ್ಳಿ ಮೇಲೂ ಬಿದ್ದಿದೆ. ಅಂದ್ರೆ ನಿಮ್ಮ ಕತೆ ಮುಗೀತು. ಅದಕ್ಕೆ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ. ನಿಮ್ಮ ಸಮಸ್ಯೆಗಳನ್ನು ಅರ್ಥಕೊಂಡು ಅದಕ್ಕೆ ಪರಿಹಾರ ಕಂಡಿಡಿಯೋಕೆ ಬಂದಿದ್ದೀನಿ. ನಾನು ಮುಂದುವರೆಸೋಕೆ ಮುಂಚೆ ನಿಮ್ಗೆ ಯಾರಿಗಾದ್ರೂ ಸಂದೇಹ ಇದ್ರೆ ಈಗಲೇ ಪ್ರಶ್ನೆಗಳನ್ನು ಕೇಳಿ, ನಂತರ ನಾನು ಮುಂದುವರಿಸ್ತೇನೆ. ಎಷ್ಟು ಚೆನ್ನಾಗಿದಾರಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮೂರ ಮೇಲೆ ಯಾಕೆ ಕಂಡುಬಿತ್ತು ಸಾಹೇಬ್ರೆ? ಅದೆಲ್ಲ ಶಿವನಿಚ್ಛೆ. ನಿಮ್ಮೂರಿನಲ್ಲಿ ಹಾಲಿನ ಅಭಾವ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗಿದೆ. ಅದಕ್ಕೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಯಾರಿಗೆ ಯೋಗ್ಯತೆ ಇದೆಯೋ ಅವ್ರಿಗೆ ಫಾರಿನ್ ಹಸು ಸಪ್ಲೈ ಮಾಡಬೇಕು ಅಂತ ಸರ್ಕಾರ ನನ್ನನ್ನು ಕಳಿಸ್ಕೊಟ್ಟಿದೆ. ಪುಕ್ಸಟ್ಟೆ ಕೊಡ್ತೀರಾ? ಪುಕ್ಸಟ್ಟೆ ಕೊಟ್ಬಿಡ್ತಾರೆ ಬಾರೋಣ. ಕಾಲ್ ಭಾಗ ದುಡ್ಡು ನೀವು ಕೊಡ್ಬೇಕು, ಮುಕ್ಕಾಲ್ ಭಾಗ ಅವ್ರು ಕೊಡ್ತಾರೆ. ಕುಡಿಯಾಕ್ ನೀರಿಲ್ಲ, ಕೆರೆ ಬಾವಿ ಎಲ್ಲ ತಳ ಕಂಡು, ಹಾಲಿನ ಬದಲು ನೀರ್ ತರಿಸ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಏನೋ. ಇದು ಹಾಲಿನ ಸ್ಕೀಮ್, ವಾಟರ್ ಸ್ಕೀಮ್ ಬೇರೆ, ಅದು ಹಿಂದಿನಿಂದ ಬರುತ್ತೆ. ಅದಕ್ಕೆ ಬೇರೆ ವಾಟರ್ ಇನ್ಸ್ಪೆಕ್ಟರ್ ಬರ್ತಾರೆ. ಅದಿರಲಿ, ನಾಳೆಯಿಂದ ನಾನು ಸರ್ವೆಗೆ ಬರ್ತಿದ್ದೀನಿ, ನನ್ನ ಹತ್ರ ಹೆಚ್ಚು ಟೈಮ್ ಇಲ್ಲ.
ಆದ್ರಿಂದ ಹಸು ಬೇಕಾದವರು ಬೇಗ ಬೇಗನೆ ತಮ್ಮ ತಮ್ಮ ಹೆಸರುಗಳನ್ನ ಬರೆಸ್ಬೇಕು. ಬರೀ ಹೆಸರು ಬರ್ಸಿದ್ರೆ ಹಾಕಿಲ್ಲ, ದುಡ್ಡು ಕೊಡ್ಬೇಕು. ಬರೀ ದುಡ್ಡು ಕೊಟ್ರೆ ಹಾಕಿಲ್ಲ, ಕೊಟ್ಟಿಗೆ ಕಟ್ಟಿಸ್ಬೇಕು. ಬರೀ ಕೊಟ್ಟಿಗೆ ಕಟ್ಟಿಸ್ರೆ ಆಗಕ್ಕಿಲ್ಲ, ಬಕೆಟ್ ತಗೋಬೇಕು. ಲೇ ಸುಮ್ಮಿರೋ, ಇನ್ಸ್ಪೆಕ್ಟರ್ ಎಲ್ಲ ಹೇಳ್ತಾರೆ. ನಿಮಗೆ ಹಸು ಬೇಕೋ ಬೇಡವೋ, ಬೇಡ ಅಂತ ಹೇಳಿದ್ರೆ ನಾನು ಸರ್ಕಾರಕ್ಕೆ ಒಂದು ರಿಪೋರ್ಟ್ ಬರೆದು ಹಾಕಿ ಮುಂದಿನ ಊರಿಗೆ ಹೋಗ್ತೀನಿ. ಹೇಗಿದ್ರು ನನ್ನ ಸಂಬಳನಾಗ ಬಂದೇ ಬರುತ್ತೆ. ಏಯ್ ಕೋವ್ ಇನ್ಸ್ಪೆಕ್ಟರ್, ಈ ಊರಿನಲ್ಲಿ ನಾನೊಬ್ಬ ಎಜುಕೇಟೆಡ್ ಇದ್ದೀನಿ, ಅಷ್ಟು ಸುಲಭವಾಗಿ ಈ ಊರ ಜನಕ್ಕೆ ನೀನು ಮೋಸ ಮಾಡೋಕ್ಕಾಗಲ್ಲ. ಈ ಶ್ರೀಲಂಕಾ ರೌಡಿ ನನ್ನ ಹಿಂದೆ ಹಾಕ್ಬಿದ್ದಾನೆ. ಇದರಲ್ಲಿ ಮೋಸ ವಂಚನೆ ಯಾವುದೂ ಇಲ್ಲ. ಹಸು ತಗೊಳ್ಳೇಬೇಕು ಅಂತ ಯಾರ ಮೇಲೂ ಒತ್ತಡ ಒತ್ತಾಯನೂ ಇಲ್ಲ. ಏನಾದರೂ ಲಂಚ ಗಿಂಚ ನಡೆದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಎಲ್ರಿಗೂ ಸರಿಯಾಗಿ ಹಸುಗಳನ್ನ ಹಂಚಬೇಕು. ನಿನಗೂ ಹಂಚ್ತಿದ್ರು ಬಕ್ರ ನನ್ನ ಮಗನೇ. ನೋಡಿ ಕಣ್ಣು ಕಟ್ಟೇನೂ ಇಲ್ಲ, ಹಸು ನೋಡಿ ಇಷ್ಟ ಆದ್ರೆ ತಗೊಳ್ಳಿ. ಕಮಂಗಿ ತೋರಿಸ್ಲ ಹಸನ. ನಮ್ ನಿಂಗಿಗಿನ ದಪ್ಪಗೈತಲ್ಲ ಬಾಸ. ಶ್ರೀಕೃಷ್ಣ, ನಂದು ಗೋಕುಲಕ್ಕೆ ಬಂದ ಹಾಗೆ ಆಯ್ತಪ್ಪ ನೀನು ಬಂದದ್ದು. ಇನ್ಮೇಲೆ ದೇವರಿಗೆ ನಿತ್ಯ ಹಾಲಿನ ಅಭಿಷೇಕ ಮಾಡಬಹುದು. ಕರೆಗೆ ಗೋಕುಲದ ಹಸುಗಳು, ಇಂದು ನಿನ್ನ ಕರೆಗೆ ಕಮಂಗಿಪುರದ ಜನಗಳು. Thank you.
ಕನಸು ಮಾರಿ ಬದುಕೋ ದಾರಿ ಸಾಗಿಸುವ ಜನರಿಗೆ ಆದಿದೆ ಶಾಸ್ತಿ. ಹಸು ಕೊಡೋದು ಈಗಲ್ಲ, ಸರ್ವೆ ಆದ್ಮೇಲೆ. ಹಸ ಕೇಳಕ್ ಬಂದಿಲ್ಲ ಸಾಹೇಬ್ರೇ, ಇವರೆಲ್ಲ ನಿಮ್ಮನ್ನ ಉಣ್ಣ ಕರೆಯಕ್ ಬಂದವ್ರ ಮನೆಗೆ. ಓ ಐ ಸಿ, ನಮ್ಮ ಮೈಕ್ಳು ರಾಗಿ ಮುದ್ದೆ ಉಪ್ಪಿನ ಹೆಸರು ಮಾಡೋರ, ನಮ್ಮ ಮನೆಗೆ ಉಣ್ಣಕ್ ಬರ್ಬೇಕ್ರ. ಅದಂಗೈತದೆ ಸಾಹೇಬ್ರು, ನಮ್ಮ ಮನೆ ಉಣ್ಣಕ್ ಬರ್ದೆ ಹೋದ್ರೆ ನಾ ಬಾವಿ ಬಿದ್ದು ಸಾಯ್ತೀನಿ ಅಂತ ಹೇಳೋಳೆ ನಾನು ಹೆಂಡ್ರು ನಿಮ್ಗೆ. ಮೊನ್ನೆ ಮಾಡಿದ ಜ್ವಾಲ ಟೀಮ್ ಮುಗ್ಲ ಹತ್ರ ಐತ್ರಿ, ಉಣ್ಣಕ್ ನಮ್ಮ ಮನೆಗೆ ಬರ್ಬೇಕ್ರಿ. ನಮ್ಮನೇಲೂ ಒಂದ್ ಮಡ್ಕೆ ಅಂಬ್ಲಿ ಕಾಯ್ಸವ್ರೆ, ನೀವು ನಮ್ಮ ಮನೆಗೆ ಬರ್ಬೇಕು. ತಾವ್ ಯಾವ ಜಾತಿ ಸರ್? ಬ್ರಾಹ್ಮಿನ್ಸ್. ಇವತ್ತು ಶನಿವಾರ, ಏನು ತಿಳ್ಕೋಬೇಡಿ, ನಾನು ಶನೈಶ್ವರನ ಭಕ್ತ. ಶನಿವಾರದ ವ್ರತ ಮಾಡ್ತೀನಿ. ನಮ್ ತಂದೆ ತಾತ ನಮ್ ಮುತ್ತಾತ ಯಾರು ಶನಿವಾರ ದಿವಸ ಊಟನೇ ಮಾಡಲಿಲ್ಲ, ಯಾಕಂದ್ರೆ ನಮ್ದು ಶನಿ ವಂಶ. ನಮ್ಮೂರ್ಗೆ ಹಸ ಕೊಡಕ್ ಬಂದು ನೀವ್ ಹಸ್ಕಂಡೇ ಇರಂಗಾಗೋಯ್ತಲ್ಲ. ಏನ್ ಮಾಡ್ಲಿ, ಶನೇಶ್ವರ ಕನಸಿನಲ್ಲಿ ಬಂದು ಹೇಳಿದ್ದು ನೀರು ಆಗಿಲ್ಲ, ಒಂದು ಎಳ್ನೀರು ಕೊಟ್ರೆ ಧ್ಯಾನ ಮುಗಿಸಿ ಕುಡ್ಕೊಂಡು ಮಲಗಿಸ್ತೀನಿ. ನಮಸ್ಕಾರ. ಇವ್ರಿಗೊಂದು ಒಳ್ಳೆ ಎಳ್ನೀರು ತಂದು ಕೊಡ್ಲ. ಮಲಿಕೋಗಿ ನೋಡ್ರು ನೋಡ್ರು, ಮನುಷ್ಯ ಆಲೆಂಡ್ ಹೋಗ್ ಬಂದ್ರು ನೀತಿನೇ ಮನದ ಹೆಂಗ್ ಪಾಲಿಸ್ತಾರೆ. ನಮ್ಮನ್ನು ಆಲೆಂಡ್ ಕಲಿಸೋ, ಸನಿ ಪೂಜೆ ಮಾಡೋದ್ ಕಲಿತೀವಿ. ನೀನ್ ಮಕ್ಕಕ್ಕೆ ಆಲೆಂಡ್ ಬೇರೆ ಕೇಡು, ಅರ್ಧಂಬರ್ಧ ವಿದ್ಯೆ ಕಲ್ತು ಬಣ್ಣ ಬಣ್ಣದ ಲುಂಗಿ ತೊಟ್ಕೊಂಡು ಮೆರಿಯದ್ ಬಿಟ್ಟು ಆಲೆಂಡ್ ಅಂತೆ. ಆಲೆಂಡ್ ಮಾನವನಿಗೆ ತುಂಬಿದ ಪಡ ಅಂದ್ರೆ ಅದು. ಬಹುಜನಗಳು ನಮಗೆ ಗ್ರಹಚಾರ ಕಾಲ ಅಂತಾನೆ, ಆ ಗ್ರಹಗಳ ಚಾರವನ್ನು ವಿಚಾರ ಮಾಡಿ. ನಿಮ್ ಮಕ್ಕಕ್ಕೆ ಇಂಗ್ಲಿಷ್ ಬೇರೆ ಕೇಳು, ಈಗ ತಿನ್ನೋಡು ಹೋಗ್ರ ಹೋಗ್ರ ಹೋಗ್ರ. ನಿಮ್ ಯೋಗ್ಯತೆಗೂ ಬೆಂಕಿ ಇಕ್ಕ. ಹಸು ಬೇಕಂದ್ರೆ ಬಡ್ಡಿ ಮಗಳಿಗ ಹಸು, ಫಾರಿನ್ ಹಸು. ಗ್ರಹಗಳನ್ನು ವಿಂಗಡಿಸಿ ವಿಂಗಡಿಸಿ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡಲು ಇಂಡಿಯಾ ಹಸು ಬೇಡವಂತೆ. ಬಹು ಜನಗಳಿಗೆ ಶನಿರಾಜನು ಭವಣೆಯನ್ನು ಕೊಡುತ್ತಾನೆ ಎಂಬ ಭಾವನೆ ಇದೆ. ಅವರ ಅಹಂಕಾರಕ್ಕೆ ತಕ್ಕ ಫಲವನ್ನು, ಅವರ ಗ್ರಹಚಾರಕ್ಕೆ ತಕ್ಕ ಫಲವನ್ನು ಕೊಡತಕ್ಕಂತ ಯಾರಪ್ಪ ಶನಿ ಎಂದ ಮೇಲೆ ಶ್ರೀ ಶನಿ ಮಹಾತ್ಮೆಯನ್ನ ಅಥವಾ ರಾಜಾ ವಿಕ್ರಮ. ನನ್ನ ಹೆಸರು ರುಕ್ಮಿಣಿ ಅಂತ ಹೇಳಿ ಆ ಪರಮಾತ್ಮನ ಕರುಣೆಗೆ ನಾವುಗಳೆಲ್ಲರೂ ಪಾತ್ರರಾಗೋಣ. ಮೆರವ ಪೂರ್ಣದೊಳ್ಳೆಗೆ ನೀವು ಕೃಷ್ಣ, ನಾನು ರುಕ್ಮಿಣಿ. ನಮ್ಮಪ್ಪ ನರಸಿಂಹಸ್ವಾಮಿ ದೇವರ ಅರ್ಚಕರು, ಕವಿನ್ಸ್ಪೆಕ್ಟರ್ಗೆ ಊಟ ಕೊಟ್ಟೆ ಬಾ ಅಂತ ಹೇಳಿ ಕಳಿಸಿದ್ದಾರೆ. ರುಕ್ಮಿಣಿ, ನನಗೆ ಊಟ ಬೇಡ, ಇವತ್ತು ಶನಿದೇವರ ವ್ರತ. ನರಸಿಂಹಸ್ವಾಮಿ ಪ್ರಸಾದ ಒಸಿ ಉಣ್ಣ ನೀನು ನರಸೇದ ಅನ್ನೋ ಹಾಗೆ ಸುಮ್ಮನೆ ನಾನು ತಂದಿರೋದೆಲ್ಲ ತಿನ್ನಿ. ಅಲ್ಲೇ ಇಟ್ಟೋಗು, ನಾನು ಆಮೇಲೆ ತಿಂತೀನಿ. ಸುಮ್ಮನೆ ತಿಂತಿರೋ ಇಲ್ಲ, ನಾನೇ ತಿನ್ನಿಸ್ಲೋ. ಆನ್ನಿ ಆನ್ನಿ. ಏನೋ ವಾಸನೆ ಏನು ಇಲ್ವಲ್ಲ. ಅದು ತೀರ್ಥ, ಶನೀಶ್ವರನ ತೀರ್ಥ. ನನಗೆಲ್ಲ ಗೊತ್ತು. ಎಂದು ಬೆರೆಯತಕ್ಕಂತಹ ವಿಕ್ರಮ ಅಲ್ಲೇನು ಇಲ್ಲ, ಅಲ್ಲೇನು ಇಲ್ಲ. ರಾಜ
ಹೇಗೂ ಬಂದಿದ್ದೀಯಲ್ಲ, ತಿನ್ನಿಸ್ಬಿಟ್ಟು ಹೋಗು. ಇಲ್ಲ, ನಾನು ನಾಳೆ ಬರ್ತೀನಿ. ನೀನೇ ಹೇಳಿದೆ, ನಿನ್ ರುಕ್ಮಿಣಿ ನಾನು ಕೃಷ್ಣ, ನೀನ್ ರುಕ್ಮಿಣಿ ನಾನು ಕೃಷ್ಣ. ರುಕ್ಮಿಣಿ ರುಕ್ಮಿಣಿ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋ ಇದಕ್ಕೆ. ಬೇಡುವವರಿಲ್ಲದೆ ಬಡವರಾಗೋಗ್ಬಿಟ್ಟಿದ್ದಾರೆ ಸ್ವಾಮಿ. ಗೋವಿನ ಇನ್ಸ್ಪೆಕ್ಟರ್, ಮತ್ತೆ ಚಂದೇವ್ ವ್ರತ ಅಂತ ಹೇಳಿದ್ರೆ ವ್ರತ 10 ಗಂಟೆಗೆ ಮುಗೀತು, ಈಗ 10:15. ಈಗ ತಿಂದಿದ್ದು ನಾಳೆ ಲೆಕ್ಕಕ್ಕೆ ಸೇರುತ್ತೆ. ಇದನ್ನು ಚಂದೇವ್ರ ಹೇಳಿದ್ರ? ಇಲ್ಲ, ಶನಿ ಪುರಾಣದಲ್ಲಿ ಹೇಳಿದೆ. ಬೆಳಿಗ್ಗೆ ಬೆಳಿಗ್ಗೆ ಎಕಡ ತೋರಿಸ್ತೀಯ ಸ್ವಾಮಿ? ಒಂದೇ ಒಂದ್ ಹಸ. ಹಸಿಗೂ ಎಕಡಕ್ಕೂ ಏನೇ ಸಂಬಂಧ? ಈ ಎಕಡ ಇಟ್ಕೊಂಡು ಒಂದೇ ಒಂದ್ ಹಸ ಕೊಟ್ಬಿಡಿ. ಹೋಗಯ್ಯ ಹೋಗಯ್ಯ, ಇದನ್ನೇ ರಿಜಿಸ್ಟರ್ ಪೋಸ್ಟ್ ಮಾಡಿ ವಿದೇಶ ಕಳಿಸ್ಲ. ಅಜ್ಞಾನದ ಪರಮಾವಧಿ, ಕಾಲಿನ ಎಕಡಕ್ಕೆ ಕಾಮಜೇನುವೆ. ಪಾರಿನ ಹೆಸ ಸಾಕದು ಅಂದ್ರೆ ಆನೆ ಸಾಕ್ದಂಗೆ ಗೊತ್ತಾ? ಚಪ್ಪಲ ಮುಂಡೆ ಮಗನಿಗೆ. ಇನ್ಸ್ಪೆಕ್ಟರ್, ಈ ಕರೆ ಮೇಳೆ ಮಾತ್ರ ಕೌ ಕೊಡ್ಬೇಡಿ. ಸರ್ವೆ ಆಗ್ಲಿ, ಆಮೇಲೆ ನೋಡ್ತೀನಿ, ನಡಿ ಹೋಗು. ಎಲ್ರಿ ಹೊರಟ್ರಿ? ಲಂಡನ್ಗೆ. ಲಂಡನ್ಗ? ವಿಸಾ ಪಾಸ್ಪೋರ್ಟ್? ಇದೇ ಪಾಸ್ಪೋರ್ಟ್, ಇದು ಈಶಾ. ಓ, ಐ ಸಿ. ನಡೀರಪ್ಪ. ಇನ್ನು ಎಷ್ಟು ದೂರಪ್ಪ ನಿಮ್ಮ ಲಂಡನ್? ಹಿಮಾಲಯ ದಾಟಿದ್ರೆ ಸಿಗೋದೇ ಲಂಡನ್ ಸರ್. ನೀವು ಹಿಂಗೋಗಿ ಸರ್, ನಾವು ಹಂಗ್ ಹೋಗ್ತೀವಿ. ನನಗೆ ಅಭ್ಯಾಸ ಇಲ್ವಲ್ಲಪ್ಪ ಈ ಸಿಸ್ಟಮ್. ಒಂದ್ ಎರಡು ದಿನ ಸೆಟ್ ಆಗ್ಬೋದೇನೋಪ್ಪ. ನೋಡೋಣ, ನೀವು ಬೇಗ ಬನ್ನಿ, ಸರ್ವೆ ಕೆಲಸ ಶುರು ಮಾಡ್ಬೇಕು. ನಾವಿದ್ದೀವಿ, ನೀವೇನ್ ಎದುರ್ಕೋಬೇಡಿ ಸರ್. ಸಿಯೋ, ಬೈ ಬೈ ಸರ್. ಬೇಗ ಬರ ಕಟ್ರ. ಏನಿಲ್ಲ, ವೃತ ವೃತ ವೃತ. ನೀವು ಕೌ ಇನ್ಸ್ಪೆಕ್ಟರ್ ಆಗೋ ಬದಲು ನಮ್ಮಪ್ಪನ ತರ ಅರ್ಚಕರಾಗಬೇಕಾಗಿತ್ತು. ನೀವು ವೃತ ಮಾಡಿ, ನಾನು ನೋಡ್ಬೇಕು. ಅಯ್ಯೋ, ನಾನ್ ವೃತ ಮಾಡುವಾಗ ಯಾರು ಇರಬಾರ್ದು. ಸ್ವಲ್ಪ ನೀರು ಕೊಟ್ಬಿಟ್ಟು ಹೋಗಿ. ಎಲ್ಲೋ ಅರ್ಜೆಂಟಾ? ಅಲೋ ಹರಿ, ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ಉಸಾ ಚೂರು ಸುಳ್ಳು ಹೇಳ್ಬಾರ್ದು. ಸುಳ್ಳು ಸುಳ್ಳು ಹೇಳಿದ್ರೆ ಹೇಳ್ತೀನಿ, ಮಕ್ಕೋಗಿರಿ ಸರ್. ನಿಮ್ಮ ಹೆಸರು? ಗಂಗಣ್ಣ, ಗಂಗಪ್ಪ, ಗಂಗಯ್ಯ, ಗಂಗಾಧರ, ಹಿಂಗೆ ಅಂತಾರೆ. ಮಕ್ಕಳೆಷ್ಟು? ನಂಗೆ ಹುಟ್ಟವು 2, ಬೇರೆಯವ್ರಿಗೆ ಹುಟ್ಟವು 4. ಗೊತ್ತಾಗ್ಲಿಲ್ವಾ? ನಂಗೆ ಹುಟ್ಟವು ಅಂದ್ರೆ ಗಂಡು ಮಕ್ಕಳು, ಬೇರೆಯವ್ರಿಗೆ ಹುಟ್ಟವು ಅಂದ್ರೆ ಹೆಣ್ಮಕ್ಳು. ಯಾಕೆಂದ್ರೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ಬೇರೆಯವ್ರ ಮನೆಗೆ ತಾನೆ ಹೋಗೋದು. ಓ, ಐ ಸಿ. ಎಮ್ಮೆ ಎಷ್ಟು? 4. ಕೋಣ? ಒಂದೆಯ. 4 ಎಮ್ಮೆಗೆ ಒಂದೇ ಕೋಣನ? ಹಸು ಎಷ್ಟು? 4. ಹೋರಿ? ಒಂದೆಯ. 4 ಹಸಿಗೆ ಒಂದೇ ಹೋರಿನ ಇರ್ಬೋದು. ಕುರಿ ಎಷ್ಟು? 4. ಟಗರು? ಒಂದೆಯ. 4 ಕುರಿಗೆ ಒಂದೇ ಟಗರ ಇರ್ಬೋದೇನಪ್ಪ. ಕೋಳಿ ಎಷ್ಟು? 4. ಹುಂಜ? ಒಂದೆಯ. 4 ಕೋಳಿಗೆ ಒಂದೇ ಹುಂಚಾನ ಇರ್ಬೋದೇನಪ್ಪ. ಕಮಂಗಿ, ಯಾಕಪ್ಪ ಹಿಂಗೆ? ಅದು ನಮ್ಮೂರ್ನ ಗಂಡಿಸ್ರು ಈಕೋ, ಹೆಂಗಸ್ರು ಟಾಂಗು. ಬೇಡ ಕಣೆ,
ಗಂಗಣ ಎಷ್ಟು ಹಸು ಬೇಕು? ಒಂದ್ ಹತ್ತು ಹಸ ಬರ್ಕಳಿ. ಬರೀ ಬರ್ಕೊಂಡ್ರಾಗಿಲ್ಲ, ಒಂದೊಂದ್ ಹಸಿಗೆ 989 ರೂಪಾಯಿ 98 ಪೈಸ ಆಗುತ್ತೆ. ಪೈಸಾ ವಾಗ ನಿನ್ನಾಳೆ ಅಂದಾಳಿ ತಂದು ಒಂದ್ ಅರ್ಧ ಎಕರೆ ಹೊಲ ಮಾರ್ಬಿಡ್ತೀನಿ. ಗಟ್ಸ್ ಅಂದ್ರೆ ಅದು ಕಲಸಿ 10 ಅಮೆರಿಕನ್ ಹಸು ಬರ್ಕೋ. ಹಾಲೆಂಡ್ ಅಂತಂದ್ರೆ? ಹಾಲೆಂಡ್ ಅಂದ್ರು ಅದೇ, ಅಮೆರಿಕನ್ ಅಂದ್ರು ಅದೇ ಅಲ್ವೇ ಗಂಗಣ. ನೀವು ಕೌ ಇನ್ಸ್ಪೆಕ್ಟರ್ ಆಗಿ ಕುರಿ ಕೋಳಿ ಟಗರು ಹುಂಜ ಎಲ್ಲ ಆಚರಿಸಿದ್ರ ಯಾಕೆ? ಯಾಕೆ ಅಂದ್ರೆ ನೀವು ಹಾಲು ಕರೆಯುವಾಗ ಜಾಸ್ತಿ ಆಗಿ ಅದು ಉಕ್ಕಿ ಹರಿದು ಹೋಗುವಾಗ ಅದನ್ನ ನೆಕ್ಕೋಕೆ ಯಾರಾದ್ರೂ ಬೇಡವಾ? ಹಂಗೆ ಹಂಗೆ ಒಸಿ ನಮ್ ಎಮ್ಮೆ ನೋಡ್ತೀರಾ? ಯಾಕೋ 3 ದಿವಸದಿಂದ ಏನೋ ಮನ್ಸಿಗೆ ಚಿಂತೆ ಹಚ್ಕೊಂಡು ನಿಂತ್ ಬಿಟ್ಟೈತೆ ಒಸಿ ನೋಡಿ. ಯಾವ ಅವ್ರ ಹಸಿನ ಡಾಕ್ಟ್ರು ಎಮ್ಮೆ ನಂಗ ಯಾ ನೋಡ್ತಾರೆ? ಹಸು ಎಮ್ಮೆ ಎಳ್ಳು ಒಂದೇ ಅಲ್ವಾ? ಎಳ್ಳು ಹುಲ್ ತಿಂತಾವೆ, ಎಳ್ಳು ಸಗಣಿ ಆಗ್ತಾವಪ್ಪ. ಅದು ನ್ಯಾಯವೇ. ಸರ್ವ ರೋಗಕ್ಕೆ ರಾಮಬಾಣ ಒಂದು ನನ್ನ ಹತ್ರ ಇದೆ, ಎಮ್ಮೆ ತೋರಿಸಿ ಹಾಗೆ ಗೊಟ್ಟ ತಗೊಂಡ್ಬನ್ನಿ. ಗಂಗಣ ಒಂದ್ ಅರ್ಧ ಗಂಟೆ ಆಮೇಲೆ ನೋಡ್ತಾ ಇರು, ನಡೀರೋ. ನಾನ್ ಬರ್ತೀನಿ ನಂಜಿ, ಎಮ್ಮೆ ಹುಷಾರು. ನಿನ್ ಬಾಯಿಗೆ ಮಣ್ಣಕ್ಕ, ನಿನ್ ಹಾಗೆ ಸೇರಕ, ನಿನ್ ಕೈಗೆ ಆಗ್ರಹ ಕಚ್ಚ, ನಾ ಸಾಯ್ತೀನ. ನನ್ನ ಅರ್ಧಾಂಗಿ ಬೇಕಾದ್ರೆ ಬಿಚ್ಕೊಂಡ್ ಬಿಡ್ತೀನಿ ಕಣೆ, ಈ ನನ್ನ ಅಂಗಿನ. ಬಾರೆ ಮನೆಗೆ ಹೋಗೋಣ, ಜನ ಸೇರಿ ಜಾಗದಲ್ಲಿ ನನ್ನ ಮಾನ ಮರ್ಯಾದೆ ಮಣ್ಣು ಪಾಲ್ ಮಾಡ್ಬೇಡ, ಬಾರೆ ಹೋಗೋಣ. ನಾ ಬರೋದಿಲ್ಲ, ನಾ ಬಾವಿಗೆ ಬೀಳ್ತೀನಿ. ಗಂಡ ಅಂತ ಕಟ್ಕೊಂಡಲ್ಲ ಈ ಗೆಂಡ ಹೊಟ್ಟೆಯ, ಈ ಬಿಕ್ಲಾಸಿನ ಕಟ್ಕೊಂಡು ನಾ ಯಾವ ಸುಖ ಅನ್ಬಸ್ದೆ, ನಾ ಬರಕಿಲ್ಲ, ನಾ ಸಾಯ್ತೀನಿ. ಬೇಡ ಕಣೆ, ಬೇಡ ಕಣೆ, ನಿನ್ ಪೇಟೆ ಕರ್ಕೊಂಡು ಹೋಗ್ತೀನಿ ಕಣೆ, ಮಸಾಲ ದೋಸೆ ಕೊಡ್ತೀನಿ ಕಣೆ, ಒಳ್ಳೊಳ್ಳೆ ಸೀರೆ ಕೊಡ್ತೀನಿ ಕಣೆ. ಪೇಟೆ ಕರ್ಕೊಂಡು ಹೋಗಿ ರಾಜ್ಕುಮಾರ್ ಅವ್ರ ಪಿಕ್ಚರ್ ಒಬ್ರು ವಾಹನ ಮಯೂರ, ನೀ ನಕ್ಕರೆ ನಕ್ಕರೆ ಹಾಲು ಸಕ್ಕರೆ ಸಿನಿಮಾ ತೋರ್ತೀನಿ ಬಾರೆ. ಈ ಬೂಟಾಟಿಕೆ ಮತ್ತೆಲ್ಲ ಬೇಕಾಗಿಲ್ಲ, ಇದ್ದಾಗಂತೂ ಸುಖ ಪಡ್ಲಿಲ್ಲ. ನೋಡ್ತಾ ಇರು, ನಾ ಸತ್ತು ದಯ್ಯಾಗ ಬಂದು ನೀನ್ ಮುರ್ಕೊಳ್ತಿದ್ರೆ ಕೇಳು. ಅಯ್ಯೋ ಬೇಡ ಕಣೆ, ಬೇಡ ಕಣೆ, ಅಯ್ಯೋ ದೆವ್ವಾಗಿ ಕಾರ್ತಿ ನಿಂತಿದ್ದಾಳಪ್ಪ, ಬರ್ರಪ್ಪ, ಯಾರಾದ್ರೂ ಗಂಡಿಸಿದ್ರೆ ಬನ್ನಿ ನನ್ ಕಾಪಾಡಿ. ನಾನು ಹೆಂಡತಿ ಬಾವಿ ಬೀಳ್ತಿ ನಿಂತಿದ್ದಾಳೆ, ಬರ್ರಪ್ಪ. ಅಯ್ಯೋ ಸಾಯ್ತೀನಿ ಸಾಯ್ತೀನಿ ಅಂತ 1000 ಕೋಳಿ ತಿಂದ್ರಂತೆ, ಅವಳೆಲ್ಲ ಸಾಯ್ತಾಳ ನಡೀರಿ ಸರ್. ಇದು ಶರ್ವೇ ಸಾಮಾನ್ಯವಾದ ದೃಶ್ಯ, ಶರ್ವೇಗ್ ಲೇಟ್ ಆಗ್ತದೆ ಬನ್ನಿ ಸರ್. ಸಾಹೇಬ್ರೆ ಸಾಹೇಬ್ರೆ, ನನ್ನ ಕಾಲು ನನ್ನ ಕಾಲು. ಅಯ್ಯೋ ಸಾಹೇಬ್ರೆ ಸಾಹೇಬ್ರೆ, ನನ್ ಹೋಟ್ಲಿ ಬಂದು ಕಾಫಿ ಕುಡಿಯೋವರೆಗೂ ಕಾಲು ಬಿಡಂಗಿಲ್ರಿ. ನಿಸಾ ಇಲ್ದರೆ ಕಾಲು ಇಳಿದು ಎಳ್ದು ಬಿಡ್ತಾನೆ. ಆಯ್ತು ಬಿಡಪ್ಪ, ಬನ್ನಿ ಸರ್, ಬರ್ರಿ ಸಾಹೇಬ್ರೆ, ಬರ್ರಿ, ಹೋಗು, ಎಲ್ಲ ಸರಿ ಮಾಡು. ಇಲ್ಲ ನಿಲ್ಲ, ಏನ್ ಹೊಲಸು ಮಾಡಿಯೋ, ಇಲ್ಲಿ ಚೆಲ್ಲ ಬೇಕ್ರಿ. ಲೈ ಇರ್ಬಂದ್ರೆ ಹಾಲ್ ತಗೊಳ ಲೈ. ಏನ್ ಇವತ್ತು ನಿನ್ನ ಎಮ್ಮಿ ನೀರ್ ಕುಡಿತೇನೆ ನಮ್ಕೆ ತಗೋ. ಮಾದೇವ ನೀನು ಹಾಲ್ಗೆ ನೀರ್ ಹಾಕೋ ಬದ್ಲು ನೀರ್ಗೆ ಹಾಲ್ ಹಾಕ್ಬಿಡ್ತೀಯ ನೋಡು. ಕಾಫಿ ಮಾಡಿ ಗಿರಾಕಿಳಿ ಕುಡಿಸ್ ನೋಡು, ಗೊತ್ತಾಗ್ತದೆ. ಲೇ ತಮ್ಮ ಈರ್ ಬದ್ರ, ನಮ್ ಸಾಹೇಬ್ರಿಗೆ ಎದೋಗ್ಬಾರ್ದು, ಇಲ್ಲೇ ಬಿದೋಗ್ ಬಿಡ್ಬೇಕು. ಹಂಗ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಪ್ಪ. ಆತ್ರಿ ಹಿಂದ್ ಕುಡ್ದಿರ್ಬಾರ್ದು, ಮುಂದ್ ಕುಡಿಬಾರ್ದು ಅಂತ ಕಾಫಿ ತಗೊಳ್ಳಿ ಸರ. ಇದೇನ್ ಕಾಫಿನೇನ್ರಿ? ಇನ್ನೂ ಕುಡಿತಿದ್ರಲ್ರಿ, ಈ ಹೋಟ್ಲಿನ ಗೊಡ್ಡು ಕಾಫಿ ಕುಡಿದು ನಿಮ್ ನಾಲ್ಗೆಲ್ಲ ಜಡ್ ಹಿಡಿದು ಬಿಟ್ಟಿದೆ, ಕುಡಿತಾರ? ಹೌದು ಸರ್, ಇಂಥ ಗೊಡ್ಡು ಕಾಫಿ ಕುಡಿಬಾರ್ದು. ಏ ಮಾದೇವ, ಬರೀ ನೀರ ಹಾಲನ್ನ ದಿನ ಹಾಕೊಡ್ತಾನೆ ಇನ್ಸ್ಪೆಕ್ಟ್ರೆ, ಏನ್ ಮಾಡೋಣ್ರಿ? ಸ್ವಲ್ಪ ದಿನ ಇರಪ್ಪ, ಫಾರಿನ್ ಹಸು ಬರ್ಲಿ, ಊರಿಗೆ ಊರೇ ಇಂಪ್ರೂವ್ ಆಗುತ್ತೆ ನೋಡು. ಕವಿ ಇನ್ಸ್ಪೆಕ್ಟ್ರೆ, ನನ್ನ ಬಿಸ್ನೆಸ್? ನೀನ್ ನಿನ್ ಬಿಸ್ನೆಸ್ ಚೇಂಜ್ ಮಾಡ್ಕೋ, ಹಾಲ್ ತುಂಬಿಸ್ಕೊಳ್ಕ ಪೇಟೆಯಿಂದ ದೊಡ್ಡ ಬಕೆಟ್ ತಂದು ಮಾರು ಅಷ್ಟೇ. ಆಯ್ತಾಯ್ತು ಸ್ವಾಮಿ. ನಾವು ಪಕ್ಕದಲ್ಲಿ ಕೋತಿಪುರದವರು, ನಮಗೂ ಸಿ ಹಸ ಕೊಡಿಸಿ. ಅದೆಲ್ಲ ಆಗಕ್ಕಿಲ್ಲ, ಸರ್ಕಾರ ಕಂಡು ಬಿದ್ದಿರೋದು ನಮ್ ಕಮಂಗಿಪುರದ ಮೇಲೆ. ಇದು ವರ್ಲ್ಡ್ ಬ್ಯಾಂಕ್ ಲೋನು, ಇಂಟರ್ನ್ಯಾಷನಲ್ ಸ್ಕೀಮು. ಕಮಂಗಿಪುರದ ಏನ್ ಅನುಕೂಲ ಮಾಡ್ಕೊಟ್ಟವರು ಅದನ್ನೇ ಕೋತಿಪುರದಾಗ ಮಾಡ್ಕೊಟ್ಬಿಡ್ತೀವಿ, ನೀವು ಬಂದ್ಬಿಡಿ ಸಿವಾ. ಅದ್ ಹೆಂಗ್ ಬಂದ್ಬಿಡ್ತಾರೆ? ಗೌ ಇನ್ಸ್ಪೆಕ್ಟರ್ ನಾವು ಕಳ್ಸಕ್ಕಿಲ್ಲ. ಯಾಕ್ರಪ್ಪ ಜಗಳ? ನೀವು ದುಡ್ಡು ರೆಡಿ ಮಾಡ್ಕೊಂಡಿರಿ, ಈ ಊರಿನ ಜೊತೆಗೇನೆ ಫಾರಿನ್ ಇಂದ ಒಂದು 10 ಹಸು ಜಾಸ್ತಿ ತರಿಸಿದ್ರಾಯ್ತು ಅಷ್ಟೇ. ಗೌ ಇನ್ಸ್ಪೆಕ್ಟ್ರೆ,
ಕೌನ್ಸ್ಪೆಕ್ಟ್ರೆ ಏನಾಯ್ತು ಎಮ್ಮೆ ಸತ್ತೋಯ್ತಾ? ಸತ್ತೇ ಹೋಗಿತ್ತು, ಆದ್ರೆ ನೀವು ಕೊಟ್ಟ ಔಷಧಿ ಕೊಟ್ ಸ್ವಲ್ಪ ಹೊತ್ತಿಗೆ ತಣಾರ್ ಅಂತ ಎದ್ ನಿಂತ್ಕೊಂಡು ಕುಡ್ದಾಡ್ತಾ ಇತ್ತು. ನಿಮ್ಮ ಋಣನ ಇನ್ನೂ ಎರಡು ಹಸು ಜಾಸ್ತಿ ತಗೊಂಡು ತೀರ್ಸು ಅಷ್ಟೇ. ಎಲ್ಡ ಜುಜುಬಿ ಎಲ್ಡ ಏ ಕಲ್ಲಾಶಿ, ಒಂದ್ 20,000 ಬರ್ಕೊಳ್ಳ. ಸಾಹೇಬ್ರೆ ನಂಗೊಂದು ಇರ್ಬದ್ರಿಗೊಂದು ಎರಡು ಆಕಳ ಬರ್ಕೊಳ್ರಿ. ಬರ್ಕೊಂಡ್ರೆ ಆಗಲ್ಲಪ್ಪ, ದುಡ್ಡು ಕಟ್ಬೇಕಲ್ಲ. ನಿನ್ಗೆ ಬಿಸ್ನೆಸ್ ಇಲ್ಲ ಅಂತೀಯ, ಜೊತೆಗೆ ನೀನ್ ಬೇರೆ ವಾಣಿಜ್ಯೋದ್ಯಮಿ ಅಂದ್ರ ತಬ್ಲಿ ಮುಂಡೇದಂತನ? ಒಂಥರ ಹಾಗೆ ಅಂತ ಇಟ್ಕೋ. ರೈತರಿಗೆ ಮಾತ್ರ ಹಸು ಕೊಡ್ಬೇಕು ಅನ್ನೋದೇ ಕಾನೂನು. ನೀನು ಒಬ್ಬ ಶೋಷಕ, ಯಾಕಂದ್ರೆ ಹಾಲನ್ನ ಬಿಸ್ನೆಸ್ ಗೆ ನೀನ್ ಬಳಸ್ಕೊಳ್ತಿದೀಯ, ನಿನಗೆ ಹಸು ಕೊಡಕ್ಕಾಗಲ್ಲ. ಕಾಫಿ ದೆಷ್ಟಾಯ್ತು ಹೇಳು. ತಗ ನಡೀರ, ಸರ್ವೆ ಹೇಗ್ ಮಾಡೋದು ಅನ್ನೋದು ಒಂದ್ ಸ್ವಲ್ಪ ತಿಳ್ಕೊಂಡಿರಿ. ಸಮಯ ಸಮಯ ನಂಗೊಂದಸ ಒಳ್ಳೆ ಶನಿ ಕಣಯ್ಯ ನೀನು. ನಾನೇ ಶನಿ ವಂಶದನು ಅಂದ್ರೆ ನೀನು ನನ್ನ ಹೆಗಲನ್ನೇ ಇರ್ತೀಯ. ಹಾಲು ತುಪ್ಪ ನೆನ್ಸ್ಕೊಂಡು ನಂಗ್ ಕಳ್ಳು ಕೊರಕ್ ಕೊರಕ್ಕಂತದ್ ಕಣ್ಣು ಬಿಟ್ ಕಡಲೆಲ್ಲ ಹಾಲು ಬೆಣ್ಣೆ ತುಪ್ಪನೇ ಕಾಣ್ತ ಸಮಯ. ಹಂಗಾರೆ ಕಣ್ಣು ಬಿಟ್ಕೊಂಡೆ ಇದ್ರೆ ತುಪ್ಪ ತಿಂದಂಗಾಯ್ತದೋ ಏನೋಪ್ಪ. ಸುಮ್ನೆ ಹೋಗಪ್ಪ, ನಿನಗೆ ಹಸು ಸಾಕೋ ಶಕ್ತಿ ಇಲ್ಲ. ದುಡ್ಡು ಕೊಟ್ಟವ್ರಿಗೆ ಮಾತ್ರ ಹಸು ಕೊಡೋದು ಆಯ್ತಾ? ದುಡ್ಡು ಕೊಟ್ರೆ ಹಸ ಗ್ಯಾರಂಟಿನಾ? ನೀನು ಎಕ್ಕಡ ತಾನೆ ಗ್ಯಾರಂಟಿ. ಲೇ ಮಗ, ಹೆಂಗ ಆರಾಮಾಡಿ ದುಡ್ಡು ಹಂಚ್ಬೇಕು? ನಾನು ಸರ್ವೆ ಮಾಡಿದ ರೀತಿ ನೀವು ನೋಡಿದ್ರಲ್ಲ, ಅದೇ ರೀತಿ ಸರ್ವೆ ಮಾಡ್ಕೊಂಡು ನೀವು ಬರ್ಬೇಕು. ದುಡ್ಡು ಎತ್ಬಿಡ್ಲ ಸಾರ್. ಹಂಗ ಮಾಡ್ಬೇಡ್ರಪ್ಪ. ಅಯ್ಯೋ, ನಾವು ದುಡ್ಡು ತಗೊಂಡ ಮೇಲೆ ರಸೀದಿ ಕೊಡ್ಲೇಬೇಕು. ಗೋ ಮಾತೆ ದುಡ್ಡು ಪವಿತ್ರವಾದ್ದು. ಪೈಸಾ ಹೆಚ್ಚು ಕಮ್ಮಿ ಆದ್ರೂ ರವ್ ರವ ನರ್ಕ ಹೋಗ್ತೀರಾ? ಹುಷಾರ್. ಹಂಗಾರೆ ಸರ್ವೆ ನಮ್ದು, ದುಡ್ಡು ನಿಮ್ದು. ಚಿನ್ನದಂತ ಮಾತ್ಕಣಯ್ಯ ನಿಂದು. ಆಮೇಲೆ ಗಟ್ಟಿ ಕೊಡಾಣೆ ಹಿಡ್ಕೊಂಡು ಬನ್ನಿ. ಅಳಿ ಸಂದ್ರದ ಹಜಾಮ ಗಡ್ ಕಾಫಿ ವಿರೂಪಾಕ್ಷ ಅಂತ ಚಿಲ್ಲರೆ ಜನ ಬೇಕಾಗಿಲ್ಲ, ಗೊತ್ತಾಯ್ತಾ? ಬರ್ಲ ಸರ್, ನಾವೆಲ್ಲ ಇವತ್ತು ಪಾರ್ಟಿ ಮಾಡಿಕೋಬೇಕು ಅಂತಿದ್ದೀವಿ, ನೀವು ತಗೋತೀರ ಸರ್? ಯಾವತ್ತಾದ್ರೂ ಒಂದ್ಸಲ. ಬಾನ್ ಭಾನುವಾರ ಬಾನ್ ಭಾನುವಾರ ಇವತ್ ಭಾನುವಾರ ಏನು? ಹೌದಾ, ಹಂಗಾದ್ರೆ ಬರ್ತೀನಿ. ರೇ ನಿಂತ್ಕೊಂಡ್ರೆ ಅಲ್ಲಿ. ನೀವ್ ಹೀಗ ಮೋಸ ಮಾಡೋದು ಯಾವ ಸೀಮೆ ಕವಿ ಇನ್ಸ್ಪೆಕ್ಟರ್? ನೀವು ಹಸು ಕೊಡ್ತೀನಿ ಅಂತ ಹೇಳಿ ಈ ರೀತಿನ ಮೋಸ ಮಾಡೋದು? ನಾನು ಮೋಸನ ಛಜೆ ಇಲ್ವಲ್ಲ. ಮೋಸ ಅಲ್ದೆ ಇನ್ನೇನು? ಒಂದು ಬೀದಿನ ಸರ್ವೆ ಮಾಡಿ ನಮ್ ಬೀದಿನ ಹಾಗೆ ಬಿಟ್ಟಿದಿರಲ್ಲ, ಇದು ಅನ್ಯಾಯ ಅಲ್ವಾ? ಓಹೋ, ಐ ಸಿ. ಡಾಕ್ಟ್ರೆ, ನೀವು ಒಂದು ಸಲಕ್ಕೆ ಒಬ್ಬ ಪೇಷಂಟ್ ಗೆ ತಾನೇ ಔಷಧಿ ಕೊಡೋದು? ಹೌದು. ಹಾಗೆ ನಾನು ಒಂದು ದಿನಕ್ಕೆ ಒಂದೇ ಬೀದಿನ ಸರ್ವೆ ಮಾಡೋದು. ಏ ಡಾಕ್ಟರ್ ಪಾ, ಸುಮ್ಕೆ ಔಷಧಿ ಕೊಡೋದು ನೋಡು. ರೀ ಡಾಕ್ಟ್ರೆ, ನಿಮ್ ಕೆಲಸ ನೀವು ನೋಡ್ಕೊಳ್ರಿ, ಕವಿ ಇನ್ಸ್ಪೆಕ್ಟರ್ ವಿಚಾರ ನಿಮ್ಗೆ ಯಾಕ್ರಿ? ಯಾಕೆ ಅಂದ್ರೆ ನನಗೂ ಎರಡು ಹಸು ಬೇಕಾಗಿತ್ತು ಅದಕ್ಕೆ. ಏನಿನ್ ಹೆಸರು? ಹೈವದನ್ ರಾವ್. ಚೀಚಿ ಚೆನ್ನಾಗಿಲ್ಲ. ಸಂಗೀತ ಬರತ್ತಾ? ಇಲ್ಲ. ಅಡಿಗೆ ಕೆಲಸ? ಕಾಫಿ ಟೀ ಮಾಡ್ತೀನಿ, ಬಿಸ್ನೀರ್ ಕಾಯಿಸ್ತೀನಿ. ಫುಟ್ಪಾತ್ ಅಲ್ಲಿ ಹೋಟ್ಲ್ ಇಟ್ಕೊಂಡಿದ್ದೀಯ? ಅಯ್ಯೋ ಇಲ್ಲ ಇಲ್ಲ, ನಾನು ಸೇಲ್ಸ್ ರೆಪ್. ಸಂಬಳ? ಕೆಲಸ ಮಾಡೋ ಹಾಗೆಲ್ಲ ಸಿಗುತ್ತೆ. ಅಂದ್ರೆ ದಿನಗೂಲಿ ಚಂಗೂಲಿ ಕೆಲಸ ಇಲ್ಲಿ? ನಾನು ಟೂರ್ ಎಕ್ಸಿಕ್ಯೂಟಿವ್. ಬೀದಿ ಸುತ್ತ ಇದೆಯಾ? ಅಂದ್ರೆ ವಿಧಾನಸೌಧದಲ್ಲಿ ಕೆಲಸ ಇಲ್ಲ. ಏನೋದಿದ್ಯಾ? ಎಂ ಕಾಮ್ ಎಮೆಡ್. ಅಂದ್ರೆ ಬಿ ಎ ಓದಿರುವ ನೀನು? ಏನಪ್ಪ ನೀನು, ನನ್ನ ಹೆಸರು ಹೇಳಿದೀನಿ, ಹುಡುಗ ಬಿ ಎ ಓದಿರಬೇಕು, ವಿಧಾನಸೌಧದಲ್ಲಿ ಕೆಲಸ ಇರಬೇಕು ಅಂತ ಬೀದಿ ಹೋಗಿ ಬಿಗಾರಿ ಕರ್ಕೊಂಡ್ ಬಂದಿದ್ದೀರಲ್ಲ. ಚಿತ್ರೆ, ಹಳ್ಳಿ ಹುಡುಗಿರು ಇನ್ನೋಸೆಂಟ್ ಅಂತ ಬಂದೆ. ನನ್ನ ಮಗಳು ಹಾಗೆ ಹೀಗೆ ಅಂತ ರೈಲ್ ಹಚ್ಚಿ ಕರ್ಕೊಂಡ್ ಬಂದ್ರಲ್ಲ, ನಿಮ್ಗೂ ನಿಮ್ ಮಗಳು ಜಾನ್ಸಿ ರಾಣಿ ಲಕ್ಷ್ಮಿ ಬಾಯಿಗೂ ದೊಡ್ಡ ನಮಸ್ಕಾರ. ಕ್ಷಮಿಸಿ, ಕಮಂಗಿಪುರದಲ್ಲಿ ಹೆಂಗಸರು ಸ್ಟ್ರಾಂಗು ಗಂಡಸರು ವೀಕು. ಮೊದ್ಲ ಯಾಕೆ ಹೇಳಿಲ್ಲ? ಅದ್ ಹ್ಯಾಗ ಹೇಳಿ, ಗಂಡಸರು ವೀಕು. ಬಿ ಎ ಪಾಸ್ ಮಾಡಿದೆ, ನನ್ನ ಮದುವೆ ಆಗೋಕೆ ಎಷ್ಟು ಧೈರ್ಯ. ಸ್ವಾಮಿ, 51 ಬೇಜಾರು ಮಾಡ್ಕೋಬೇಡಿ, ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ, ಸ್ವಲ್ಪ ನಿಂತ್ಕೊಳ್ರಿ. ರಾಯರೇ ಹೋಗ್ರಿ ಹೋಗ್ರಿ. ಯಾವಂತಾನೆ ಏನ್ ಅರ್ಚಕ್ರೆ, ಬ್ರಾಹ್ಮಣ ಮನೆಯಲ್ಲಿ ಹಿಂಸೆ ಗಲಭೆ ಬೈಯಾಚಾರ? ಕವಿ ಇನ್ಸ್ಪೆಕ್ಟ್ರೆ, ಇದು ಮಾಮೂಲಿ, ನನ್ನ ಮಗಳ 101ನೇ ವರ ಪರೀಕ್ಷೆ. ಓ ಐ ಸಿ, ನೀವೇನು ಚಿಂತೆ ಮಾಡಬೇಡಿ ಅರ್ಚಕ್ರೆ. ನಿಮ್ಮ ಮಗಳು ಸ್ವಲ್ಪ ಕಪ್ಪಗಾಗಿದ್ರು ದುಡ್ಡು ದುಂಡುಗಿದ್ದಾಳೆ. ಆಮೇಲೆ ಕಣ್ಣು ಸ್ವಲ್ಪ ಮಾಲಗಣಾಗಿದ್ರು ಕೂಡ ನೋಡಕೊಂತರ ಚೆನ್ನಾಗಿದ್ದಾಳೆ. ಆಮೇಲೆ ವಯಸ್ಸಾಗಿದ್ರು ಬೇಗ ಗೊತ್ತಾಗೋದಿಲ್ಲ. ಯಾವನಾದ್ರೂ ಬಕ್ರ ಸಿಗ್ತಾನೆ ಬಿಡಿ. ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ, ಕುದ್ಕೋ ಬನ್ನಿ. ಅಲ್ಲಲ್ಲ, ಇಲ್ಲಿ ಕುದ್ಕೋ ಬನ್ನಿ. ಆಗಿದೆಯೇನು? ಫಸ್ಟ್ ರ್ಯಾಂಕ್. ಕೆಲಸ ವಿಧಾನಸೌಧ 8ನೇ ಮಾಡಿ. ತಿಳಿಬೇಡಿ, ನನ್ನ ಮಗಳು ರುಕ್ಮಿಣಿ ತಾವೇ ಯಾಕೆ ಮದುವೆ ಆಗಬಾರ್ದು? ನಾನು ಟಿಫಿನ್ ಕ್ಯಾರಿಯರ್ ಕೊಟ್ಟು ರಾತ್ರಿ ಊಟ ಕಳಿಸೋದು ಬೇಡ ಅಂತ ಹೇಳಿ ಮಧ್ಯಾಹ್ನನೇ ಊಟ ಮಾಡೋಣ ಅಂತ ಬಂದೆ ಅಷ್ಟೆ. ರುಕ್ಮಿಣಿ ಬಾಮ್ಮ ನೋಡಿ ನೋಡಿ, ಫಸ್ಟ್ ಟೈಮ್ ನಾಚಿಕೊಳ್ತಾ ಇರೋದು. ಓ ಐ ಸಿ,
ಗಂಡು ಅಂದ್ರೆ ಉರಿದು ಬೀಳ್ತಿದ್ಲು ಮಾರಿ ಹಾಗೆ. ಏನು ಕನ್ಯಾಪಿತ್ರವಾಗಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಮಗಳ ಕೈ ಹಿಡಿದು ಉದ್ಧಾರ ಮಾಡಬೇಕು. ಅಯ್ಯೋ, ಯಾರ್ಯಾರನೋ ಉದ್ಧಾರ ಮಾಡಿದ್ದೀನಿ, ನಿಮ್ಮನ್ನು ಉದ್ಧಾರ ಮಾಡದೇ ಇರ್ತೀನ. ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಆಗ್ಲಿ ಆಗ್ಲಿ, ಊಟ ಹೇಗಿದೆ? ನನ್ನ ಕೈ ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಬೇಜಾರು, ಚೆನ್ನಾಗಿದೆ ಅಂದ್ರೆ ನನಗೆ ಬೇಜಾರು. ಉಪ್ಪಿನಕಾಯಿ ಚೆನ್ನಾಗಿದೆ. ಹೆಂಗಿದ್ ಊರ್ನ ಹೆಂಗ್ ಮಾಡ್ಬಿಟ್ರಿ ಸರ್, ನಮ್ ಕಮ್ಮಂಗಿಪುರಕ್ಕೆ ಒಂದ್ ಕಳೆ ತಂದ್ಬಿಟ್ರಿ. ಸರಿ, ನಿಮ್ ಊರಿಗೆ ಕಮ್ಮಂಗಿಪುರ ಅಂತ ಹೆಸರೇಗ್ ಬಂತು? ರಾಮಾಯಣದ ಶ್ರೀರಾಮಚಂದ್ರ. ನಾನು ರಾಮಾಯಣದ ಕತೆ ಕೇಳ್ತಾ ಇಲ್ಲಪ್ಪ, ನಿಮ್ಮ ಕಮ್ಮಂಗಿಪುರದ ಕತೆ ಹೇಳು ಅಂದೆ. ನಮ್ಮೂರ್ ಕತೆನೂ ಅಲ್ಲಿಂದನೇ ಶುರುವಾಗದು ಸರ್, ಅದೊಂದು ದೊಡ್ಡ ಕತೆ. ಚಿಕ್ಕದಾಗಿ ಹೇಳಕ್ಕಾಗಲ್ಲ. ಶ್ರೀರಾಮನ್ಗೂ ರಾವಣನಿಗೂ ದೊಡ್ಡ ಯುದ್ಧ ಆಯ್ತಂತೆ. ವಾಲಿ ಹತ್ರ ಕಪಿ ಸೈನ್ಯ ಇತ್ತಂತೆ. ಆ ಕಪಿಗಳೆಲ್ಲ ಯುದ್ಧ ಮಾಡ್ತಾ ಮಾಡ್ತಾ ಶತ್ರು ಶತ್ರು ಸಾಟಿ ಬಂದ್ಬಿಟ್ವಂತೆ. ನಾನು ರಾಮಾಯಣ ಟಿವಿ ಸೀರಿಯಲ್ ಪೂರ್ತಿ ನೋಡಿದ್ದೀನಪ್ಪ. ಆ ಕತೆ ಬೇರೆ ಸರ್, ಇದು ನಮ್ಮೂರ್ ಕತೆ. ಶ್ರೀರಾಮಚಂದ್ರ ಕಪಿಗಳು ನೋಡ್ಕೊಂಡು ನಮ್ಮೂರಿಗೆ ಬಂದ. ಇಲ್ಲಿ ಬಂದು ನೋಡಿದ್ರೆ ಎಲ್ಲಿದ್ರ ಅಲ್ಲಲ್ಲೇ ಕಪಿಗಳು. ನಮ್ಮೂರ್ ಕಪಿಗಳನ್ನ ಕರ್ಕೊಂಡೋಗಿ ಶ್ರೀರಾಮಚಂದ್ರ ಯುದ್ಧದಲ್ಲಿ ಜಯ. ಹೋಗವಾಗ ನಮ್ಮೂರಿಗೆ ಕಮಂಗಿಪುರ ಅಂತ ಹೆಸರಿಟ್ಬಿಟ್ಟಬಿಡದ. ಎಂತ ಅನ್ಯಾಯ, ಆ ಟಿವಿ ಸೀರಿಯಲ್ ನೋರು ಈ ಒಂದು ಎಪಿಸೋಡ್ ಮರ್ತೇ ಬಿಟ್ರು. ಆ ಶ್ರೀರಾಮಚಂದ್ರ ಕಪಿಗಳನ್ನ ಕರ್ಕೊಂಡ ಈ ಕ್ರೀಟ್ನ ಕುಡಿರಿ. ಏನ್ ಸರ್ ಎಲ್ಲ ನಮ್ಗೆ ಆಗ್ತೀರ? ನೀವು ಸ್ವಲ್ಪ ಕೊಡಿ ಸರ್. ನೀವು ಕುಡಿಯಿರಪ್ಪ, ನೀವು ಕುಡಿದ್ರೆ ರಾಮಾಯಣದ ಕತೆ ಆಚೆ ಬರುತ್ತೆ, ನಾನು ಕುಡಿದ್ರೆ ಇನ್ಯಾವ ಕತೆ ಬಂದು ಇನ್ನೇನು ಅನಾಹುತ ಆಗುತ್ತೋ. ಬೇಕಾದ್ರೆ ಮಟನ್ ತಿಂತೀನಿ ಸರ್. ನಮ್ಮ ಪಾರ್ಟಿ ಏನಾರು ಅರೆ ಕೊರೆ ಆಗಿದ್ರೆ ಉಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಇವತ್ತಿನ ಇಷ್ಟೇನಾ ಅಥವಾ ಬೇರೆ ಏನಾದ್ರೂ ಅರೇಂಜ್ಮೆಂಟ್ ಇದೆಯಾ? ಡ್ಯಾನ್ಸ್ ಇದೆ ಸರ್. ಡ್ಯಾನ್ಸ್? ಬ್ರೇಕ್ ಡ್ಯಾನ್ಸ್? ನಾನೊಂದು ಹೊಸ ಪದ್ಯ ಬರ್ದಿದ್ದೀನಿ ಕೇಳ್ರಪ್ಪ. ಸತಮಾನದ ಬಾಯಾರಿಕೆ ಅಳಿಯಿತು. ಕಮ್ಮಂಗೆ ಮುಂಡದು ಓದಿದ್ದೀನಿ, ಓದ್ತಾನೆ ಕಮ್ಮಂಗೆ ಮುಂಡದು. ತಾಳ್ರೋ ತಡಿರೋ, ಅದೇನು ಹೇಳಿ ಹೇಳಿ ಬಿಡ್ರು. ಶೆಲ್ಲಿ ಅನ್ನೋ ಮಹಾಕವಿ ಏನ್ ಹೇಳಿದಾನೆ ಗೊತ್ತಾ? ಕವಿಗಳೇ ಈ ಜಗತ್ತಿನ ಅನಧಿಕೃತ ಶಾಸನಕರ್ತರು ಅಂತ. ಪಾಪ ಕಮಂಗಿ ಕಮಂಗಿ ಅಂತ ಹೊಡಿತಾ ಬೈತಾ ಇರ್ತಿರಲ್ಲ. ಬೈತಾ ಇಲ್ಲ ಸರ್, ಅದು ಅವನ ಕಾವ್ಯನಾಮ. ಹೌದನ ಕಮಂಗಿ? ಹೌದು ಸರ್. ಅಲ್ಲಯ್ಯ, ಕುವೆಂಪು, ಅಂಬಿಕಾತನಯ ದತ್ತ, ತೀನಂ ಶ್ರೀ, ಬಿ ಎಂ ಶ್ರೀ ಅಂತ ಹೆಸರಿಟ್ಕೊತಾರೆ, ನೀನು ಕಮಂಗಿ ಅಂತ ಹೆಸರಿಟ್ಕೊಂಡಿದ್ದೀನಯ್ಯ. ಕಮಂಗಿಪುರದ ಮಂಜಯ್ಯನವರ ಮಗ ಗಿರೀಸ ಅಂತ ಸರ್. ಓ ಐಸಿ. ಏನಯ್ಯ ಡಿಂಗಿ ಒಂಥರ ಇದೆಯಾ? ನಿನ್ನ ಹೆಂಡತಿ ಸಾಯೋ ನಾಟಕ ಇಲ್ಲಿಗೆ ಬಂತು. ಏನ್ ಹೇಳಿ ಬುದ್ಧಿ, ಕಲ್ತಿದ್ ಬಿಡ ಕಳ್ಮುಂಡೆ ಅಂದ್ರೆ ನಡ್ಮಲ್ ನಿಂತ್ಕೊಂಡು ಮಣ್ಣು ಇಕೊಳ್ತೀನಿ ಅಂದಂಗೆ ಈಗ ದಿನಕ್ಕೆ ಹೆಳ್ದಳ್ಕಿತ ಬಾವಿ ಬೆಳಕೊಂಡಿದ್ದಾಳೆ. ಬುದ್ಧಿ ನೀವೇ ಹೆಂಗಾರ ದೊಡ್ಡ ಮನಸ್ಸು ಮಾಡಿ ನನ್ನ ಹೆಂಡತಿಗೆ ಬುದ್ಧಿ ಕಲ್ತ್ಕೊಡ್ಬೇಕು. ಹ್ಞೂ ಸಾ, ನೀವು ಊರ್ ಬಿಟ್ಟು ಹೋಗೋದ್ರೊಳಗಾಗಿ ಇದಕ್ಕೊಂದ್ ದಾರಿ ತೋರಿಸಿ ಸಾ. ಇಲ್ದಿದ್ರೆ ನಾಳೆ ನಮ್ಮ ಹೆಂಡತಿದ್ರು ಇದೇ ತರನೇ ಆಗ್ಬೋದೇನೋಪ್ಪ. ಓ ಐ ಸಿ. ನಾಳೆ ನಾವೇನಾದ್ರೂ ಉಪಾಯ ಮಾಡ್ಲೇಬೇಕು ಡಿಂಗಿ. ಬುದ್ಧಿ ಹೇಗಾದ್ರೂ ಮಾಡಿ ನಾಳೆ ನಿನ್ನ ನಿಂಗೆ ಬಾವಿ ಹತ್ರ ಬರೋ ಹಾಗೆ ಮಾಡು, ಮಿಕ್ಕಿದ್ ನಾವು ನೋಡ್ಕೋತೀವಿ. ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕಾಲ ಮುಗಿತಿ ಒಂದ್ಸತಿ ಬೀಳ ಬಾವಿ ಒಳಗೆ. ಬೇಡ ನೋಡು, ಬಿದ್ದೆ ಬಿಡ್ತೀನಿ.
ಮೆತ್ತಿಗೆ ಮೆತ್ತಿಗೆ ನಿಂಗೆ ಕುತ್ಕ. ನಿಂಗೆ ನಿಂಗೆ ನಾ ಬಾವಿಗೆ ಬೀಳಲ್ಲ, ನಾನ್ ಸಾಯಲ್ಲ, ನಾ ಬಾವಿಗೆ ಬಿದ್ದು ಸಾಯಲ್ಲ. ಕವಿನ್ಸ್ಬಿಟ್ರೆ ನಮ್ ನಿಂಗಿನ ಬಳಗಿಸ್ಬಿಟ್ರಿ, ಈ ನಿಮ್ ಉಪಕಾರನ ನಾನು ಯಾಕೆ ತಿಳಿಸ್ಲಿ? ಸಿಂಪಲ್, ಎರಡು ಫಾರಿನ್ ಹಸು ಕೊಂಡ್ಕೋ ಅಷ್ಟೇ. ಅಷ್ಟೇ, ಇದು ಗಾನ್ ಕೇಸ್ ತಗೊಂಡೋಗಿ. ಎಲ್ಲಿಗೆ ತಗೊಂಡೋಗಿ? ಇನ್ನೆಲ್ಲಿಗೆ? ಸುಡ್ಗಾಡ್ಗೆ. ಅಯ್ಯಯ್ಯೋ, ಹಂಗನ್ಬೇಡಿ ಡಾಕ್ಟ್ರೆ, ಇನ್ನು ಜೀವ ಐತೆ. ನನ್ ಗಂಡ ಕೆರೆಗ್ ಬಿದ್ದು ನೀರ್ ಕುಡ್ದು ನಿಗರಾಡ್ತಾವ್ನೆ. ಇವನ್ನ ಬದುಕ್ಸೋಕೆ ಆ ಬ್ರಹ್ಮನ್ ಕೈಯಿಂದಲೂ ಸಾಧ್ಯ ಇಲ್ಲ. ನೀವೊಂದ್ ಕೆಲಸ ಮಾಡಿ, ತಗೊಂಡೋಗ ಕೆರೆಗ್ ಹಾಕ್ಬಿಡಿ. ನನ್ ಗಂಡನ್ ಮನಸ್ಸವ್ರು ಯಾರು ಇಲ್ವಪ್ಪ? ಯಾಕಿಲ್ಲ, ನಮ್ ಕೌ ಇನ್ಸ್ಪೆಕ್ಟರ್ ಇಲ್ಲ. ಕೌ ಇನ್ಸ್ಪೆಕ್ಟರ್ ಕೌಗಳಿಗೆ ಮಾತ್ರ ಔಷಧಿ ಕೊಡೋದು. ಕೌ ಇನ್ಸ್ಪೆಕ್ಟರ್ ಔಷಧಿ ಕೊಟ್ರೆ ಇವನು ಕೌ ಆಗ್ಬೋದೇನೋ ಅಪ್ಪ. ಊರಿಗೆ ಒಬ್ಳೆ ಪದ್ಮಾವತಿ ಶೋಷಕ ಕಂಡಿತಲೆ. ಕೂರ್ಲಿರ್ಬೇಕು ಗೂಬೇರಿ. ಸರ್ವರೋಗಾನಿಕಿ ಸಾರಾಯೇ ಮಂದು. ಬಾಯ್ತರಿ. ಅಯ್ಯೋ ಬಾಯ್ತರಿ ಅಯ್ಯ, ಮೂಗು ಹಿಡಿದ್ರೆ ಬಾಯ್ ತೆರೆಯುತ್ತೆ. ಘಟಘಟ ಘಟಘಟ ಘಟಘಟ, ಮದ್ದು ಕೊಟ್ಟ ಆಕ್ಷಣ ಎದ್ದು ನಿಲ್ಲು. ಮಾಡಿ ಕಾಪಾಡ್ತಾರೆ, ಸಮಾಧಾನ ಕರಿಮೇಳೆ ಕರಿಮೇಳೆ. ನನ್ ಮಗನೇ ಹೇಳ್ತಿದ್ದಾಗೆ ಹಸ ಹಸ ಅಂತಿದ್ದಿಲ್ಲ. ಹೊರಗಡೆ ನೋಡು, ಕತ್ತೆ ಎಮ್ಮೆ ಕೊಣ ಎಲ್ಲ ನಿಂತಿದೆ. ಹಶ ಬೇಕು ಹಶ ಬೇಕು ಅಂತ ಹಸು ನೀಗ್ ಬಿಟ್ನೋ ಏನೋ. ಏನಾಯ್ತಮ್ಮ, ಏನಾಯ್ತು ಹೊಟ್ಟೆ ನೋವು? ಅಯ್ಯೋ ಶ್ರೀಹರಿ, ಇದೇನಮ್ಮ ಇದ್ದಕ್ಕಿದ್ದ ಹಾಗೆ? ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಯಾ? ಬೇಗ ಹೋಗಿ ಕೌ ಇನ್ಸ್ಪೆಕ್ಟರ್ ನ ಕರ್ಕೊಂಡ್ ಬಾ. ಕೌ ಇನ್ಸ್ಪೆಕ್ಟರ್ ಅವ್ರು ಇಂಥ ಕೆಲಸ ಮಾಡಿದ್ನ? ಅಯ್ಯೋ ಕೃಷ್ಣ ಕೃಷ್ಣ, ಬನ್ನಿ ಬನ್ನಿ. ಏನ್ ಸ್ವಾಮಿ, ನಿಮ್ಮನ್ನ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ, ಎಂಥ ಕೆಲಸ ಮಾಡಿಬಿಟ್ರಿ? ನಾನಿನ್ನು ಅಂಥ ತಪ್ಪೇನು ಮಾಡ್ಲಿಲ್ವಲ್ಲ ಅರ್ಚಕ್ರೆ. ಅದು ಅಲ್ಲದೆ ನಾನು ತುಂಬಾ ಒಳ್ಳೆಯವನು ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ನಿಮ್ಮಮ್ಮ ಹಾಗೆ ಹೇಳ್ತಾರೆ, ನನ್ನ ಮಗಳು ಹೀಗೆ ಹೇಳ್ತಾಳಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಾನು ಚೆಕಪ್ ಮಾಡಿ ಬರ್ತೀನಿ, ನೀವಿಲ್ಲೇ ಇರಿ. ಇಲ್ಲ ರುಕ್ಮಿಣಿ, ಹೇಗಿದೆಯಮ್ಮ? ಇನ್ನೂ ಹಾಗೆ ಇದೆಯಪ್ಪ. ಅಯ್ಯೋ ಅಯ್ಯೋ, ಅಲ್ಲಲ್ಲ ಇಲ್ಲಿ. ಗೊತ್ತಾಯ್ತು, ಇದು ಕಳ್ಳ ಹೊಟ್ಟೆ. ನಿನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಈಗ ನಾಟಕ ಮಾಡಿದೆ. ನನ್ನನ್ನ ಯಾಕೆ ನೋಡ್ಬೇಕು ಅನ್ನಿಸ್ತು? ಯಾಕೆಂದ್ರೆ ನೀನ್ ತುಂಬಾ ಚೆನ್ನಾಗಿದ್ಯಾ, ಊರ್ ತುಂಬಾ ನಮ್ಗೆ ಬಿರದೆ ಸುದ್ದಿ ಗೊತ್ತಾ? ನೀನು ವಿದ್ಯಾವಂತ ಬುದ್ಧಿವಂತ ತುಂಬಾ ಒಳ್ಳೆಯವನು. ಪೂರ್ತಿ ಒಳ್ಳೆಯವರು ಪೂರ್ತಿ ಕೆಟ್ಟವರು ಈ ಪ್ರಪಂಚದಲ್ಲಿ ಇಲ್ವೇ ಇಲ್ಲ ರುಕ್ಮಿಣಿ. ಒಳ್ಳೆತನ ಇರೋದು ನನ್ನಲ್ಲಲ್ಲ, ನಿನ್ನಲ್ಲಿ, ನಿಮ್ಮ ಊರಿನ ಜನರಲ್ಲಿ. ಈ ಊರ್ನೇ ಉದ್ಧಾರ ಮಾಡಕ್ ಬಂದ್ರ ನಿನ್ನ? ನಾನು ಅಷ್ಟೋ ಪ್ರೀತಿಸ್ಬಾರ್ದ? ನಮ್ಮೂರು ನೀನ್ ಬಂದಿದ್ದು ಭಾಗ್ಯನೇ ಬಂದಂಗಾಯ್ತು. ಕೃಷ್ಣ, ನಾನಿನ್ನ ತುಂಬಾ ಪ್ರೀತಿಸ್ತೀನಿ. ನಾನು ಹಸು ಕೊಡೋಕ್ ಬಂದಿರೋನು. ಊರ್ ಜನಕ್ಕೆ ಹಸುಗಳ ಕನಸು, ನನಗೆ ನಿನ್ ಕನಸು. ಇನ್ಸ್ಪೆಕ್ಟರ್, ಔಷಧಿ ಕೊಟ್ಟ ಆಯ್ತೆ? ಕೊಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತಿರಿ. ಏ, ನೀನನ್ನ ಪ್ರೀತಿಸ್ತೀಯಾ? ಯಾಕೆ ಪ್ರಶ್ನೆ? ಒಂದೊಂದ್ಸರಿ ನಂಗನ್ಸುತ್ತೆ ನೀನು ಕೈಗೆಟ್ಕದ ಕಾಮನ್ ಬಿಲ್ಲು ಅಂತ. ನಿನ್ ಜೊತೆ ತುಂಬಾ ಮಾತಾಡ್ಬೇಕು, ನಿನ್ ಜೊತೆನೆ ಇರ್ಬೇಕು ಅಂತ ಅನ್ನಿಸ್ತಿರುತ್ತೆ. ಆದ್ರೆ ನೀನು ಪಕ್ಕದಲ್ಲಿ ಇದ್ರು ಪರಕಿ ಅಂತಾನ ನಡ್ಕೊಳ್ತೀಯ. ಹಾಗೇನು ಇಲ್ವಲ್ಲ, ನಾನು ಇನ್ನಷ್ಟು ವಿದ್ಯಾವಂತಲ್ಲ, ಹಾಲಂಡು ನೋಡಿಲ್ಲ, ಗಬ್ಬಳಿ ಹೈಸ್ಕೂಲ್ನ ಮುಟ್ಟು ಬಂದಿದ್ದೀನಿ ಅಷ್ಟೇ. ಆದ್ರೂ ಕೇಳ್ತಾ ಇದ್ದೀನಿ, ನನಗೋಸ್ಕರ ಒಂದ್ಸಾರಿ, ಒಂದೇ ಒಂದ್ಸಾರಿ ನಿಜವಾದ ನಗು ನಗ್ತೀಯಾ? ನಿಜವಾದ ನಗು ಅಂದ್ರೆ?
ಹಾಗೆ ನಟಿಸಬೇಡ, ನಕ್ಕು ಬಿಡು ನಕ್ಕು ಬಿಡು, ಬೆಳಕಾಗಲಿ ತಂಪಾಗಲಿ ನಿನ್ನೊಲವಿನ ಒಳಮನೆ, ನಕ್ಕ ಹಾಗೆ ನಟಿಸಬೇಡ, ನಕ್ಕು ಬಿಡು ನಕ್ಕು ಬಿಡು, ಬೆಳಕಾಗಲಿ ತಂಪಾಗಲಿ ನಿನ್ನೊಲವಿನ ಒಳಮನೆ. ಮಗಳು ಹೊಟ್ಟೆ ನೋವು ವಾಸಿ ಆಯ್ತು, ನಾನೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಇಟ್ಸ್ ಆಲ್ ರೈಟ್. ನಾನು ಸ್ವಲ್ಪ ಸ್ಟ್ರಾಂಗ್ ಡೋಸೇ ಕೊಟ್ಟೆ, ಮತ್ತೆ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಅದೇ ಕಂಟಿನ್ಯೂ ಮಾಡೋಣ. ಆಯ್ತು ಆಯ್ತು. ಕೌ ಇನ್ಸ್ಪೆಕ್ಟರ್ ಕೃಷ್ಣ ಅಂದ್ರೆ ಯಾರು? ನಾನೇ. ಯಾಕೆ ಯಾಕೆ ಅಂತ ಗೊತ್ತಾಗುತ್ತೆ? ಹತ್ತು ಬುಲೆಟ್ನ. ನಾನೇನ್ ತಪ್ಪು ಮಾಡಿದೆ? ನೀನೇನ್ ತಪ್ಪು ಮಾಡಿದೆ ಅಂತ ನಾನು ತೋರಿಸ್ತೀನಿ, ಬಾ ನನ್ ಜೊತೆ. ಅಫಿಷಿಯಲ್ ಡಿಸ್ಕಷನ್ ಇರಬೇಕು, ಡಿನ್ನರು ಇರುತ್ತೆ, ನಾನು ಹೋಗಿ ಬರ್ತೀನಿ. ನಿನ್ ಜೊತೆ ಓಡಾಡ್ತೀರ ಮೂರ್ ಜನ ಇವರೇ? ಹೌದು ಇವ್ರೆ. ಇವ್ರು ನಾ ಮೇಲೆ ವಿಚಾರಿಸ್ಕೋತೀನಿ, ಈಗ ನೀನ್ ನನ್ ಜೊತೆ ಬಾ. ನಿಮ್ಮ ನಾಮೇಲಂತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಿ ಅನ್ಕೊಂಡೆ, ಇಲ್ಲಿ ಕರ್ಕೊಂಡು ಬಂದ್ರಿ. ಅದೆಲ್ಲ ಗೊತ್ತಾಗತ್ತೆ, ಒಳಗೆ ನೋಡಿ. ಕಾದಿದೆ ಗ್ರಹಚಾರ ನಿನಗೆ. ಬರಬೇಕು ಬರಬೇಕು ಕೌ ಇನ್ಸ್ಪೆಕ್ಟರ್. ಹ್ಯಾಂಗ್ ನಡೀತಿದೆ ಕಮ್ಮಂಗಿಪುರದಲ್ಲಿ ತಮ್ಮ ಸೇವೆ? ಅಷ್ಟೋ ಇಷ್ಟೋ, ನನ್ನ ಕೈಲಾದಷ್ಟು ಮಾಡ್ತಿದ್ದೀನಿ ಸರ್. ನೀವೇ ಬುದ್ಧಿವಂತರು ಅಂತ ಅಂದ್ಕೋಬೇಡಿ, ನಿಮಗಿಂತಲೂ ಬುದ್ಧಿವಂತರು ಇರ್ತಾರೆ. ಕೆಲವು ಕಡೆ ಇರ್ತಾರೆ ಸರ್, ಆದ್ರೆ ಕೆಲವು ಕಡೆ ಇರಲ್ಲ. ಮುಚ್ಚರಿ ಬಾಯಿ, ಬೆಕ್ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೆ ಗೊತ್ತಾಗಲ್ಲ ಅಂತ ಅನ್ಕೋಬಿಟ್ರ?
ನಾನು ಯಾರು ಗೊತ್ತಾ? ಈ ಕ್ಷೇತ್ರದ MLA ದುಂಡಪ್ಪ ಅಂತ. ಗೊತ್ತಾಗಲಿಲ್ಲ ಸರ್, ತಪ್ಪಾಡ್ಬಿಟ್ಟೆ ಸರ್, ಕ್ಷಮಿಸ್ಬಿಡಿ ಸರ್. ಕೌ ಇನ್ಸ್ಪೆಕ್ಟರ್ ಅಂತೆ, ಕೌ ಇನ್ಸ್ಪೆಕ್ಟರ್ ನಾಗರಾಜ. ಕಾಮನ್ ಸೆನ್ಸ್ ಇಲ್ದಿರೋ ಕೌ ಇನ್ಸ್ಪೆಕ್ಟರ್ ನನ್ನ ಕ್ಷೇತ್ರಕ್ಕೆ ಬಂದು ಏನು ಬೇಕಾದರೂ ಆಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ತಪ್ಪಾಯ್ತು ಸರ್. ಏನ್ ತಪ್ಪಾಯ್ತು? ಮಾಡೋದನ್ನೆಲ್ಲ ಮಾಡಿಬಿಟ್ಟು ತಪ್ಪಾಯ್ತಲ್ಲ ಅಂತ ಕಣ್ಕಂಡ್ಬಿಟ್ರೆ? ಈ ಸುತ್ತಮುತ್ತಲ ಹಳ್ಳಿಲೆಲ್ಲ ತಾವು ಬಹಳ ಫೇಮಸ್ ಅಂತೆ. ಏನೇ ಸಮಾರಂಭ ನಡೆದ್ರು ತಮ್ಮದೇ ಅಧ್ಯಕ್ಷತೆ ಅಂತೆ. ಏನೋ ತಿಳಿದ ಆಗೋಯ್ತು ಸರ್, ಎಲ್ಲ ಬಿಟ್ಬಿಡ್ತೀನಿ ಸರ್. ಕೂತ್ಕೊಳ್ಳಿ. ಹಾ, ಥ್ಯಾಂಕ್ ಯು ಸರ್. ಅಲ್ಲಯ್ಯ, ಇಷ್ಟಕ್ಕೆಲ್ಲ ಹೆದರದು ಹೆಂಗಪ್ಪ? ದಡ್ಡ ದಡ್ಡ ಶುದ್ಧಡ್ಡ. ನೀನು ಹಸುಗಳ ಬಗ್ಗೆ ಹೇಳುವಾಗ MLA ದುಂಡೊಬ್ಬರು ಕಳಿಸಿದ್ರು ಅಂತ, ನನ್ನ ಬಗ್ಗೆನೂ ಸ್ವಲ್ಪ ಹೇಳಯ್ಯ. ಅಲ್ಲ, ನೀನು ಡ್ಯೂಟಿಗೆ ಬಂದು ಜಾಯ್ನ್ ಆದ್ಮೇಲೆ ನನ್ನ ಬಂದು ನೋಡ್ಬಾರ್ದೇನಪ್ಪ? ನಾನು ಅಲ್ಲ, ನೀನೀಗ ಪ್ರಚಾರ ಮಾಡ್ತಿರೋದು ಎಂತ ಸ್ಕೀಮು, ಏನ್ ಕತೆ? ಅದು FCFRD ಅಂತ ಸರ್. ಹಂಗಂದ್ರೆ? ಅಂದ್ರೆ ಫಾರಿನ್ ಕೌಸ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ. ಅದು ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇತ್ತು, ಆದ್ರೆ 40 ವರ್ಷ ಕೈಗೂಡ್ಲಿಲ್ಲ. ಆದ್ರೆ ಈಗ ಇಂಟರ್ನ್ಯಾಷನಲ್ ಸ್ಕೀಮ್ ನಲ್ಲಿ ವರ್ಲ್ಡ್ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ನಮ್ಮ ಬಜೆಟ್ ನಲ್ಲಿ ಅಡ್ಜಸ್ಟ್ ಆಗಿದೆ. ಸರಿ ಸರಿ ಸರಿ, ಅದು ನಾನೇ CM ಹೇಳ್ದೆ, ಅಸೆಂಬ್ಲಿ ಡಿಸ್ಕಷನ್ ಬಂದಿತ್ತು, ವಿರೋಧ ಪಕ್ಷದವ್ರು ಬಿಡ್ಲೇ ಇಲ್ಲ, ನಾನೇ ಪಾಸ್ ಮಾಡ್ದೆ. ನನ್ನ ಬಾವುಮೈದ SI ನಾಗರಾಜನ ತಂಬಾಮೈದ ಕಮಂಗಿಪುರ ಸ್ಟೇಷನ್ಗೆ ನಾನೇ ಹಾಕ್ಸ್ಕೊಂಡಿದ್ದು. ಸ್ವಲ್ಪ ಜಬರ್ದಸ್ತಾಗಿ ಮಾತಾಡಿರ್ತಾನೆ, ಏನು ಅನ್ಕೋಬೇಡ. ಪರವಾಗಿಲ್ಲ, ಇನ್ನು ಹುಡುಗ ಸರ್. ನಾನ್ ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಅಂದ್ರೆ, ನಾಳೆ ಕಮ್ಮಂಗಿಪುರದಲ್ಲಿ ಫಂಕ್ಷನ್ ಅದೆ. ಏನೋ ತರಲೆ ತಾಪತ್ರದಿಂದ ಹೋಗಕ್ ಆಗಿರ್ಲಿಲ್ಲ, ಜನ ಬೇಜಾರು ಮಾಡ್ಕೊಂಡು. ನಾನ್ ನೋಡ್ಕೋತೀನಿ ಸರ್, ನಿನ್ ವರ್ಗ ಪ್ರಮೋಷನ್ ನಾನ್ ನೋಡ್ಕೋತೀನಿ. ನಾಳೆ ಫಂಕ್ಷನ್ಗೆ ನಾನೇ ಅಧ್ಯಕ್ಷ, ನೀನೇ ಮುಖ್ಯ ಅತಿಥಿ. ಬರಲ್ಲ ಸರ್. ಏ ಇರಯ್ಯ, ಅದೇ ನನ್ನ ಬಾವುಮೈದಿನ ಹೆಸರಲ್ಲಿ ಒಂದ್ 6 ಸೀಮೆ ಸರ್ ಬರ್ಕ. ಅಯ್ಯೋ, ನಾನು ಮಾಡ್ತೀನಿ ಸರ್. ಅದಕ್ಕೇನು ಸರ್, ಶಾಸಕರಿಗೆ 10% ಡಿಸ್ಕೌಂಟ್ ಪ್ರೊವಿಷನ್ ಇದ್ದೇ ಇದೆ ಸರ್. ನಾನು ಬರ್ತೀನಿ ಸರ್. ಸರ್, ನಿಮ್ಮ ಬಾವುಮೈದಂಗೆ ಸ್ವಲ್ಪ ಬೈಕ್ ನಲ್ಲಿ. ಏ ನಾಗರಾಜ, ಕೋವಿನ್ ಇನ್ಸ್ಪೆಕ್ಟರ್ ಕರ್ಕೊಂಡು ಬಿಟ್ಬಾರೋ. FCFRD ಅಂದ್ರೆ ಏನು ಪಾಪ ನಿಮಗ್ ಗೊತ್ತಿಲ್ಲ? ಫಾರಿನ್ ಕೌಸ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ. ಅಂದ್ರೆ ಹಳ್ಳಿಗಳ ಅಭಿವೃದ್ಧಿಗಾಗಿ ವಿದೇಶಿ ಹಸುಗಳು ಅಂತ. ಈ ಸ್ಕೀಮು ಈ ಊರಿಗೆ ತಂದಿದ್ ಯಾರು? ನಾನು. ಇದಕ್ಕೋಸ್ಕರ ವಿಧಾನಸೌಧದಲ್ಲಿ ಉಪವಾಸ ಮಾಡಿದ್ದೀನಿ, ಕಬ್ಬನ್ ಪಾರ್ಕ್ ಅಲ್ಲಿ ಸಭಾತ್ಯಾಗ ಮಾಡಿದ್ದೀನಿ, ಅಸೆಂಬ್ಲಿಯಲ್ಲಿ ಕೂಗಾಡಿ ಹೊಡೆದಾಡಿ ಈ ಸ್ಕೀಮ್ ತರಿಸಿದ್ದೀನಿ. ಕೆಲವು ಜನ ಮಾತಾಡ್ತಾರಂತೆ ಈ MLAಗಳು ಈ ಊರಿಗೆ ಏನು ಮಾಡಿದ್ರು ಅಂತ. ನಾನು ಹೋರಾಟ ಮಾಡದೆ ಹೋಗಿದ್ರೆ ಈ ಹಳ್ಳಿಗೆ ಫಾರಿನ್ ಕೌಸು ಬತ್ತಿರಲಿಲ್ಲ, ಕೌ ಇನ್ಸ್ಪೆಕ್ಟರ್ ಬತ್ತಿರಲಿಲ್ಲ. ಇವರೊಬ್ಬ ಮಹಾನ್ ವ್ಯಕ್ತಿ, ನನಗೆ ಬಹಳ ಹಳೆಯ ಪರಿಚಯ. ಬೆಂಗಳೂರಲ್ಲಿ ಶಾಸಕರ ಭವನಕ್ಕೆ ಉರಿ ಬಿಸಿಲಲ್ಲಿ ಲಿಫ್ಟ್ ಹತ್ಕೊಂಡು ಬಂದು ಇವರು ನನ್ನನ್ನ ನಿಮ್ಮ ಊರಿಗೆ ಹಾಕ್ಸಿ ನಿಮ್ಮ ಹಳ್ಳಿ ಸೇವೆ ಮಾಡ್ತೀನಿ ಅಂದ್ರು. ಇದು ನಿಮ್ಗೆ ಸಿಕ್ಕಿರೋ ಬಿಟ್ಟಿ ಪುಣ್ಯ ಅಲ್ವೇನು? ನೀವೆಲ್ಲ ಹಸು ಸಾಕ್ಬೇಕು, ನಿಮ್ಮ ಮಕ್ಕಳು ಕರಳು ತುಂಬಾ ಹಾಲು ಕುಡಿಬೇಕು, ಕುಡಿಯೋಕೆ ನೀರಿಲ್ಲದಿದ್ರು ಚಿಂತೆ ಇಲ್ಲ, ಪ್ರತಿ ಹಳ್ಳಿ ಹಳ್ಳಿಗೂ ಹಾಲು ಕೊಡಬೇಕು ಅಂತ ನಮ್ಮ ಸರ್ಕಾರ ಯೋಜನೆ ಹಾಕೊಂಡಿದೆ. ಫಾರಿನ್ ಹಸುಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಿರೋದು ನಿಮ್ ಪುಣ್ಯ. ನಿಮಗ್ ಗೊತ್ತಿಲ್ಲ, ಫಾರಿನ್ ಹಸುದು ಹಾಲಿರ್ಲಿ ಅದರ ಬಿಸಿ ಸೆಗಣಿ ಕೂಡ ಒಳ್ಳೆ ಒಳ್ಳೆ ಅಚ್ಚ ಬೆಣ್ಣೆ ಇದ್ದ ಹಾಗಿರುತ್ತೆ. ಇಂತ ಸೌಭಾಗ್ಯನ ನೀವ್ಯಾರು ಕಳ್ಕೋಬಾರ್ದು. ಕೊನೆಗೆ ನಿಮ್ಮ ಹೆಂಡತಿ ತಾಳಿ ಓಲೆನಾರು ಮಾರಿ ಫಾರಿನ್ ಹಸು ನಾ ಕೊಂಡ್ಕೊಳ್ಳೇಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈಗ ನಮ್ಮ ಕವಿ ಇನ್ಸ್ಪೆಕ್ಟರ್ ನಾಲ್ಕು ಮಾತಾಡ್ತಾರೆ. ಮಹಾಜನತೆಯೇ, ಇಂಥ ಶಾಸಕರು ಸಿಕ್ಕಿರೋದು ನಿಮ್ಮ ಭಾಗ್ಯ ಮಾತ್ರವಲ್ಲ, ನನ್ನ ಭಾಗ್ಯ ಕೂಡ, ನನ್ನ ಅದೃಷ್ಟ, ನನ್ನ ಪೂರ್ವ ಜನ್ಮಗಳ ಪುಣ್ಯದ ಫಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಂಥ ಶಾಸಕರು ಇರುವಾಗ, ಇಂಥ ಜನರು ಇರುವಾಗ ನಾನು ನನ್ನ ಸೇವೆಯನ್ನು ಮಾಡಿ ಮುಗಿಸೇ ಹೋಗೋದು. ಇಂಥ ಶಾಸಕರ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾಗಬೇಕು, ಆಗಲೇ ನನ್ನಂಥವನು ಹಳ್ಳಿಗೆ ಬಂದು ಜನತೆ ಸೇವೆ ಮಾಡಲು ಅನುಕೂಲವಾಗುವುದು. ದಯವಿಟ್ಟು ನಾಳೆನೇ ಯಾರ್ಯಾರು ತಮ್ಮ ಹೆಸರು ಬರ್ಸಿದ್ದೀರೋ ಅವರು ಸದಸ್ಯತ್ವ ಶುಲ್ಕ ಕೊಡಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಯಾಕೆ ನೋಡ್ಬೇಕು ಯಾರು ನಿಧಾನಕ್ಕೆ ಬರಲ್ಲ? ಎಲ್ಲ ಸರಿಯಾಗಿ ಕ್ಯೂನಾಗ ನಿಂತ್ಕೊಳ್ಳಿ, ಸರಿಯಾಗಿ ನಿಂತ್ಕೋಬೇಕು ಕ್ಯೂನಾಗಿ, ಗೊತ್ತಾಯ್ತಾ? ಓ ಬಾ ಬರ್ರಿ ಈಕಡೆಗೆ ಬಂದ್ರ, ಎಲ್ಲ ದುಡ್ಡಿಗೆ ಸರಿಯಾಗಿ ತಂದಿರಾ? ಸರಿ, ಮತ್ತೆ ಮಕ್ಕಳ ಕರ್ಕೊಂಬಂದೆ ಆಗ್ತಿಲ್ಲ, ಬರ್ರಿ ಈಕಡೆಗೆ. ಹಾ ಹಾ, ಬಂದ್ಬಿಟ್ಟ ಅಲ್ಲಿ ಚೀವ್ ಕಾಣಿಸಲ್ಲ, ಹೆಂಕೆ
ಏನೋ ಹಲ್ಗಿನಿಸ್ತಾ ಇದೀಯಾ? ನಿನ್ಗೆ ಹೇಳದ್ನಲ್ಲ ಆವತ್ತೆ, ನಿನ್ನ ಯಜಮಾನಿಗೆ ಹಸು ಕೊಡೋಕ್ಕಾಗಲ್ಲ, ಅವನು ಅನ್ಫಿಟ್. ನನ್ನ ಹತ್ರ ನಮ್ಮ ಯಜಮಾನ್ರು 100 ರೂಪಾಯಿ ಜಾಸ್ತಿ ಕಟ್ಕೊಳ್ತಾವ್ರಣ್ಣ. ಬಹಳ ಬುದ್ಧಿವಂತ ನೀನು ಕಲ್ಲೇಶಿ. ಸರ್, ಇರುಪಾಕ್ಷಿಗೆ ಬೇರೆ ಹೆಸರಿನಲ್ಲಿ 2 ಹಸು ಬರ್ಕ. ಬೇರೆಯವ್ರ ಹೆಸರಿನಲ್ಲಿ ಕೊಡ. ಎಷ್ಟು ಆಶಾ? ಎಲ್ಲದೆ ತಗ ಸಮಯ್. ನಂಗೊಂದಸ. ಓ, ಏನೋ ಕರೆ ಮಳೆ. ಪರವಾಗಿಲ್ಲ, ದುಡ್ಡು ಹಂಚ್ಕೊಂಡು ಬಂದಿದ್ಯಾ? ಮೊದಲು ಹೆಬ್ಬೆಟ್ಟು ಹೊತ್ತು. ಏಯ್ ಕರೆ ಮಳೆ, ಈ ಅರ್ಜಿ ಮೇಲೆ ಹಿಂಗ್ ತಗೊಂಡು ನೀನ್ ಹೆಬ್ಬೆಟ್ಟು ಹೊತ್ತ. ಈ ಎಡಗೈ ಹೆಬ್ಬೆರಳು ಹೊತ್ತು ಅಂದ್ರೆ ಬಲಗಾಲ ಹೆಬ್ಬೆರಳು ಹೊತ್ತಾನೆ. ಕೊಡ ಇಲ್ಲಿ ಕೈನ. ಸೈನ್ ಮಾಡಕ್ ಬರ್ದಿದ್ರು ಪಾರಿನ ಸಾಬೇಕು ಪೆದ್ ಬಡ್ಡಿ ಮಗನ್ಗೆ. ಏ ಹೋಗ ಇನ್ಸ್ಪೆಕ್ಟರ್ ಹತ್ತ ದುಡ್ಡು ಕಟ್ಟು. ಅಲ್ಲ ಸಮೆ, ಹೆಬ್ಬೆಟ್ಟು ಅಂದ್ಮೇಲೆ ಹೆಬ್ಬೆಟ್ಟು, ಕಾಲಿಂದ ಆದ್ರೂ ಕೈಯಿಂದ ಆದ್ರೂ ಅಲ್ಲೂರ. ಇದು ಕಮಂಗಿಪುರ ಅಲ್ವಾ, ಎಲ್ಲ ಆಗತ್ತೆ. ದುಡ್ಡು ತೆಗಿ ಮೊದ್ಲು. ದುಡ್ಡು? ಯಾವ ದುಡ್ಡು? ಫಾರಿನ್ ಹಸ ಬೇಕು ಅಂತ ಬಂಬಡಿ ಹಡಿತಿದ್ಯಲ್ಲ, ಅದ್ರ ಮೆಂಬರ್ಶಿಪ್. ಇದು ಸರ್ಕಾರಕ್ಕೆ ಮಲೂರ? ಹೌದು. ಮತ್ತೆ ನಮಗೆ ಮೀಸಲಾತಿಲೂರ? ಬಲೆ ಕಿಲಾಡೆ ನೀನು. ಇದೆಲ್ಲ ನನ್ನ ಕವಿತೆಗಳ ಪ್ರಭಾವ ಸರ್. ಇಲ್ಲ ಸಾ, ಅವನು ದಿನ ಪ್ರದೇಶ ಸಮಾಚಾರ ಕೇಳ್ತಾನೆ. ಈ ಮೀಸಲಾತಿ ಎಲ್ಲ ಇಂಡಿಯಾ ಗವರ್ಮೆಂಟ್, ಆದ್ರೆ ಇದು ವರ್ಲ್ಡ್ ಬ್ಯಾಂಕ್ ಲೋನು, ಇಂಟರ್ನ್ಯಾಷನಲ್ ಸ್ಕೀಮ್. ಏಯ್ ಇನ್ಸ್ಪೆಕ್ಟರ್, ನಿಂತು ಗೊತ್ತಾಗ್ಲಿಲ್ಲ, ಹೋಗ ದುಡ್ಡು ತಗೊಂಬಾ. ಹೋಗ ದುಡ್ಡು ತಂದೆ ತಪ್ಪಿನಿ ಅಸ ಸಾಕ್ಯ ಸಾಕ್ತೀನಿ. ಹಾಲ್ ಕರಿಯದಯ್ಯ, ಬೆಣ್ಣೆ ಕಾಸದಯ್ಯ, ತುಪ್ಪ ನೆಕ್ಕದಯ್ಯ. ತತ್ತಿನಿ ತಂದೆ ತತ್ತಿನಿ ತಂದೆ ತತ್ತಿನಿ. ಏನೋ ಹಸು ಸಾಕೊಂಡು ದೇವರಿಗೆ ಹಾಲಿನ ಅಭಿಷೇಕ ಮಾಡೋಣ ಅಂತ. ಓ ಐ ಸಿ. ಅಲ್ಲ ಅರ್ಚಕ್ರೆ, ಫಾರಿನ್ ಹಸು ಹಾಲು ನಮ್ಮ ಇಂಡಿಯನ್ ದೇವರಿಗೆ ಸರಿ ಹೋಗ್ತದ? ಆ ಹಸು ಫಾರಿನ್ ದಾದ್ರೇನು, ಹುಲ್ಲು ಹುರುಳಿ ಕಲಗಚ್ಚು ಇಂಡಿಯಾದ್ದೇ ತಾನೆ. ಅಂದ್ಮೇಲೆ ಆ ಹಾಲು ಇಂಡಿಯಾದ್ದೇ ಆಯ್ತಲ್ಲ. ಹಸು ಜೊತೆ ಬರ್ತಾ ಅಪ್ಪ ಅಮ್ಮನ್ನು ಕರ್ಕೊಂಬಂದ್ಬಿಡಿ, ಹಣ ಕೊಟ್ಬಿಡ ಮರುಕ್ಮಿಣಿ. ನಾಳೆನೆ ಹೋಗ್ಬೇಕಾ? ಹ್ಮ್, ಒಂದು ವಾರದಲ್ಲಿ ಬಂದ್ಬಿಡ್ತೀನಿ. ನೀನು ಕೊಡದೇ ಇದ್ರು ಆಗ್ತಿತ್ತು, ಆದ್ರೆ ಕಾನೂನು ಅಂದ್ಮೇಲೆ ಎಲ್ರಿಗೂ ಒಂದೇ ಅಲ್ವಾ. ಪರವಾಗಿಲ್ಲ, ಕೊಡ ದುಡ್ಡನ್ನ, ಸರಿಯಾಗಿ ಎಣಿಸ್ಕೊಳ್ಳಿ. ಓ ಐ ಸಿ. ಏ ಬಾರೋ ಇಲ್ಲಿ. ಏನ್ ಸೊಮ್ಮೆ? ಈ ವ್ಯಕ್ತಿ ಏನಾದರೂ ಇಲ್ಲಿ ಬಂದಿದ್ನ? ಓ ಇವ್ರಾ? ಇವ್ರು ನಮ್ಮ ಕೌ ಇನ್ಸ್ಪೆಕ್ಟರ್ ಸರ್. ಕೌ ಇನ್ಸ್ಪೆಕ್ಟರ್? ಇವ್ರು ಬಂದು 15 ದಿವಸ ಆಯ್ತು. ಇಲ್ಲಿ ಇವ್ರು ಬಹಳ ಫೇಮಸ್, ಭಾರಿನ ಸಹ ಕೊಡ್ತಾರಂತೆ. ನೀವ್ಯಾರು ಸರ್? ಅವನ್ ಚೆಕಿಂಗ್ ಇನ್ಸ್ಪೆಕ್ಟರ್. ಬಾ ಕೂತ್ಕೋ. ನನ್ ಚೌರ ಮಾಡ್ಕೊತಾ ಇರಿ, ಬಂದೆ. ಇಪ್ಪತ್ತಸಿನ ಜವಾಬ್ದಾರಿ ನಿಮ್ ಕೌ ಇನ್ಸ್ಪೆಕ್ಟ್ರೆ. ಕೌ ಇನ್ಸ್ಪೆಕ್ಟ್ರೆ ಚೆಕಿಂಗ್ ಇನ್ಸ್ಪೆಕ್ಟರ್ ಹೋಗಲ್ಲ. ಮೊನ್ನೆ ತಾನೇ ಸಬ್ ಇನ್ಸ್ಪೆಕ್ಟರ್ ಬಂದು ಹೋದ್ರು, ಈಗ ಚೆಕಿಂಗ್ ಇನ್ಸ್ಪೆಕ್ಟರ್. ಅರೆ ಹಾಲು, ಇವನ್ ಯಾಕೆ ಇಲ್ಲಿ ಬಂದ? ಓ ಚೆಕಿಂಗ್ ಇನ್ಸ್ಪೆಕ್ಟರ್ ಬರಬೇಕು. ಸರ್ವೆ ಎಲ್ಲ ಮುಗೀತು ಸರ್, ಈಗ ಶೇರ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಡಿಸ್ಕಸ್ ಮಾಡಬೇಕು. ನಿನ್ನ ಕಡತಗಳನ್ನೆಲ್ಲ ತುಂಬಿಕೊಂಡು ಜೀಪ್ ಹತ್ತು. ಎಸ್ ಸರ್. ಕಮಂಗಿ, ಕಟ್ರ, ಕಲ್ಲೇಶಿ ನೋಡಿ ಹುಷಾರು, ಅವರಿಗೆಲ್ಲ ರಸೀದಿ ಕೊಡಿ. ನೀವೇನು ಯೋಚನೆ ಮಾಡಬೇಡಿ, ದುಡ್ಡು ನಾನು ತಗೊಂಡು ಹೋಗ್ತೀನಿ, ಕೊಡ್ರಪ್ಪ. ಹಾಗೆ ಗುಡ್, ವೆರಿ ಗುಡ್. ನೋಡ್ರಪ್ಪ, ದುಡ್ಡು ತಗೊಂಡಿದ್ದೀನಿ, ಎಲ್ರಿಗೂ ರಸೀದಿ ಒತ್ತಿ ಕೊಡಿ. ನೀವು ಅಷ್ಟೇ, ರಸೀದಿ ಒತ್ತಿ ತಗೊಂಡು ಹೋಗಿ. ಸಾ ಒಂದ್ ಎಳ್ಳಿ ತರ್ಲ ಸಾ.
ಏನು ಬೇಡ ಹೋಗಯ್ಯ. ಅಬ್ಬಾ, ನಮ್ ಕೌ ಇನ್ಸ್ಪೆಕ್ಟರ್ ಸ್ಟ್ರಿಕ್ಟ್ ಅಂದ್ರೆ ಚೆಕಿಂಗ್ ಇನ್ಸ್ಪೆಕ್ಟರ್ ಇನ್ನೂ ಸ್ಟ್ರಿಕ್ಟ್. ಕೌ ಇನ್ಸ್ಪೆಕ್ಟರ್ ಕನ್ಸ್ ಕಾಣ್ತಿದ್ಯೇನೆ? ಇವತ್ತೇನು ನಮ್ಮನ್ನು ಬಿಟ್ಟುಬಿಟ್ಟು ಒಬ್ಳೆ ಬಂದ್ಬಿಟ್ಟಿದ್ದಾಳೆ. ಅಂತೂ ಬಿ ಎ ಓದಿದ ಹುಡುಗನ್ನೇ ಬಲೆಗೆ ಹಾಕೊಂಡೆ ಬಿಡೆ. ನಾನು ಬರ್ತೀನಿ ಕಣ್ರಿ, ನಂಗೆ ತುಂಬ ಕೆಲಸ ಇದೆ. ನಿನಗೇನು ಕೆಲಸ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹ್ಮ್, ನಮಗೋ ಈ ಊರನ್ ಕಮಂಗಿಗಳೇ ಗತಿ. ಕಳ್ಳ, ಸುಳ್ಳ, ಕದೀಮ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರೋ ನಾನು ಊರೆಲ್ಲ ಹುಡುಕ್ತಾ ಇದ್ರೆ ಕಮಂಗಿಪುರಕ್ಕೆ ಬಂದು ಕೌ ಇನ್ಸ್ಪೆಕ್ಟರ್ ಆಗಿ ಆಟ ಆಡ್ತಾ ಇದೆಯಾ? ಜೀವನವೇ ಒಂದು ನಾಟಕ ರಂಗ ಕಣೆಯ. ಆ ಭಗವಂತನೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಆ ಪುರಾಣ ಎಲ್ಲ ನನ್ನ ಹತ್ರ ಹೋದ್ರು ಬೇಡ. ಆ ದುಡ್ಡನ್ನು ವಾಪಸ್ ಕೊಟ್ಟು ಜನರ ಕ್ಷಮೆ ಕೇಳಿ ನನ್ನ ಜೊತೆ ಬಾ. ಹೋಗಲೋ ಗುಗ್ಗು, ಅಷ್ಟು ಕಷ್ಟಪಟ್ಟು ಸಂಪಾದಿಸಿದ ಹಣನೆಲ್ಲ ವಾಪಸ್ ಕೊಡ್ಬೇಕಂತೆ. ದುಡ್ಡಿನ ಬೆಲೆ ಗೊತ್ತಾ ಗುರು? ನನ್ನ ಮಗ ಫುಟ್ಪಾತ್ ಬುದ್ಧಿ ಎಲ್ಲಿ ಬಿಡ್ತೀಯಾ? 20 ವರ್ಷದಿಂದ ಪುಸ್ತಕ ಫೀಸು ಅಂತ ನನ್ನ ಹತ್ರ ದುಡ್ಡು ಕೇಳ್ತಿದ್ದೆ. ಹೌದು, ಕೊಟ್ಟು ಕೊಟ್ಟು ನೀನು ದೊಡ್ಡವನಾದೆ, ತಗೊಂಡು ತಗೊಂಡು ನಾನು ಚಿಕ್ಕವನಾದೆ. ಇನ್ಮೇಲೆ ನಿನ್ ಹಂಗು ಬೇಕಾಗಿಲ್ಲ. ಮಹಾಸ್ವಾಭಿಮಾನಿ ನನ್ನ ಮಗ, ಇಷ್ಟು ದಿನ ಇಲ್ಲದ ಆತ್ಮ ಗೌರವ ಈಗ ಉಕ್ಕಿ ಹರಿತಾ ಇದೆ. ಬಾಲು, ಬಾಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಬಾಳೆಹಣ್ಣಿನ ಗುಡಾನಲ್ಲಿ ಬೆಳೆದವನು ನೀನು. 40 ವರ್ಷ ಆದರೂ ನಿರುದ್ಯೋಗಿ ಆಗಿರೋ ನನ್ನಂಥವ್ರ ಮನಸ್ಸು ನಿನ್ನಂಥ ಶ್ರೀಮಂತರಿಗೆ ಅರ್ಥ ಆಗಲ್ಲ. ನಿನಗೇನೋ ಕಮ್ಮಿ ನೋಡು, ನೀನೊಬ್ಬ ಅನಾಥ ಇರ್ಬೋದು, ಆದ್ರೂ ನೀನೊಬ್ಬ ಗೋಲ್ಡ್ ಮೆಡಲಿಸ್ಟ್, ಒಳ್ಳೆ ಡಿಬೇಟರ್, ರ್ಯಾಂಕ್ ಸ್ಟೂಡೆಂಟ್. ರ್ಯಾಂಕ್ ಸ್ಟೂಡೆಂಟ್ ಜನ್ಮಕ್ಕೆ ಬೆಂಕಿ ಹಾಕ. ಇತ್ತೀಚೆಗೆ ಎಸಿ ಪೋಸ್ಟ್ಗೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಏನ್ ನಿನ್ನ ಹೆಸರು? ಡಾಕ್ಯುಮೆಂಟ್ಸ್ ಫೈಲ್ ನಿಮ್ಮ ಎದುರಿಗೆ ಇದೆ, ಓದಕ್ ಬರಲ್ವಾ? ಹುಟ್ಟಿದ್ದು ಪುಣ್ಯಭೂಮಿ ಭಾರತಾಂಬೆ ಮಡಿಲಲ್ಲಿ. ಹೊರಟಾಗಿ ಉತ್ತರ ಕೊಟ್ಟಿಲ್ಲ ಯಾಕೆ? ಕಳೆದ 32 ಇಂಟರ್ವ್ಯೂಗಳಲ್ಲಿ ಬಹಳ ಮೃದುವಾಗಿ ಉತ್ತರ ಕೊಟ್ಟಿದೆ, ಆದ್ರೆ ಕೆಲಸ ಸಿಗ್ಲಿಲ್ಲ. ಅದಕ್ಕೆ ನಿನ್ನ ಜೀವನದ ಗುರಿ ಏನು? ಕೈಯಲ್ಲಿ ಬಂದೂಕ್ ತಗೊಂಡು ನಿಮ್ಮಂಥವ್ರನ್ನೆಲ್ಲ ಶೂಟ್ ಮಾಡ್ಬೇಕು ಅಂತ. ಉಗ್ರಗಾಮಿ ಆಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನಿಮ್ ಹಾಗೆ ನನಗೂ ಧೈರ್ಯ ಸಾಲಿಲ್ಲ. ಅದಕ್ಕೆ ಧೈರ್ಯ ಸಾಲಿಲ್ವಂತೆ? ಭಾರತದಲ್ಲಿ ಬದರೆಕಾಯಿ ಜಾಸ್ತಿ ಬೆಳೆಯೋ ಜಾಗ ಯಾವುದು? ನಿಮ್ಮನೆ ಹಿತ್ಲು. ಚೀನಾದ ಮಹಾಗೋಡೆ ಕಟ್ಟದವ್ರು ಯಾರು? ನಾನಂತೂ ಅಲ್ಲಪ್ಪ. ಸರಿ, ದೇವ್ರು ಅಂದ್ರೆ ಯಾರು? ನಾನೇ. ಭೂಮಿ ಯಾಕೆ ಗುಂಡಗಿದೆ? ಅದ್ರ ಇಷ್ಟ, ನೀವು ಯಾಕೆ ಗುಂಡಗಿದ್ದೀರಿ? ಯಾರ ತಲೆ ಹರಟೆ ಕಣ್ರಿ? ಯಾರದು ತಲೆ ಹರಟೆ ಅಂದಿದ್ದು? ನೀನಾ? ನೀನ್ ತಲೆ ಹರಟೆ, ನಿನ್ನ ಅಪ್ಪ ತಲೆ ಹರಟೆ. ನೀವೆಲ್ಲ ನನಗೆ ಕೆಲಸ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ತೀರಾ? ನಿಮ್ಮ ಎಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀನಿ. ಚೀಚಿ, ಯಾರೋ ಶುದ್ಧ ತಲೆ ಹರಟೆ. ಏಯ್, ಕುತ್ಕೇಡ ದಬ್ಬ ಆಚೆಗೆ ಬನ್ನಿ ಸರ್. ಹೋಗಲೋ, ಲಂಚ ತಿಂದು ಕೂತಿರೋ ನೀವೆಲ್ಲ ನನಗೆ ಕೆಲಸ ಕೊಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಐ ಡೋಂಟ್ ಕೇರ್. ನಾನು ಒಬ್ಬ ರ್ಯಾಂಕ್ ಸ್ಟೂಡೆಂಟ್, ಇಂಟರ್ವ್ಯೂಗಳಿಗೆ ಹೋಗಿ ಹೋಗಿ ನನ್ನ ಕಾಲೆಲ್ಲ ಸವಲೋಗ್ಬಿಟ್ಟಿದೆ. ನನ್ನನ್ನು ಮಾನಿಸ್ತೀರೇನ್ರೋ? ಇನ್ಮೇಲೆ ಈ ಡಿಗ್ರಿಗಳಾಗತ್ತೆ ನನಗಿಲ್ಲ. ಸ್ವತಂತ್ರ ಭಾರತದಲ್ಲಿ ನಿಮಗಿಂತ ಚೆನ್ನಾಗಿ ಬದುಕೋದು ಹೇಗೆ ಅಂತ ನನಗೆ ಗೊತ್ತು. ಅಷ್ಟು ಹುಚ್ಚು ಹುಚ್ಚಾಗಿ ನಡ್ಕೊಂಡ್ರೆ ಯಾರು ಕೆಲಸ ಕೊಡ್ತಾರೆ? ಸಾಕು ನಿಲ್ಸಯ್ಯ, ಗಾಡಿ ನಿಲ್ಸು ಅಂದೆ. ನಾನು ಇಲ್ಲ ಹೇಳಿ. ಅರೆ ಏ ಏ ಏ ಕೃಷ್ಣ, ನನ್ನ ಮಾತು ಕೇಳೋ, ಈಗಲೂ ಕಾಲ ಮಿಂಚಿಲ್ಲ. ಈ ನಾಚಿಕೆ ಗಟ್ಟಿ ಕೆಲಸ ಬಿಟ್ಟು ನನ್ನ ಜೊತೆ ಬಾ. ನಾಚಿಕೆ ಗೀಜಿಕೆ ನಾಗತಿಹಳ್ಳಿ ಆಚೆಗೆ ನಾಚಿಕೆ ಪಟ್ಟಿದ್ರೆ 1 ಲಕ್ಷ ಸಿಗ್ತಿತ್ತ? ಈ ಊರು ಜನ ಎಲ್ಲ ಹಸು ಬರುತ್ತೆ ಅಂತ ಕನಸು ಕಾಣ್ತಾ ಇದ್ದಾರೆ. ಕಮ್ಮಂಗಿಪುರದ ಜನ ಇರೋದೇ ಕನಸು ಕಾಣೋದಕ್ಕೆ. ಕಾಣ್ಲಿ ಬಿಡು, ಇವತ್ತು ಒಂದ್ ದಿವಸ ಬಿಡಪ್ಪ, ನಾಳೆ ನಾನೇ ಬರ್ತೀನಿ. ನಾಳೆ ಏನಾದ್ರೂ ಶುಭ ಮುಹೂರ್ತ ಇದೆಯಾ? ಒಂಥರ ಶುಭ ಮುಹೂರ್ತಾನೆ. ಅರ್ಚಕರ ಮಗಳು ಇವತ್ತು ರಾತ್ರಿ ಹಾಳು ಮಂಟಪದ ಹತ್ರ ಈ ನಿರುದ್ಯೋಗಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾಳೆ ಗೊತ್ತಾ? ಏ ಕೃಷ್ಣ, ಕೃಷ್ಣ ಕೃಷ್ಣ ಆಗಿರೋದಕ್ಕೇನೆ ರುಕ್ಮಿಣಿ ರುಚಿ ನೋಡೋಣ ಅಂತಿರೋದು. ಲೇ, ಆ ಮುಗ್ಧ ಹುಡುಗಿ ಬಾಡಲ್ಲಿ ಆಟ ಆಡ್ಬೇಡುವ. ಬಾಲು, ಅಪ್ಪ ಅಮ್ಮ ಕುಲ ಗೋತ್ರ ಜಾತಿ ಇಲ್ದಿರೋ ನನ್ನಂಥವನಿಗೆ ಬೆಂಗಳೂರಲ್ಲಿ ಯಾವನೇ ಹುಡುಗಿ ಕೊಡ್ತಾನೆ? ಹ್ಮ್, ನಿನ್ನ ಇಷ್ಟ. ನೀನ್ ಎಲ್ಲಿ ಸಿಕ್ಕಾಕೊಳ್ತೀವ ಅಂತ ನನಗೆ ಆತಂಕ ಆಗ್ತಾ ಇದೆ. ಬೇಗ ಬಾ, ದಾರಿ ಕಾಯ್ತಾ ಇರ್ತೀನಿ. ಬರ್ತೀನಿ.
ತಡ ಮಾಡಿ ಬಂದು ಮತ್ತೆ ತಡಿ ಅಂತಿದ್ಯಾ? ನೀನು ಬರ್ತೀಯೋ ಇಲ್ಲೋ ಅಂತ ಚಡಪಡಿಸ್ತಾ ಇದ್ದ ನನ್ನ ಆತುರ ನಿನಗೆ ಅರ್ಥ ಆಗ್ಬೇಕು. ನೀನ್ ಅರ್ಥವಾಗದಿದ್ರೆ ಚೆನ್ನಾಗಿತ್ತು. ನಾನ್ ನಿನ್ ಬಗ್ಗೆ ಎಷ್ಟೊಂದು ಕನಸು ಕಟ್ಟಿದ್ದೆ. ನೀನ್ ಕಮಂಗಿಪುರಕ್ ಬಂದಿರೋದು ಕನಸು ಮಾರೋಕೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ನಾನು ಮಾರೋದಕ್ಕೆ ಬರ್ಲಿಲ್ಲ ರುಕ್ಮಿಣಿ, ಕೊಂಡ್ಕೊಳ್ಳೋದಕ್ಕೆ, ನಿನ್ನ ಪ್ರೀತಿಯನ್ನ ಸವಿಯೋದಕ್ಕೆ. ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ ಹೇಳು. ನಕ್ಷತ್ರಗಳ ಹೂಮಾಲೆ ಮಾಡಿ ನಿನ್ನ ತಲೆಗೆ ಮುಡಿಸ್ಲಾ, ಬಿದಿಗೆ ಚಂದ್ರಮನನ್ನ ಬಿಂದಿ ಮಾಡಿ ನಿನ್ನ ಹಣೆಗೆ ಹಚ್ಚಲಾ. ಎಷ್ಟೇ ಆದ್ರೂ ನೀವು ಪೇಟೆ ಜನ, ಬರೀ ನಾಲ್ಗೆಲ್ ಬಣ್ಣನ್ ಮಾತಾಡ್ತೀರಾ? ಕಮ್ಮಂಗಿಪುರದ ಜನ ಕಣ್ಣು ಕಿವಿ ಮೂಗಿನಿಂದ ಮಾತಾಡ್ತೀರಾ? ಅಲ್ಲ, ಕರುಳಿನಿಂದ ಮಾತಾಡ್ತೀವಿ. ಮಾತು ಕರುಳಿನಿಂದ ಬರಬೇಕು ಕೃಷ್ಣ. ಹೊರಡೋ ಹಿಂದಿನ ದಿನ ಜಗಳ ಯಾಕೆ? ಬೆಂಗಳೂರಿಗೆ ಹೋಗ್ತಿದ್ದ ಹಾಗೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನಾನು ವಾಪಸ್ ಬರಬೇಡ. ಯಾಕೆ? ಯಾಕೆಂದ್ರೆ ನಿನಗೆ ತಂದೆ ತಾಯಿನೂ ಇಲ್ಲ, ನೀನು ವಾಪಸ್ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ತಮಾಷೆ ಮಾಡಬೇಡ ರುಕ್ಕು. ತಮಾಷೆ ಮಾಡ್ತಿರೋದು ನೀನು. ಕಮಂಗಿಪುರದ ಪೆದ್ದ ಜನ ಜೊತೆ, ನನ್ನ ಮುಕ್ತ ಪ್ರೀತಿ ಜೊತೆ ತಮಾಷೆ ಆಡಿ ಮಜ ತಗೊಳ್ತಿರೋ ನೀನು. ನಾಳೆ ನಾನು ಹೋಗ್ತಿದ್ದೀನಿ ಅಂತ ಬೇಜಾರ? ಸುಮ್ಮನೆ ಹೋಗಿದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀನ್ ಈ ರೀತಿ ಮೋಸ ಮಾಡಿ ಹೋಗೋದ್ರಿಂದ ಬೇಜಾರಾಗ್ತಿದೆ. ನನಗೆ ಗೊತ್ತು ಕೃಷ್ಣ, ನೀನು ಕೋಇನ್ಸ್ಪೆಕ್ಟರ್ ಅಲ್ಲ, ನೀನೊಬ್ಬ ನಿರುದ್ಯೋಗಿ, ದಗಲ್ಬಾಜಿ, ಮೋಸಗಾರ. ನಾಳೆ ನೀನ್ ದುಡ್ಡು ತಗೊಂಡೋದ್ರೆ ಮತ್ತೆ ನೀನ್ ಬರೋಲ್ಲ. ರುಕ್ಮಿಣಿ, ಸತ್ಯನ ಈಗಲೂ ಯಾಕೆ ಮುಚ್ಚಿರ್ತೀಯ? ನನ್ನ ಮನಸ್ಸು ಮಾಡಿದ್ರೆ ಊರ್ ಜನಕ್ಕೆ ನಿನ್ನ ಹಿಡ್ಕೊಡ್ಬೋದು, ಜನ ನಿನ್ನ ಕೊಚ್ಚಾಗ್ತಾರೆ ಗೊತ್ತಾ? ಆದ್ರೆ ನಾನು ನೀನಲ್ಲ. ತಿಳಿದೋ ತಿಳಿದೇನೋ ನಾನು ನಿನ್ನ ಪ್ರೀತಿ ಮಾಡಿಬಿಟ್ಟೆ. ಆ ಪ್ರೀತಿ ನೆನಪಲ್ಲಿ ನಾನು ಬದುಕ್ತೀನಿ, ನನಗಷ್ಟೇ ಸಾಕು. ರುಕ್ಮಿಣಿ, ನನ್ನನ್ನು ಕ್ಷಮಿಸು. ಹೋಗು, ಎಲ್ಲಿ ಬೇಕಾದರೂ ಹೋಗು. ದುಡ್ಡಿಂದ ಸುಖ ಇಲ್ಲ ಅಂತ ಒಂದಲ್ಲ ಒಂದಿನ ನಿನಗನ್ಸುತ್ತೆ. ನೀನು ಬದಲಾಗದೆ ಹೋದರೆ ನಿನಗನ್ನಿಸ್ದೇನೂ ಇರ್ಬೋದು. ಶ್ರೀಕೃಷ್ಣನಿಗೆ ಸಾವಿರಾರು ಹೆಣ್ಣುಗಳು, ಆದರೆ ರುಕ್ಮಿಣಿಗೆ ಒಬ್ಬನೇ ಕೃಷ್ಣ. ನಾನು ಬರ್ತೀನಿ. ಬರ್ತೀನಿ ರೀ, ಬರ್ತೀನಿರಪ್ಪ. ಇನ್ಸ್ಪೆಕ್ಟ್ರೆ, ಮೂರ್ ಜನರೆಲ್ಲ ಕಾಯ್ತಿರ್ತಾರೆ, ಬೇಗ ಬಂದ್ಬಿಡಿ. ಆಯ್ತು ಆಯ್ತು. ಹೋಗಿ ಇನ್ಸ್ಪೆಕ್ಟ್ರೆ, ಕೊಟ್ಟಿಗೆ ಕಟ್ಸ್ಕೊಂಡು ಸಿದ್ಧವಾಗಿರ್ತೀವಿ, ಬೇಗ ಬಂದ್ಬಿಡಿ. ಬರ್ತೀನಿ ಬರ್ತೀನಿ. ನೀವು ಹಸುವಿನ ವಿಚಾರನ ಮರ್ತ್ಬಿಡಿ. ಚಲೋ ಇರುತ್ತೆ ರೀ, ಮತ್ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲ ಇಲ್ಲ, ಮರೆಯೋದುಂಟೆ, ಬೇಗ ಬಂದ್ಬಿಡಿ. ಆಯ್ತಮ್ಮ, ಬರ್ತೀನಿ. ಬಾಯ್ ಬಾಯ್. ನಮಸ್ಕಾರ. ಬರ್ತಾ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬನ್ನಿ. ಕರ್ಕೊಂಡ್ ಬರ್. ನೀವಿನ ಹೊರಡಿ. ಆಯ್ತು ಸರ್. ಟಿಪೋ ನಂಬರ್ 2, ಇಂಟರ್ವ್ಯೂ ನಂಬರ್ 268, ನನ್ನ ಕಂಡಕ್ಟರ್ ಪೋಸ್ಟು ಸರ್, ಸ್ವಲ್ಪ ನೋಡಿ ಸರ್. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಕಟ ಕಟ. ಸಾ, ನನ್ನ ಹೆಸರು ಆಕಾಶವಾಣಿಯಲ್ಲಿ ಬರಲಿಲ್ಲ, ಹೊಸಿ ಹೇಳಿ ಸಾ. ಕಟ್ರಾ, ಇನ್ಮೇಲೆ ಆಕಾಶವಾಣಿಯಲ್ಲಿ ವಾರಕ್ಕೆ 3 ಸಲ ನಿನ್ನ ಹೆಸರು ಬರ್ತಿರುತ್ತೆ ಕೇಳ್ತಿರೋ? ಅಲ್ಲಿ ನಮ್ಮ ಚಿಕ್ಕಮ್ಮನೆ ಅನೌನ್ಸರ್. ಕಮಂಗಿ, ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನೆ ಕವನ ಬರೀತಾ ಇರೋ ದೊಡ್ಡ ಕ್ರಾಂತಿಕಾರಿ ಕವಿ ಕಣಯ್ಯ ನೀನು. ನಮ್ಮ ಕನ್ನಡ ಪ್ರಭಾ, ಪ್ರಜಾವಾಣಿ ಎಡಿಟರ್ಸು, ಲಂಕೇಶಪ್ಪನವರು, ಲಂಕೇಶ್ ಪತ್ರಿಕೆ ಎಡಿಟರು, ಅವರೆಲ್ಲ ನನ್ನ ಪ್ರೆಸ್ ಕ್ಲಬ್ ಫ್ರೆಂಡ್ಸ್ ಕಣಯ್ಯ. ವಾರಕ್ಕೊಂದೊಂದು ಕವನ ಬರೋ ಹಾಗೆ ಮಾಡ್ತೀನಿ. ಕಲ್ಲೇಶಿ, ಇಂಟರ್ವ್ಯೂ ಇಲ್ಲದೆ KSRTC ಕಂಡಕ್ಟರ್ ಜಾಬ್ ನಿಂದು, ನೋಡ್ತಿರು. ಎಷ್ಟು ತಡ ಇದು? ಎಲ್ರಿ ಹೊರಡ್ತಾರೆ ಅಲ್ಲಿ ನೋಡಿ ಸನ್ನಿ ನನ್ನ ಮಗನ. ಅಂತ ರಾಗ ಹೇಳಿಬೇಡ, ದುಡ್ಡು ಕೊಟ್ರೆ ಮಾತ್ರ. ತಗೊಂಡ ಬಂದ ಸಮೆ, ದುಡ್ಡು ತಗೊಂಡು ಬಂದ್ಯಾ? ಸಮೆ, ಅಟ ಅಂದ್ರೆ ಅಟ, ಚಲ ಅಂದ್ರೆ ಚಲ. ಹೊಸ ಸಾಕಾದಯ್ಯ, ಹಾಲು ಕುಡಿಯೋದಯ್ಯ. ದುಡ್ಗಿನ ಮಾಡ್ದೆ ಮಗನ್ನ ಕೆಲ್ಸಕ್ಕೆ ಇಟ್ಬಿಟ್ಟೆ. ಸರಿ ಮಳೆ, ಒಂದ್ ವೇಳೆ ನಾ ಮೋಸ ಮಾಡಿದ್ರೆ ಏನ್ ಮಾಡ್ತೀಯ? ಎಲ್ಲಾದ್ರೂ ಉಂಟಾ ಸ್ವಾಮಿ, ನಿಮ್ಮನ್ನ ನೋಡಿದ್ರೆ ಸಾಕ್ ಸಾಧ್ಯ, ಅವ್ರು ನೋಡ್ದಂಗೆ ಆಯ್ತದೆ.
ಹಸಿನ್ ದುಡ್ಡು ತಿಂದು ಅರ್ಗಿಸ್ಕೊಳಕ್ ಆಯ್ತದ ಸಮಯ ಹಸಿನ್ ದುಡ್ಡು ತಿಂದು ಅರ್ಗಿಸ್ಕೊಳಕ್ ಆಯ್ತದ ಸಮಯ ಕನ್ಸ್ಟ್ರಕ್ಷನ್ ಮುಗಿತೀನಿ ಆಟಿಂಗೆ ಇಲ್ಲ ಕಂಡ್ರೋ ಈ ವಾರದಾಗೆ ಫಿನಿಶ್ ಮಾಡ್ಬಿಡ್ತೀನಿ ಥೂ ನಿನ್ನ ಇನ್ನು ಒಂದ್ ವಾರನ ನಾಳೆ ನಡೆದ್ರಾಗೆ ಪಾರಿನ ಸನ್ನೆ ಬರ್ತದೆ ಗೊತ್ತಾ ಆ ಪಾರಿನ ಸಾಗೆ ಈ ತಗಳ ಬಾಗಿಲು ಸಾಕಾಯ್ತದ ಅಯ್ಯೋ ಆನೆ ಗಾತ್ರದ ಹಸಿಗೆ ಇಷ್ಟಗಳ ಬಾಗ ಸಾಕಾಯ್ತದ ಆ ಪಾರಿನ ಸೇನು ನಂಗಿನ ದಪ್ಕಿರ್ತದ ಅಲ್ಲಿ ತಗ ಬಂಬುದೇವಿ ಒಂದು ಎರಡು ಮೂರು ಈಗ ಈಗ ಸರ್ ಹೋಗ್ಬೋದೇನಪ್ಪ ನೋಡ ನೋಡ ನೀ ನೋಡಿ ಇದನ್ನ ಇಟ್ಕೊಂಡೆ ಹೇಳ್ತೀನಿ ನಾನು ಇಟ್ಕೋ ಇನ್ನ ಸಬನ್ ಮಾಡ್ತಾರೆ ಮಾದೇವು ಈ ಬಕೆಟ್ ವ್ಯಾಪಾರ ಯಾವಾಗ ಶುರು ಹಚ್ಕೊಂಡೆ ಇವತ್ ಬೆಳಿಗ್ಗೆಯಿಂದ ಹಂಗಾರೆ ನೀರ್ ಗಾಳಿ ಹಾಕ ವ್ಯಾಪಾರ ಬಿಟ್ಬಿಟ್ಟ ಪಾರಿನ ಸಮತ್ವದಿಂದ ಊರೆಲ್ಲ ಕನ್ಸ್ಕೊಂತಾರೆ ಇನ್ ಅಂತವ್ಯಾರ ಹಾಲ್ ತಗೋತಾರೆ ಅದಕ್ಕೆ ಈ ಬಿಸ್ನೆಸ್ ಈ ಕೌ ಇನ್ಸ್ಪೆಕ್ಟರ್ ದೆಸೆಯಿಂದ ಯಾರ್ಯಾರಿಗೂ ಅದೃಷ್ಟ ಕುಲಾಯಿಸ್ಬಿಟ್ಟಲ್ಲಪ್ಪ ಅಣ್ಣ ಈ ಬಕೆಟ್ ಸಾಕಾಯ್ತದ ಸಾಕಾಗ್ಬೋದೇನಪ್ಪ ಅದೇನು ಹಂಗ್ ನೋಡ್ತಾ ಇದ್ದೆ ಕಮ್ಮಂಗೆ ಬಕೆಟ್ ನೋಡ್ಗೆ ಏನಾಯ್ತು ಈ ಖಾಲಿ ಬಕೆಟ್ ನೋಡ್ತಾ ಇದ್ರೆ ಆ ಭಾರತ್ ಮಾತೆ ನೆನಪಾಗ್ತಾಳೆ ಖಾಲಿ ಆದ ಬಕೆಟ್ ಭಾರತ್ ಮಾತೆ ಇದ್ದಂಗೆ ಹಸಿಗಳು ಪಂಚವಾರ್ಷಿಕ ಯೋಜನೆಗಳಿದ್ದಂಗೆ ಹಾಲು ಕನಸುಗಳಿದ್ದಂಗೆ ಎಂಟನೇ ಮಾಡಿಲ್ ಕುತ್ಕೊಂಡು ಹಸಿನ ಲೆಕ್ಕ ತಗೋತವ್ರೆ ಈಗ ಬತ್ತಿದ್ದೀರಾ ಈ ಬ್ಯಾಚಲ್ಲೇ ಹಸ ತಗೋಬೇಕು ಅಂತ ಕೋತಿಪುರದಿಂದ ಓಡೋಡ್ ಬಂದ್ವಲ್ಲಪ್ಪ ಇನ್ಸ್ಪೆಕ್ಟರ್ ಒಳ್ಟೆ ಹೋಗ್ಬಿಟ್ರಂತೆ ಶಿವನೆ ಮುಟ್ಟಾಳ ನನ್ ಮಕ್ಳ ಬ್ಯಾಗ್ ಒಂಡ್ರು ಒಂಡ್ರು ಅಂತ ಬಡ್ಕೊಂಡೆ ಕವ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ರಂತಲ್ಲಪ್ಪ ಇಲ್ಲ ಕಾಯ್ಕೊಂಡು ಕೂತಿರ್ತಾರೆ ಹೋಗ್ರ ಹಂಗನ್ಬೇಡಿ ಶಿವನೆ ಕೋತಿಪುರ ಕಮ್ಮಂಗಿಪುರ ಅಂದ್ರೆ ಎಲ್ಡುವೆ ಅವಳಿ ಜವಳಿ ಊರಲ್ವರ ನಮಗೂ ಇದೇ ಬ್ಯಾಚಲ್ಲಿ ಏನಾರ ಮಾಡುವಂತ ಐದು ಸಾಕು ಕೊಡ್ತಿ ಇದೊಳ್ಳೆ ಚೆನ್ನಾಯ್ತಪ್ಪ ನೀವು ಕೇಳಿದ ತಕ್ಷಣ ಕೊಡಕ್ಕೆ ಅವೇ ನಮ್ಮೂರ್ ಗೊಡ್ಡ ಸುನ ಹೆಂಗಾರ ಮಾಡಿ ನಮ್ ದುಡ್ಡನ್ನ ಅವ್ರಿಗೆ ಮುಟ್ಟಿಸ್ಬಿಡಿ ಜೀವ ಸರಿ ನೀವೇ ಬೆಂಗ್ಳೂರ್ಗೆ ಹೋಗಿ ಕೌ ಇನ್ಸ್ಪೆಕ್ಟರ್ ಕಂಡು ಬನ್ನಿ ನಮ್ಗೆ ಇನ್ಸ್ಪೆಕ್ಟರ್ ಗುರುತು ಪರಿಚಯ ಇಲ್ಲ ನಾವು ಬೆಂಗ್ಳೂರ್ ಮುಖ ನೋಡಿದವರಲ್ಲ ನೀವು ಇದ್ಯಾವಂತರು ನಾಲ್ಕು ಅಕ್ಷರ ಕಲ್ತವ್ರು ನೀವೇ ಹೋಗ್ ಬಂದ್ಬಿಡಿ ನಾವು ಬೇಕಾದ್ರೆ ಖರ್ಚು ಕೊಡ್ತೀವಿ ಲೇ ಮಂಕುಂಡವ ಹೋಗ್ ಬರಕ್ಕೆ ಕೌ ಇನ್ಸ್ಪೆಕ್ಟರ್ ಅಡ್ರೆಸ್ ಗೊತ್ತಿದ್ದಿರಲ್ಲ ನಿಮ್ಗೆ ಊತಿಪುರ ಬೇರೆ ಇಲ್ಲ ಕಮಂಗಿಪುರ ಬೇರೆ ಇಲ್ಲ ಎಷ್ಟೋ ಜನ ಅಲ್ಲುಟ್ಟಿಲ್ ಸಾಯ್ತಾರೆ ಪಾಪ ನಾಳೆನೇ ಹೋಗ್ಬಿಟ್ ಬನ್ನಿ ವಿಧಾನಸೌಧ ಅಂದ್ರೆ ಇದೇನೆ ಚಂದಾಗ್ ನೋಡ್ಕೊಂಡ್ಬಿಡಿ ಇದರಲ್ಲಿ ಆಲ್ ಇನ್ ಡಿಪಾರ್ಟ್ಮೆಂಟ್ ಎಲ್ಲಿ ಬರ್ತದೆ ನಂಗ್ ಗೊತ್ತಿಲ್ಲಪ್ಪ ವಿಧಾನಸೌಧಗೆ ತೋರಿಸಿದ್ದೀನಿ ಹುಡುಕಳಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮೂರ್ ಗಂಟೆ ಹೊತ್ತಿಗೆ ಕಲಾಸ್ಪಳ್ಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಡ್ಬೇಕು ಗೊತ್ತಾಯ್ತಾ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ಬೇಡಪ್ಪ ಬೇಗ ಬರ್ಬೇಕು ಟೈರ್ಗೆ ರಿಪೇರಿ ಕೊಟ್ಟಿದ್ದೀನಿ ಬೇಗ ಬಂದ್ಬಿಡಿ ಏ ವಿಧಾನ ಸೌಧ ನಿನ್ನನ್ನು ನೋಡಿದ ನನ್ನ ಕಣ್ಣುಗಳು ಸಾರ್ಥಕವಾದವು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೂರು ಎರಡು ಒಂದು ಅರೆರೆ ವಿಧಾನ ಸೌಧ ಎಂಟನೇ ಮಾಡಿನ ಇಲ್ವಲ್ಲಪ್ಪ ನಿನ್ನೆ ಮೊನ್ನೆ ಮಳೆಗೆ ಏನಾದ್ರೂ ಬಿದ್ದೋಗಿರ್ಬೋದೇನಪ್ಪ ಈ ಕಲ್ ಬಿಲ್ಡಿಂಗ್ ಅಲ್ಲಿ ನಮಗೆ ರೇ ಯಾರ ನೀವು ಬೆಳಿಗ್ಗೆ ಬೆಳಿಗ್ಗೆ ವಿಧಾನಸೌಧ ಮುಂದಿನ ಏನ್ರಿ ಮಾಡ್ತಾ ಇದೀರಾ ವಿಧಾನಸೌಧದ ಎಂಟನೇ ಮಾಡಿ ಎಲ್ಲೈತೆ ಎಂಟನೇ ಮಹಡಿನ ಯಾವ ಊರ್ರಿ ನಿಮ್ದು ನಾವು ಕಮಂಗಿಪುರದ ಕ್ರಾಂತಿಕಾರಿ ಯುವಕರು ಕಮಂಗಿಪುರ ಅದಕ್ಕೆ ಎಂಟನೇ ಮಹಡಿ ಹುಡುಕ್ತಿರೋದು ನಮ್ಗೆ ಎಂಟನೇ ಮಹಡಿ ಬೇಡ ಸರ್ ಆಲ್ ಇನ್ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅನ್ನೋದು ಬೇಕು ಓ ಅದ ಹಾಗೆ ಹೇಳಿ ಮತ್ತೆ ಇಲ್ಲಿಂದ ಸೀದಾ ಹೋಗಿ ರವೀಂದ್ರ ಕಲಾಕ್ಷೇತ್ರ ಅಂತ ಸಿಗುತ್ತೆ ಅಲ್ಲಿ ಕೆಲವು ಜನ ಹೆಗಲಿಗೆ ಬ್ಯಾಗ್ ಹಾಕೊಂಡು ಗಡ್ಡ ಕೆರ್ಕೊಂಡು ಆಕಾಶ ನೋಡ್ತಾ ಕೂತಿರ್ತಾರೆ ಮೆಟ್ಲ ಮೇಲೆ ಅವರನ್ನು ಕೇಳಿ ತೋರಿಸ್ತಾರೆ
ವಾಟ್ ಇಸ್ ದಿಸ್? ಓದ್ ಹೇಳು. ಕಮಂಗಿಪುರದ ಕ್ರಾಂತಿಕಾರಿಗಳು ಸರ್. ಇವ್ರು ಅವಾಗಿಂದ ಆಫೀಸ್ನ ಇರೋರಿಗೆಲ್ಲ ಬಹಳ ಕಿರಿಕ್ ಮಾಡ್ತಾರೆ ಸರ್. ಹೊರಗೆ ದಬ್ಲ ಸರ್. ಕ್ರಾಂತಿ, ಐ ಮೀನ್ ರೆವಲ್ಯೂಷನ್. ಕಳ್ಸಪ್ಪ ಅವ್ರನ್ನ ಒಳಗಡೆ ಬರ್ರಿ. ನಮಸ್ಕಾರ ಸರ್. ಭಾರತವೆಂಬ ಮಹಾವೃಕ್ಷಕ್ಕೆ ತಾಯಿ ಬೇರು ಹಳ್ಳಿಗಳೇ ಅಲ್ವಾ ಸರ್? ಫಾರಿನ್ ಕೌಸ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತಿರೋದು ಯಾರಕ್ಕೆ ಸರ್? ಖಾಲಿ ಬಕೆಟ್ ಇಟ್ಕೊಂಡು ನಾವೇನ್ ಮಾಡ್ಬೇಕು ಸರ್? ಪ್ಲೀಸ್ ಸಿಂಪಲ್ ಆಗಿ ಮಾತಾಡಿ. ಐ ಕಾಂಟ್ ಫಾಲೋ ಯು. ವಾಟ್ಸ್ ದ ಮ್ಯಾಟರ್? ಒಂದು ಗಂಟೆ ಟೈಮ್ನಿಂದ ನಿಮ್ಮ ಆಫೀಸಲ್ಲಿ ಹುಡುಕ್ತಾ ಇದೀವಿ, ಯಾರು ತೋರಿಸ್ತಾನೆ ಇಲ್ಲ ಸರ್. ನಮ್ಗೆ ಕೌ ಇನ್ಸ್ಪೆಕ್ಟರ್ ಕೃಷ್ಣ ಬೇಕು ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರಲ್ಲ ನಿಮ್ಮ ಆಫೀಸ್ನವರು. ಕೌ ಇನ್ಸ್ಪೆಕ್ಟರ್ ತೋರಿಸಕ್ಕೂ ಲಂಚ ಕೊಡ್ಬೇಕಾ ಸರ್? ನಾವು ಕ್ರಾಂತಿಕಾರಿ ಯುವಕರು, ಲಂಚ ಕೊಡೋದಿಲ್ಲ ಸರ್. ಓ ಮೈ ಗಾಡ್, ಗೊತ್ತಾಗ್ತಾ ಇಲ್ವೇ? ಅರ್ಥನೇ ಆಗ್ತಾ ಇಲ್ಲ. ನಿಜವಾಗ್ಲೂ ನಿಮ್ಗೆ ಅರ್ಥವಾಗ್ಲಿಲ್ವಾ ಸರ್? ಇಲ್ಲ ಇಲ್ಲ ಇಲ್ಲ. ಯಾವ ಕೌ ಇನ್ಸ್ಪೆಕ್ಟರ್, ಯಾವ ಫಾರಿನ್ ಕೌಸು, ಒಂದು ಅರ್ಥನೇ ಆಗ್ತಾ ಇಲ್ಲ. ಬೇಗ ಹೇಳಿ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ. ನಾನು ಹೇಳ್ತೀನಿ, ಕಮಂಗಿಪುರದಲ್ಲಿ ಅರ್ಚಕ್ರಮಗಳು ರುಕ್ಮಿಣಿನ ಕೊಡಬೇಕು ಅಂತ. ನಿನ್ಗೆ ಗೊತ್ತಾಗೋದಿಲ್ಲ, ನಾನು ಹೇಳ್ತೀನಿ ಸರ್. ಕೋತಿಪುರದವ್ರು ಒಂದು 5 ಜನ ಲೇಟ್ ಆಗಿ ಬಂದ್ರು. ಆಮೇಲೆ ಕನೆಕ್ಟ್ ಮಾಡ್ರಿ. ಹಾ, ನಾನು ಹೇಳ್ತೀನಿ ಕೇಳಿ ಸರ್. ಕೋತಿಪುರದವ್ರು ಒಂದು 5 ಜನ ಲೇಟ್ ಆಗಿ ಬಂದ್ರು. ಆಮೇಲೆ ಏನಾಯ್ತು ಅಂದ್ರೆ, ನಿಂಗೆ ಸುಮ್ಮನೆ ನಾನು ಹೇಳ್ತೀನಿ ಸರ್. ಕೌ ಇನ್ಸ್ಪೆಕ್ಟರ್ ಕೃಷ್ಣ ಅವರು ನಮ್ಮ ಊರಿಗೆ ಬಂದು ಪಾರಿ ನಶ ಕೊಡಿಸ್ತೀನಿ ಅಂತ ಹೇಳಿ ಒಂದ್ ಹಸಿಗೆ 989.98 ರೂಪಾಯಿ ತಗೊಂಡು ಸರಿಯಾಗಿ ವಾಪಸ್ ಕೊಟ್ರು ಸರ್. ಚಿಲ್ರೇನ ಹೊಸ ತಗೊಂಬತ್ತೀನಿ ಅಂತ ಬೆಂಗಳೂರಿಗೆ ಬಂದವರು ಪತ್ತೇನೆ ಇಲ್ವಲ್ಲ ಸರ್. ರೀ ಸತ್ಯನಾಥ, ವಿಶ್ವನಾಥ ಸರ್, ಕರ್ನಾಟಕ ಮ್ಯಾಪ್ ಬೇಗ ತಗೊಂಬಂದ್ರೆ. ಅಂದೆ ಸರ್. ರೀ ವಿಶ್ವನಾಥ್, ಆ ಸತ್ಯನಾಥ್ ಸತ್ತೋದ್ರೇನ್ರಿ? ಇಲ್ಲ ಸರ್, ಬೆಳಿಗ್ಗೆ ಬಂದು ಕಾಫಿ ಹೋದ್ರು, ಮತ್ತೆ ಬಂದು ದೇವಸ್ಥಾನಕ್ಕೆ ಹೋದ್ರು, ಈಗ ಟಾಯ್ಲೆಟ್ ಹೋಗಿದ್ದಾರೆ. ಅವ್ರಿಗೆ ಅಲ್ಲೇ ಇರ್ಲಿಕ್ಕೆ ಹೇಳಿ. ನೀವು ವಿಶ್ವನಾಥ, ಅವರು ಸತ್ಯನಾಥ್, ಇಬ್ರು ಸೇರಿ ಆಫೀಸೇ ಗಬ್ನಾಥ. ಅಲ್ಲ ರೀ, 3 ಹೊತ್ತು ಆ ಸ್ಕೂಲ್ ಫೋಟೋ ತೆಗಿತೀನಿ ಅಂತ ಹೋಗಿರ್ತೀರ. ಕೇಳಿದಾಗ ಒಂದು ಫೋಟೋ ಗತಿ ಇರಲ್ವಲ್ರಿ? ಬನ್ರಿ, ಈ ಮ್ಯಾಪ್ನಲ್ಲಿ ಆ ಊರಲ್ಲಿದೆ ಕಮಂಗಿಪುರ ತೋರಿಸಿ. ಆ ಹೆಸರೇ ಇಲ್ಲ ಸರ್ ಮ್ಯಾಪ್ ಒಳಗೆ. ಆ ಹೆಸರೇ ಇಲ್ಲ ಅಂದ್ಮೇಲೆ ಆ ಊರೇ ಇಲ್ಲ ಅಂತ ಅರ್ಥ. ಇವ್ರನ್ನೆಲ್ಲ ಆಚೆ ಕಳಿಸ್ರಿ. ಅಯ್ಯೋ, ನಮ್ ತಾಯಾನೆಗೂ ಇದೆ ಸರಿಯಾಗಿ ನೋಡಿ ಸರ್. ನಾವು ಕಮ್ಮಂಗಿಪುರದಿಂದಲೇ ಬಂದಿದ್ದು. ಡೋಂಟ್ ವೇಸ್ಟ್ ಮೈ ಟೈಮ್. ಮ್ಯಾಪ್ನಲ್ಲಿ ಇಲ್ಲ ಅಂದ್ಮೇಲೆ ಊರ್ ಹೇಗ್ರಿ ಇರುತ್ತೆ? ಕೂಗ್ಬೇಡಪ್ಪ ಮಾರಯ್ಯ, ಇಲ್ಲಿ ಯಾವ ಕೌ ಇನ್ಸ್ಪೆಕ್ಟ್ರು ಇಲ್ಲ. ಕೌ ಇನ್ಸ್ಪೆಕ್ಟ್ರು ಅನ್ನೋ ಪೋಸ್ಟೇ ಇಲ್ಲ. ನಾವು ಯಾರಿಗೂ ಫಾರಿನಿಂದ ಹಸುಗಳನ್ನ ತಂದ್ಕೊಡ್ತಾ ಇಲ್ಲ. ನಿಮ್ಗೆ ಯಾರೋ 420 ಚೀಟ್ ಮಾಡಿದ್ದಾನೆ. ಹೋಗಿ ಹೋಗಿ. ಕೊಟ್ಟಿಗೆ ಬೇರೆ ಕಟ್ಟಿಸ್ಬಿಟ್ಟಿದ್ದೀವಲ್ಲ ಸರ್. ನಿಜವಾಗ್ಲೂ ಅಂತ ಸ್ಕೀಮೇ ನಮ್ಮಲ್ಲಿಲ್ಲ. ನೀವು ಊರ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ನವ್ರ ನಿಂತ್ಕೊಂಡು ದುಡ್ಡು ಕೊಡಿಸಿದ್ರಲ್ಲ ಸರ್. ಅವನು ಭಾರಿ ಕಿಲಾಡಿನೇ ಇರಬೇಕು. ಕೌ ಇನ್ಸ್ಪೆಕ್ಟರ್ ತುಂಬಾ ಚೆನ್ನಾಗಿದೆ. ಆ ಹೆಸರಲ್ಲಿ ಪೋಸ್ಟ್ ಕ್ರಿಯೇಟ್ ಮಾಡ್ಬೋದೇನ್ರಿ? ಮಾಡ್ಬೋದು ಸರ್. 1,000 ಸಿಟಿ to 2,800 ಬೇಸಿಕ್ ಫಿಕ್ಸ್ ಮಾಡ್ಬೋದು. ಇವ್ರು ನಾಚಿ ಕಳಿಸ್ ಸರ್. ಬೇಡ ಬಿಡ್ರಿ, ಅವರೇ ಹೋಗ್ತಾರೆ. ಆ ಎಕ್ಸ್ಟೆನ್ಷನ್ ಆಫೀಸರ್ ಬಸಲಿಂಗಪ್ಪನ ಕರೀರಿ. ಎಸ್ ಸರ್. ನಮಸ್ಕಾರ ಸರ್. ನಿಮಗೆ ಸರ್ವೆ ಮಾಡಕ್ ಕೊಟ್ಟಿದ್ನಲ್ಲ, ಆ ಲಿಸ್ಟ್ನಲ್ಲಿ ಕಮಂಗಿಪುರ ಅಂತ ಒಂದು ಊರು ಬರುತ್ತೇನ್ರಿ? ಆ ಕಮಂಗಿಪುರನ? ಹಾ ಇದೆ ಸರ್. ಮತ್ತೆ ನೀವು ಇನ್ನೂ ಹೋಗಿಲ್ಲ? ನನ್ನ ಹೆಂಡತಿ ಬಸ್ರಿ ಸರ್. ಏನ್ರಿ, ಏನ್ ಮಾಡೋದು ಸರ್, ಎಲ್ಲ ಶಿವನಿಚ್ಛೆ. ನೀವಿಲ್ಲಿ ಶಿವ ಧ್ಯಾನ ಮಾಡ್ತಾ ಕೂತಿರಿ, ಅಲ್ಲಿ ಶ್ರೀಕೃಷ್ಣ ಅನ್ನೋನು ಹೋಗಿ ಹಸು ಕೊಡ್ತೀನಿ ಹಾಗೆ ಹೀಗೆ ಅಂತ ಕಮಂಗಿಪುರದವ್ರಿಗೆ ಚೀಟ್ ಮಾಡಿದಾನಂತೆ. ಹೌದಾ ಸರ್? ಈಗ ನಾನೇನ್ ಮಾಡ್ಲಿ ಸರ್? ಮಣ್ತೀನಿ. ಸುಮ್ಮನೆ ಡಿಪಾರ್ಟ್ಮೆಂಟ್ಗೆಲ್ಲ ಕೆಟ್ಟ ಹೆಸರಲ್ರಿ. ನಮ್ಮ ಆಫೀಸ್ ಓಪನ್ ಆದ್ಮೇಲೆ ಹಾಲಿನ ಸೇಲ್ಸು ಡೌನ್ ಆಗ್ತಾ ಇದೆ. ಬೇಗ ಹೋಗಿ ಕಮಂಗಿಪುರದಲ್ಲಿ ಏನಾಗಿದೆ ಅಂತ ನೋಡಿ. ಹಾಗೆ ಆಕಾಶವಾಣಿ ಅವರಿಗೆ ಅನೌನ್ಸ್ಮೆಂಟ್ ಕೊಡಿಸಿ, ರೈತರಿಗೆಲ್ಲ ಎಚ್ಚರಿಕೆ ಕೊಡಿ. ಹೋಗ್ರಿ. ಹೆರಿಗೆ ಆದ ತಕ್ಷಣ ಹೊರಟು ಬಿಡ್ತೀನಿ ಸರ್. ಒಂದ್ ನಿಮಿಷ, ನಿಮ್ ಡೆಸಿಗ್ನೇಷನ್ ಏನ್ರಿ? ಎಕ್ಸ್ಟೆನ್ಷನ್ ಆಫೀಸರ್ ಅಂತಲ್ವಾ ಸರ್? ಅದನ್ನ ಕೌ ಇನ್ಸ್ಪೆಕ್ಟರ್ ಅಂತ ಮಾಡಿದ್ರೆ ಹೇಗಿರುತ್ತೆ ರೀ? ಒಂಥರ ಚೆನ್ನಾಗಿರುತ್ತೆ ಸರ್. ಅಮ್ಮನ್ ಯಾವಾಗ ಕರ್ಕೊಂಡ್ ಬರ್ತಾರಂತೆ?
ಇಲ್ರೇ ಇನ್ಸ್ಪೆಕ್ಟ್ರು, ಅವ್ರ ಅಡ್ರೆಸ್ ಸಿಗ್ತೀನ್ರಿ. ಇಲ್ಲ ಇವ್ರ ನೀವು ಹೊಸ ನೋಡ್ಕೊಂಬಂದ್ರ ಹೆಂಗವೇ ಆನೆ ಗಾತ್ರ ಅವ ಸಮೇ ನನ್ನ ಸಾ ಭಗವಂತ ಕೈ ಕೊಟ್ಟ ಭಗವಂತ ಕೈ ಕೊಟ್ಟ ದುಡಿಯೋಕಂತ ಅದನ್ಯಾಕೆ ಏನ್ರೋ ಏನಾಯ್ತ್ರೋ ಏನಾಯ್ತು ಹೇಳ್ರೋ ಕ್ರಾಂತಿಕಾರಿ ನನ್ ಮಕ್ಕಳ ಗೌ ಇನ್ಸ್ಪೆಕ್ಟರ್ ಜೀವಕ್ಕೇನಾದ್ರೂ ಅಪಾಯ ಆಗಿದೆಯನ್ರು ಏ ಕಲ್ಲಸಿ ಮಾತಾಡ್ರು ಅಸಹ್ಯಲ್ಲೋ ಬೆಂಗ್ಳೂರ್ಗ್ ಹೋಗ್ ಬರ್ತೀನಿ ಅಂತ ಮಂಗ್ಳೂರ್ಗ್ ಹೋಗ್ ಬಂದ್ವೇನೋ ಮಂಗುಗಳು ಈಟ್ ಕಾಪಿ ಕುಡ್ದಾದ್ರೆ ಬಾಯ್ ಬಿಟ್ರು ಮಂಗ್ಯಾನ ಮಕ್ಕಳ್ರ ಸಮಯ ನನ್ನ ಅಸ ಅಸ ಅಂತ ಬಾಯ್ ಕಿಸ್ಬಿಡ ಒಸಿ ಸುಮ್ಕಿರು ನೋಡ್ರು ಊರ್ ಜನ ಎಲ್ಲ ಕಾಯ್ತಾ ಕುಂತವ್ರೆ ಏನಾಯ್ತು ಅಂತ ಬಗಳ್ರು ಮತ್ತೆ ಮತ್ತೆ ಇದೊಂದು ಪ್ರಕಟಣೆ ರೈತ ಬಾಂಧವರಿಗೆ ಎಚ್ಚರಿಕೆ ಕಮಂಗಿಪುರ ಗ್ರಾಮದಲ್ಲಿ ಕೃಷ್ಣ ಎಂಬ ವ್ಯಕ್ತಿಯು ತಾನು ಕವಿನ್ಸ್ಪೆಕ್ಟರ್ ಎಂದು ಹೇಳಿಕೊಂಡು ವಿದೇಶಿ ಹಸುಗಳನ್ನು ತರಿಸಿಕೊಡುವುದಾಗಿ ನಂಬಿಸಿ ಸಾವಿರಾರು ರೂಪಾಯಿಗಳನ್ನು ದೋಚಿಕೊಂಡು ಓಡಿ ಹೋಗಿರುವ ಘಟನೆ ವರದಿಯಾಗಿದೆ ಈ ರೀತಿಯ ಯಾವುದೇ ಯೋಜನೆಯು ಇಲಾಖೆಯಲ್ಲಿಲ್ಲ ಎಂದು ಕರ್ನಾಟಕ ಹಾಲು ಉತ್ಪನ್ನ ಪ್ರಯತ್ನ ಇಲಾಖೆಯ ಮುಖ್ಯಾಧಿಕಾರಿಗಳು ತಿಳಿಸಿದ್ದಾರೆ ನಾಲ್ಕು ಅಕ್ಷರ ಕಲ್ತರು ಅಂತ ಮುಂದ್ಬಿಟ್ಟಿದ್ದಕ್ಕೆ ಕಳ್ಳನ್ ಕರ್ಕೊಂಡ್ಬಿಟ್ರಲ್ಲಯ್ಯ ಊರ್ ಮಾನ ಕಳೆದ್ ಬಿಟ್ರಲ್ಲೋ ಕೈಲಿದ್ದು ಬಾಯಲಿದ್ದು ಎಲ್ಲ ಹೊಂದ್ಸ್ಕೊಟ್ಟು ಉಂಡು ಹೋದ ಕೊಂಡು ಹೋದ ಅನ್ನಗಾತಲ್ರಪ್ಪ ಒಬ್ರಾದ್ರೂ ನನ್ ಮಾತು ಕೇಳಿದ್ರ ಅನುಭವಿಸಿ ಈಗ ಅರ್ಚಕ್ರೆ ನಿಮ್ ಅಳಿಯ ಹ್ಯಾಕ್ ಕೈ ಕೊಟ್ಟೋದ ನೋಡಿದ್ರ ಹೋಗ್ಲಿ ಬಿಡಿ ಹೊಸ ಅಳಿಯ ಬರ್ತಾನೆ ಹಂಗಾರೆ ಅಸ ಇಲ್ಲ ಆನಗಾತ್ರದ ಸ ಇಲ್ಲ ಬೆಣ್ಣೆ ತುಪ್ಪ ಇಲ್ಲ ಬೆಣ್ಣೆ ತುಪ್ಪ ಮೋಸ ಅಂತೆಲ್ಲಪ್ಪ ಅಯ್ಯೋ ಆಯ್ತಲ್ಲಪ್ಪ ಆಯ್ತಲ್ಲ ಅಯ್ಯೋ ಆಯ್ತಲ್ಲಪ್ಪ ಸುಮ್ನೆ ಏನೋ ನಾನು ನೋಡ್ತಿದ್ಯಾ ಕೂತಿ ಕುಣಿತಾ ಇದೆ ಮುಖದ ಮೇಲೆ ಏನ್ ಬೇಕಾಗಿತ್ತು ಕೇಳಿದ್ದೆಲ್ಲ ಕೊಡ್ತೀಯಾ ರೀ ಇದು ಹೈ ಕ್ಲಾಸ್ ಹೋಟ್ಲು ಒಂದ್ ಬಾಟ್ಲು ಕಿಂಗ್ ಪೀಸರ್ ಬೀರ್ ಬಂದು 30 ರೂಪಾಯಿ ಒಂದ್ ಡಬಲ್ ರೂಮು 450 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಗೊತ್ತಾ ಒಬ್ರದ್ ಲಾರಿ ಹತ್ಕೊಂಡು ಬೆಂಗಳೂರಿಗೆ ಬಂದ ಗಮಾರ ಅಂತ ಹೇಳ್ಕೊಂಡ್ಯಾ ನನ್ನ ಹೋಗಿ ಹೋಟ್ಲು ಮಾಲಿಕನ್ ಕರಿ ಯಾಕ್ ಸರ್ ಹೋಟ್ಲ್ ಕೊಂಡ್ಕೊಳ್ಳೋಕೆ ಈ ಹೋಟ್ಲಿನ ಬೆಲೆ ಎಷ್ಟು ಅಂತ ಹೇಳು ಕೊಂಡ್ಕೊತೀನಿ ನೋಡಿ ಸಾರಿ ಸರ್ ಲೇ ಫುಲ್ ಗಿರಾಕಿ ಹತ್ರ ಸರಿಯಾಗಿ ಮಾತಾಡೋದಕ್ಕಲ್ಲಿ ನೀವು ಹೋಗಿ ಸರ್ ಲೈ ಲಗೇಜ್ ತಗೊಂಡು ಸಾರಿಗೆ ರೂಮ್ ತೋರಿಸು ಹೋಗು ಹಾ ಅದು ನಾನು ತಗೋತೀನಿ ನಡೀನಿ ಸರ್ ಎಷ್ಟು ಸಲ ಹೇಳಿದ್ದೀನಿ ತಪ್ಪಾಯ್ತು ಸರ್ ಏನಾದ್ರೂ ಬೇಕಿತ್ತ ಸರ್ ಏ ಇಡಿಯಟ್ ಕರೀದೆ ಬಂದವನಿಗೆ ಕೆರದಲ್ಲಿ ಹೊಡಿಬೇಕು ಅಂತಾರೆ ಗೊತ್ತಾ ಸಿಟ್ ಮಾಡ್ಕೋಬೇಡಿ ಸರ್ ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋಗೋಣ ಅಂತ ಬಂದೆ ಇನ್ನೊಂದು 10 ನಿಮಿಷದಲ್ಲಿ ಕೆಳಗಡೆ ಹಾಲಲ್ಲಿ ಕ್ಯಾಬ್ರೆ ಶುರುವಾಗುತ್ತೆ ಸರ್ Thank you.
ಒಳಗಡೆ ಡ್ಯಾನ್ಸ್ ಮಾಡೋದು ಸಾಕಾಗ್ಲಿಲ್ಲ ಅಂತ ಕಾರಿಡಾರ್ ನಲ್ಲೂ ಡ್ಯಾನ್ಸ್ ಮಾಡ್ತಿದ್ದೀರಾ? ಸಾರಿ, ಡಿಸ್ಟರ್ಬ್ ಆಯ್ತಾ? ಇಲ್ಲ ಇಲ್ಲ, ಒಳಗೆ ಬಂದು ಡ್ಯಾನ್ಸ್ ಮಾಡಿ ಬನ್ನಿ. ಥ್ಯಾಂಕ್ ಯು. ಕಮ್ ಕಮ್ ಕಮ್, ಪ್ಲೀಸ್ ಡೋಂಟ್ ಮೈಂಡ್ ದಿಸ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಸರು ರುಮ್ ರುಮ್ ಅಂತ. ಒಳ್ಳೆ ಟ್ರಿಪಲ್ ಎಕ್ಸ್ ರಮ್ ರಮ್ ತರ ಇದೆ. ನನ್ನ ಹೆಸರು ಕ್ರಿಶ್ ಅಂತ. ಕ್ರಿಶ್? ಹ್ಮ್. ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮ್ಮ ಡ್ಯಾನ್ಸ್. ಹ್ಮ್, ಬಂಬಾಟಾಗಿತ್ತು. ಮೇನಕ್ಕೆ ರಂಬೆ ಊರ್ವಶಿ ಎಲ್ಲ ನೀವಾಳ್ಸ್ ಬಿಸಾಕ್ಬೇಕು. ಥ್ಯಾಂಕ್ ಯು. ರಸಿಕನ ಮೆಚ್ಚೋದೆ ತಾನೇ ಕಲಾವಿದರ ಕರ್ತವ್ಯ. ಆದ್ರೆ ನಿಮ್ ಜೊತೆ ಆ ಇನ್ನೊಬ್ಬ ಕುಣಿತಿದ್ನಲ್ಲ ಗಿಡ್ಗ ರಣದ್ದು, ಅವ್ರು ನಂಗೆ ಇಷ್ಟ ಆಗ್ಲಿಲ್ಲ. ಅವರು ನನ್ನ ಅಂಕಲ್ ಬುಲ್ಬುಲ್ ಅಂತ. ಓ, ಐ ಆಮ್ ಸಾರಿ. ಅವರ ಡ್ಯಾನ್ಸ್ ಚೆನ್ನಾಗೇ ಇತ್ತು. ಅವ್ರು ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ ನನಗ್ ಗೊತ್ತು. ನಂಗೆ ಡ್ಯಾನ್ಸ್ ಮಾಡೋ ಹಾಬಿ, ಅವ್ರಿಗೆ ದುಡ್ಡನ್ನ ಡಬಲ್ ಮಾಡೋ ಹಾಬಿ. ದುಡ್ಡನ್ನ ಡಬಲ್ ಮಾಡೋದಾ? ಹೇಗೆ? ನಮ್ಮ ಅಂಕಲ್ದು ಚಿಟ್ ಫಂಡ್ ಕಂಪನಿ ಇದೆ. 1 ಲಕ್ಷ ಹಾಕಿದ್ರೆ ಒಂದೇ ತಿಂಗಳಲ್ಲಿ 2 ಲಕ್ಷ ಆಗುತ್ತೆ. 2 4 ಆಗುತ್ತೆ. 4 8 ಆಗುತ್ತೆ. ಆಲ್ ಓವರ್ ಇಂಡಿಯಾ ನಮ್ಮ ಅಂಕಲ್ದು 12 ಬ್ರಾಂಚ್ ಇದೆ. ಅಂತ ದೊಡ್ಡ ಮನುಷ್ಯನ ನಾನು ಗಿಡ್ಗ ಅನ್ಬಿಟ್ನಲ್ಲ. ತಪ್ಪೇನಿಲ್ಲ, ಅಂಕಲ್ಗೆ ಹದ್ದಿನ ಕಂಡಿದ್ದಿದ್ದಿಂದಲೇ 12 ಬ್ರಾಂಚ್ ಓಪನ್ ಮಾಡಿದ್ದು. ಬಾಂಬೆ, ಪೂನಾ, ಕಲ್ಕಟಾ, ಮೆಡ್ರಾಸ್, ಬರೋಡಾ, ಕೊಚ್ಚಿನ್ ಎಲ್ಲ ಮುಗಿಸಿ ಈಗ ಬೆಂಗಳೂರು ಎಂಜಿ ರೋಡಕ್ಕೆ ಬಂದಿದ್ದೀವಿ. ಗುಡ್, ವೆರಿ ಗುಡ್. ನನ್ನ ಭಾಗ್ಯ, ಇಫ್ ಯು ಡೋಂಟ್ ಮೈಂಡ್, ನನ್ನನ್ನು ನಿಮ್ಮ ಅಂಕಲ್ಗೆ ಪರಿಚಯ ಮಾಡಿಕೊಡ್ತೀರಾ? ಪ್ಲೀಸ್ ಕಮ್, ಬನ್ನಿ ಇವಳಿಗೆ. ಅಂಕಲ್, ಇವ್ರು ನನ್ನ ಫ್ರೆಂಡು ಮಿಸ್ಟರ್ ಕಿಶ್ ಅಂತ. ಇವರು ನಮ್ಮ ಅಂಕಲ್ ಬುಲ್ಬುಲ್. ಹಲೋ. ಹಲೋ, ಗ್ಲಾಡ್ ಟು ಮೀಟ್ ಯು. ಸಿಟ್ ಡೌನ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಸರ್. ಅವಳೇ ಎಲ್ಲ ಹೇಳಿರಬೇಕು. ಏನ್ ಮಾಡ್ತಾ ಇದ್ದೀರಾ ನೀವು? ಇನ್ನು ಏನು ಡಿಸೈಡ್ ಮಾಡಿಲ್ಲ, ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಪ್ಲಾನ್ ಮಾಡ್ತಾ ಕೂತ್ರೆ ವಯಸ್ಸಾಗಿ ಮುದುಕರಾಗ್ಬಿಡ್ತೀವಿ. ಎಲ್ಲ ಕೆಲಸನೂ ಚಕ ಚಕ್ ಅಂತ ಮಾಡಿ ಮುಗಿಸ್ಬಿಡ್ಬೇಕು. ನನ್ನ 20ನೇ ವಯಸ್ಸಿನಲ್ಲೇ ನಾನು 20 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೆ. ಡೂ ಯು ನೋ ದಟ್? ಎಕ್ಸ್ಕ್ಯೂಸ್ ಮೀ. ಹಲೋ, ಬಾಂಬೆಯಿಂದನಾ? ಹಾಂ, ಪ್ಲೀಸ್ ಕನೆಕ್ಟ್. ಹಲೋ, ವೆರಿ ಗುಡ್. 50 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿಬಿಟ್ಟಿದ್ದೀರಾ. ಫ್ಯಾಂಟಾಸ್ಟಿಕ್ ಐಸೆ. ಹಾಂ, ಇನ್ನೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಹೌದು, 13th ಬ್ರಾಂಚನ್ನು ಬೆಂಗಳೂರಿನಲ್ಲಿ ನೆಕ್ಸ್ಟ್ ವೀಕಲ್ಲಿ ಓಪನ್ ಮಾಡಬೇಕು ಅಂತಿದ್ದೀನಿ. ಒಳ್ಳೆ ಪಾರ್ಟ್ನರ್ಸಿಗೆ ಟ್ರೈ ಮಾಡ್ತಾ ಇದ್ದೀನಿ. ಹೌದು. ಹಾಂ, ಓಕೆ ಓಕೆ, ಬಾಯ್. ಸರ್, ನೀವು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನನಗೂ ಸ್ವಲ್ಪ ಗೈಡ್ ಮಾಡಿ. ಕಮೆನ್ ನೋಡಿ, ನನ್ನ 20 ವರ್ಷದ ಅನುಭವದಲ್ಲಿ ಹೇಳಬೇಕು ಅಂತಂದ್ರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ನಿಮ್ಮ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ. ಪ್ಲೀಸ್. ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ? 70,000. ಏನು 1,000? ಯು ಮೀನ್ 1,000? ಮಿಸ್ಟರ್ ಕೇಶ್, 1 ತಿಂಗಳಿಗೆ ನನ್ನ ಹೋಟ್ಲ್ ಬಿಲ್ಲು 1 ಲಕ್ಷ ರೂಪಾಯಿ ಆಗುತ್ತೆ. ನೋಡಿ, ನನಗೆ ಈ ಚಿಲ್ಲರೆ ವ್ಯವಹಾರ ಎಲ್ಲ ಮಾಡೋ ಅಭ್ಯಾಸ ಇಲ್ಲ. ನೀವು ಬೇರೆ ಯಾರತ್ರನಾದ್ರೂ ಗೈಡೆನ್ಸ್ ತಗೊಳ್ಳಿ. ಐ ಆಮ್ ಸಾರಿ. ಹೋಗಿ ಅಂಕಲ್, ನೀವು ಅವ್ರು ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾರೆ, ಏನಾದ್ರೂ ಹೆಲ್ಪ್ ಮಾಡಬಾರ್ದಾ? ಏನಮ್ಮ ಹೆಲ್ಪ್ ಮಾಡೋದು? ಅಲ್ಲ, ಇವತ್ತಿನ ದಿವಸ 79,000 ರೂಪಾಯಿಗೆ ಏನಮ್ಮ ಸಿಗುತ್ತೆ? ಮೊನ್ನೆ ನೀನು ಕೊಡಿಸಿದ ಕಾರಿನ ಬೆಲೆನೇ ಅಷ್ಟಾಗೋಯ್ತು, ಅದು ಸೆಕೆಂಡ್ ಹ್ಯಾಂಡು. ನೋಡು, ಯುಟಿಲಿಟಿ ಬಿಲ್ಡಿಂಗ್ನಲ್ಲಿ ನಮ್ಮ 16th ಫ್ಲೋರ್ನ ಆಫೀಸ್ ಓಪನ್ ಮಾಡೋಕ್ಕೆ ಅಡ್ವಾನ್ಸ್ ಅಂತಾನೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಅದು ಅಲ್ಲದೆ ನಮ್ಮ ಡುಮ್ಡುಮ್ ಕಂಪನಿ ಟರ್ನ್ ಓವರು ವರ್ಷಕ್ಕೆ ಅಬೌಟ್ 10 ಕ್ರೋರ್ಸ್ ಆಗತ್ತೆ. ಈ 79,000 ರೂಪಾಯಿ ಐ ಡೋಂಟ್ ನೋ. ಇಲ್ಲ ಸರ್, 1 ಲಕ್ಷದವರೆಗೂ ಇನ್ವೆಸ್ಟ್ ಮಾಡ್ತೀನಿ. ವೆರಿ ಸ್ಮಾಲ್ ಅಮೌಂಟ್. ನೋಡೋಣ, ಬಿಡುವಾದಾಗ ಆಫೀಸ್ ಕಡೆ ಬನ್ನಿ. ಕೇಶ್, ದುಡ್ಡಿನ ದೇವ ತಲೆ ಹೊಕ್ರೆ ಹೀಗೆ ಆಗೋದು. ನಾನ್ ನೋಡಿ ಸಾಂಗ್ ಡ್ಯಾನ್ಸ್ ಅಂತ ಎಷ್ಟು ಖುಷಿ ಆಗಿದ್ದೀನಿ. ಈ ಕಾಲದಲ್ಲಿ ಕಾಸಿದ್ರೇನೆ ಖುಷಿ ಸಿಗೋದು, ಕಾಸಿಲ್ದೇ ಇದ್ರೆ ಯಾರು ಮುಸ್ ನೋಡಲ್ಲ. ನಮ್ಮ ಅಂಕಲ್ಲೂ ನಿಮ್ ತರನೇ ಯಾವಾಗ್ಲೂ ಲೆಕ್ಕಾಚಾರ ಮಾಡ್ತಾನೆ ಇರ್ತಾರೆ. ನಾನ್ ಮಾತ್ರ ದುಡ್ಡಿಗೆ ಬೆಲೆ ಕೊಡಲ್ಲಪ್ಪ. ನಿಮಗೆ ದುಡ್ಡಿನ ಮಹತ್ವ ಗೊತ್ತಿಲ್ಲ. ನಿಮ್ ಚಿಕ್ಕಪ್ಪ ಚೆನ್ನಾಗಿ ಸಾಕಿ ಬೆಳೆಸಿದ್ದಾರೆ. 1 ಲಕ್ಷ ರೂಪಾಯಿ ಸಂಪಾದನೆ ಮಾಡೋಕೆ ನಾನು ಎಷ್ಟು ಸರ್ಕಸ್ ಮಾಡ್ಬೇಕಾಯ್ತು ಗೊತ್ತಾ? ಹೋಗ್ಲಿ, ನಿಮ್ ಚಿಕ್ಕಪ್ಪನ ಹತ್ರ ಒಂದು ಮಾತು ಹೇಳಕ್ ಆಗತ್ತಾ? ಡ್ಯಾನ್ಸ್ ವಿಷಯ ಆದ್ರೆ ಮಾತ್ರ. ಡ್ಯಾನ್ಸ್ ವಿಷಯ ಅಲ್ಲ, ಫೈನಾನ್ಸ್ ವಿಷಯ. ಫೈನಾನ್ಸ್ ವಿಷಯ ಬೆಳಿಗ್ಗೆ ಮಾತಾಡ್ಬೋದು.
ಇದು ರೊಮ್ಯಾನ್ಸ್ ಟೈಮ್. ಮೊದಲು ಫೈನಾನ್ಸ್, ಆಮೇಲೆ ರೊಮ್ಯಾನ್ಸ್. ಕೇಶ್, ಎಷ್ಟು ಅರಸಿಕರು ನೀವು. ಕಮಾನ್, ಈ ರಾತ್ರಿ ಎಷ್ಟು ಸುಂದರವಾಗಿದೆ. ನೀವು ನನಗೆ ಬೇಕು, ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ. ಗುಡ್ ಮಾರ್ನಿಂಗ್ ಸರ್. ಏನಯ್ಯ ತಲೆ ಹರಟೆ? ಅಲ್ಲ ಸರ್, ಅದೇನ್ ಲಕ್ಕಿ ಸರ್ ನೀವು. ಅದೃಷ್ಟ ಅನ್ನೋದು ಹಾಗೆ ಒದ್ಗಂಬರ್ತದಲ್ಲ ಸರ್. ಏನಾಯ್ತೀಗ? ಮತ್ತಿನ್ನೇನಾಗ್ಬೇಕು ಸರ್? ಚಿಂದಂತ ಪಾರ್ಟಿ ಕೈಗೆ ಸಿಕ್ಕಿರುವಾಗ ಕೈ ಬಿಡಬೇಡಿ ಸರ್, ಬಿಗಿ ಹಿಡ್ಕೊಳ್ಳಿ. ನಿನ್ ಯಾಕೆ ನನ್ ಬೆನ್ನಿಗೆ ಬಿದ್ದಿದ್ಯಾ? ಬೇಜಾರು ಮಾಡ್ಕೋಬೇಡಿ ಸರ್, ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆಯಂತೆ. ಒಂದ್ಸಾರಿ ರೂಮ್ ಸರ್ವಿಸ್ ಹೋದ್ರೆ 100 ರೂಪಾಯಿ ಟಿಪ್ಸ್ ಬಿಸಾಕ್ತಾರೆ ಸರ್. ಹಾಯ್ ಕೇಶ್. ಹಾಯ್. ಫ್ಯಾಂಟಾಸ್ಟಿಕ್, ನೀವ್ ಈ ಡ್ರೆಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀರಿ ಗೊತ್ತಾ? ಹೌದಾ? ಹೋಗೋಣ. ಐಮ್ ರೆಡಿ. ಬನ್ನಿ, ಅಂಕಲ್ ಕಾಯ್ತಾ ಇರ್ತಾರೆ. ಸರ್, ಸರ್, ಡೈರೆಕ್ಟರ್ ಸರ್. ಎಲ್ಲ ರೆಡಿನಾ? ರೆಡಿ ಸರ್. ನಾವೆಲ್ಲ ರೆಡಿ ಸರ್, ಆದ್ರೆ ಕ್ಯಾಮರಾ, ಮೇಕಪ್, ಯೂನಿಟ್ ಇವೆಲ್ಲ ಎಲ್ಲಿ ಸರ್? ಓ, ಸೂಪರ್ ಸ್ಟಾರ್ಗಳು ಡಬ್ಬ ನನ್ನ ಮಕ್ಕಳನ್ನ ತಂದು ಕೂತ್ಕೊಳ್ರೆ. ಹಾಗಾದ್ರೆ ಇವತ್ತು ಶೂಟಿಂಗ್ ಇಲ್ವಾ ಸರ್? ಇವತ್ತು ಬರೀ ರಿಹರ್ಸಲ್, ಮುಂದಿನ ವಾರ ಶೂಟಿಂಗ್. ಸರ್, ಬಟ್ಟೆ ಎಲ್ಲ ಬಾಡಿಗೆಗೆ ತಂದ್ಬಿಟ್ಟಿದ್ದೀವಿ, ಇವತ್ತೇ ಶೂಟಿಂಗ್ ಇಟ್ಕೊಂಬಿಡಿ ಸರ್. ನಾನು ಮಗನೇ, ಕೋತಿ ಇದ್ದಂಗಿದೆಯಾ? ನಿನಗೆ ಶೂಟಿಂಗ್ ಬೇರೆ ಕೇಳು. ನೋಡಿ, ಡೈಲಾಗ್ಸ್ ಎಲ್ಲ ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಬಿಡಿ, ಡೈಲಾಗ್ ಗಟ್ಟಿ ಮಾಡ್ಕೊಂಬಿಡಿ. ಶೂಟಿಂಗ್ ದಿವಸ ಒಂದೇ ಟೇಕ್ನಲ್ಲಿ ಓಕೆ ಮಾಡಬೇಕು. ಫಿಲಮ್ ಬೇರೆ ಇಲ್ಲ. ತೊಗೊಳ್ಳಿ ಡೈಲಾಗ್ ಶೀಟು. ಬಿಡಿ ಸರ್. ಹಾಂ ಸರಿ ಸರ್. ಎಸ್, ಓಕೆ ಸರ್. ನೀನು ತಗೋ. ಹ್ಞೂ, ಓಕೆ. ಚಟಾಫಟ್ ರೆಡಿ ಆಗ್ಬಿಡ್ಬೇಕು. ರೆಡಿ, ಟೇಕ್. ಹುಷಾರ್. ಒಂದು ವಿಷಯ, ಗಾಂಧಿನಗರದಿಂದ ನಮ್ಮ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ನಾ ಹೇಳ್ಕೊಟ್ಟಿದ್ದನ್ನು ಬಿಟ್ಟು ಎಕ್ಸ್ಟ್ರಾ ಏನು ಡೈಲಾಗ್ ಸೇರ್ಸೋಕೋಬೇಡಿ, ಗೊತ್ತಾಯ್ತಾ? ಚೆನ್ನಾಗಿ ಮಾಡ್ರಪ್ಪ, ಚೆನ್ನಾಗಿ ಮಾಡಿದ್ರೆ ನೀವು ಸೂಪರ್ ಸ್ಟಾರ್ ಆಗ್ತೀರಿ ಕಣ್ರು. ಮೆಜೆಸ್ಟಿಕ್ನಲ್ಲಿ ನಿಮ್ಮ ಕಟೌಟ್ ನಿಲ್ಲಿಸ್ತಾರೆ ಕಣ್ರು. ಚೆನ್ನಾಗಿ ಮಾಡ್ಬೇಕು, ಗೊತ್ತಾಯ್ತಾ? ಚೆನ್ನಾಗಿ ಮಾಡ್ಬೇಕು. ಹಾಂ, ಸ್ಟಾರ್ಟ್. ಅಂಕಲ್ ಏನೋ ಮೀಟಿಂಗ್ನಲ್ಲಿದ್ದಾರೆ, ಒಂದು 5 ನಿಮಿಷ ಇಲ್ಲೇ ವೇಟ್ ಮಾಡೋಣ. ಮಿಸ್ಟರ್ ಬುಲ್ಬುಲ್, ನೀವು ಬೆಂಗಳೂರಲ್ಲಿ ಬ್ರಾಂಚ್ ತೆಗಿತಾ ಇರೋದು ನಮಗೆಲ್ಲ ತುಂಬ ಸಂತೋಷದ ವಿಚಾರ. ಹಾರ್ಟಿ ವೆಲ್ಕಮ್ ಟು ಯು ಅಂಡ್ ಯುವರ್ ಡುಮ್ಡಮ್ ಚಿಟ್ ಫಂಡ್ಸ್. ಇಟ್ಸ್ ನಾಟ್ ಮೈ ಕಂಪನಿ, ಇಟ್ಸ್ ಯುವರ್ ಕಂಪನಿ. ನಾನು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದು 2 ಲಕ್ಷ, ನನಗೆ ಪ್ರಾಫಿಟ್ ಬಂದಿದ್ದು 5 ಲಕ್ಷ. ಹೌದು, ನಿಮ್ಮ ಶೇರ್ ಆಫ್ ಪ್ರಾಫಿಟ್ನ ಇನ್ನೂ ತೊಗೊಂಡೇ ಹೋಗಿಲ್ವಲ್ಲ, ದಯವಿಟ್ಟು ಇವತ್ತೇ ತೊಗೊಂಡೋಗ್ಬಿಡಿ ಪ್ಲೀಸ್. ನಿಮ್ಮ ಕಂಪ್ನಿಯಲ್ಲಿ ದುಡ್ಡಿಟ್ಟಿದ್ರೆ ಎಲ್ಲ ಹೋಗುತ್ತೆ ಸರ್? ಬಂದು ಪ್ರಾಫಿಟ್ನೆಲ್ಲ ರೀಇನ್ವೆಸ್ಟ್ ಮಾಡೋಣ ಅಂತ ಇದ್ದೀವಿ. ನಿಮ್ಮ ಕಂಪ್ನಿಯಿಂದ ಬಂದ ಪ್ರಾಫಿಟಲ್ಲಿ ಸದಾಶಿವನಗರದಲ್ಲಿ ದೊಡ್ಡ ಬಂಗ್ಲೆ ತೊಗೊಂಡೆ ಸರ್. ವೆರಿ ಗುಡ್, ವೆರಿ ಗುಡ್. ಇದು ನನ್ನ ಟೆಂಪ್ರರಿ ಆಫೀಸು. ನಮ್ಮ ಯುಟಿಲಿಟಿ ಬಿಲ್ಡಿಂಗು 16th ಫ್ಲೋರ್ನಲ್ಲಿ ಹೊಸ ಆಫೀಸ್ ತೊಗೊಂಡಿದ್ದೀನಿ. ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಆದಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ಬಿಡ್ತೀನಿ. ಬೈ ದ ಬೈ, ನಮ್ಮ ಕಂಪ್ನಿಗೆ ಹೊಸ ಪಾರ್ಟ್ನರ್ಸ್ನ ತೊಗೊಳೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಾವು ಈ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಸರ್. ಕಡಿಮೆ ಅಂದ್ರೆ 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ತುಂಬಾ ಒಳ್ಳೆಯವರಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು ಸರ್. ಈ ವರ್ಷ ನಮ್ಮೆಲ್ಲರಿಗೂ ಒಬ್ಬೊಬ್ಬರಿಗೂ 300 ರೂಪಾಯಿ ಲಾಭ. ಅದ 30 ಲಕ್ಷ ರೂಪಾಯಿ ಲಾಭ ಬರ್ಬೋದು ಅಂತ ಕಾಣಿಸುತ್ತೆ. ಅದನ್ನು ಬರೆದಿಟ್ಕೊಂಡ್ಬಿಟ್ಟಿದೀರಾ? ಬನ್ನಿ, ಒಂದು 5 ನಿಮಿಷ ಬಿಟ್ಟು ಬರೋಣ. ಗಾಡಿ, ಗಾಡಿ. ನೆಟ್ ಡೈಲಾಗ್ ಡೆಲಿವರಿ ಮಾಡಕ್ ಬರೋದಿಲ್ಲ, ಪಾಪ ನಮ್ ಡಿಸ್ಟ್ರಿಬ್ಯೂಟರ್ ಏನೇನ್ ತಿಳ್ಕೋಬೇಕು? ಟೇಕಲ್ ಸರಿಯಾಗಿ ಹೇಳ್ತೀವಿ ಸರ್. ಹೌದು ಸರ್. ಹೌದಾ? ಓಕೆ, ತಲೆಗೆ 1,000 ರೂಪಾಯಿ ತೆಗಿರಿ ಬೇಗ. ಮೊನ್ನೆ ತಾನೇ 1,000 ಕೊಟ್ಟವಲ್ಲ ಸರ್. ಏಯ್, 1,000 ರೂಪಾಯಿ ಏನ್ರಿ ಬರುತ್ತೆ? 1,000 ಅಡಿ ಫಿಲಂ ಬೆಲೆ ಏನು ಗೊತ್ತೇನ್ರಿ ನಿಮಗೆ? 3,500 ರೂಪಾಯಿ ಆಗುತ್ತೆ. ನೋಡಿ, ಬೇರೆ ಡೈರೆಕ್ಟರ್ ಆದರೆ 1,000 ರೂಪಾಯಿಗೆ ಒಂದು ಕ್ಲೋಸಪ್ಪು, 1,000 ರೂಪಾಯಿ ಡೈಲಾಗು. ನಾನಾಗಿದ್ದಕ್ಕೆ ನಿಮ್ಗೆ 50% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಹಾಂ, ತೆಗಿರಿ, ತೆಗಿರಿ. ಕಟೌಟು ಹೊಡಿಬೇಕ, ತಡ ಮಾಡಿಬಿಡಿ. ಕೊಡಿ, ಕೊಡಿ, ಕೊಡಿ. ಹಾಗೇನೆ ಭಾನುವಾರ ಟಾಮ್ ಟಾಮ್ ಹೋಟ್ಲ್ ಹತ್ರ ಶೂಟಿಂಗ್ ಇದೆ. ಹಾ, ಎಲ್ಲ ಅಲ್ಲಿಗೆ ಬಂದ್ಬಿಡಿ. ಈ ಡ್ರೆಸ್ ಹಾಕೊಂಡ್ ಬರ್ಬೇಕು, ಕಂಟಿನ್ಯೂಟಿ. ವಾಪಸ್ ಕೊಡ್ಬೇಡಿ. ಹಾ, ಹೋಗಿ, ಹೊರಡಿ, ಹೊರಡಿ. ನೀವೇನಾದ್ರೂ ಮಾಡ್ಬೇಕು. ಒಟ್ನಲ್ಲಿ ನೀವೀಗ ಡುಮ್ ಡುಮ್ ಕಂಪನಿಗೆ 1 ಲಕ್ಷ ಇನ್ವೆಸ್ಟ್ ಮಾಡಕ್ಕೆ ತಯಾರಾಗಿದ್ದೀರಾ? ಹೌದಾ?
ಖಂಡಿತ. ನಿಮ್ಮನ್ನ ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕೆ ನಾನು ನಮ್ಮ ಅಂಕಲ್ನ ಒಪ್ಪಿಸ್ಬೇಕು, ಸರಿನಾ? ಎಕ್ಸಾಕ್ಟ್ಲಿ. ಆಮೇಲೆ ನೀವು ನನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕು, ಓಕೆನಾ? ಅಂಕಲ್ ಒಪ್ತಾರಾ? ನಾನು ಒಪ್ಪಿಸ್ತೀನಿ. ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳ್ಳೋಕೆ ಒಪ್ಪದೆ ಇದ್ದವರು ಲೈಫ್ ಪಾರ್ಟ್ನರ್ ಮಾಡ್ಕೊಳ್ಳೋಕೆ ಒಪ್ತಾರಾ? ಒಪ್ಕೊಳ್ಳಿಲ್ಲ ಅಂತ ಊಟ ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೆದರ್ಸ್ತೀನಿ. ಬನ್ನಿ ಹೋಗೋಣ. ಓ ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಯಾವಾಗ ಬಂದ್ರಿ? ನಾವಾಗಲೇ ಬಂದ್ವಿ, ನೀವು ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದೀರಿ, ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಆಮೇಲೆ ಬಂದ್ವಿ. ಛೇ, ಎಂಥ ಕೆಲಸ ಮಾಡಿದ್ರಿ? ಆಗಲೇ ಬಂದಿದ್ರೆ ನಮ್ಮ ಪಾರ್ಟ್ನರ್ಸ್ನೆಲ್ಲ ಪರಿಚಯ ಮಾಡಿಸ್ಬೋದಾಗಿತ್ತಲ್ಲ. ಯಾವಾಗಲೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆನೇ ಹೇಳ್ತಾ ಇರ್ತೀಯಾ, ನನ್ನ ಲೈಫ್ ಪಾರ್ಟ್ನರ್ ಬಗ್ಗೆ ಯಾವ ಥರ ಯೋಚನೆ ಮಾಡಿದ್ಯಾ? ಯಾಕಮ್ಮ ಮನಸ್ಸು, ನಾನೇ ನನ್ನ ಮೆಚ್ಚಿನ ಹುಡುಗನ್ನ ಕರ್ಕೊಂಬಂದು ತೋರಿಸ್ತೀನಿ ಅಂತ ಹೇಳಿದೆಯಲ್ಲಮ್ಮ. ಈಗಲೇ ಕರ್ಕೊಂಬಾ, ಇವತ್ತೇ ತಾಳಿ ಕಟ್ಟಿಸ್ಬಿಡ್ತೀನಿ. ಎಲ್ಲಿದ್ದಾನ ಅವನು? ಅಂಗೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರಲ್ಲ ಹುಡ್ಕಾಡಿದ್ರಂತೆ. ಓ, ಕಿಶ್ ಈಸ್ ಯುವರ್ ಲೈಫ್ ಪಾರ್ಟ್ನರ್? ಕಂಗ್ರಾಚುಲೇಷನ್ಸ್, ವೆರಿ ಗುಡ್ ಸೆಲೆಕ್ಷನ್. ಆದರೆ ನಾನು ಅವಳ ಲೈಫ್ ಪಾರ್ಟ್ನರ್ ಆಗೋಕೆ ಮುಂಚೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು ಅಂತ ಆಸೆ ಪಡ್ತೀನಿ. ಅದು ಆತ್ಮಾಭಿಮಾನ ಅಂದ್ರೆ ಬೇಷ್. ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಹಕ್ಕುದಾರನಾಗಬೇಕಾದ ಮನುಷ್ಯನಿಗೆ ಇರಬೇಕಾದ ಸೆಲ್ಫ್ ರೆಸ್ಪೆಕ್ಟ್ ನಿಮಗಿದೆ. ಚೆಕ್ ಕೊಡಿಡಿನ. ಕ್ಯಾಶ್, ನಗದು ಕ್ಯಾಶ್. ಅಷ್ಟೊಂದು ಕ್ಯಾಶ್ ಇಟ್ಕೊಂಡು ಓಡಾಡಬಾರ್ದಪ್ಪ, ಬಹಳ ಡೇಂಜರು. ಹೌದು, ಇಷ್ಟೊಂದು ಕ್ಯಾಶ್ ಎಲ್ಲಿ ಸಿಕ್ತು? ಅಲ್ಲ, ಬ್ಯಾಂಕಿಗೆ ಯಾಕೆ ಕಟ್ಲಿಲ್ಲ? ಎರಡು, ನಂಬರ್ ಟೂ ಅಕೌಂಟ್. ಬ್ಲಾಕ್ ಮನಿನಾ? ನಮಗ್ ನಡೆಯುತ್ತೆ, ಪರವಾಗಿಲ್ಲ. ಎಷ್ಟಿದೆ? 1 ಲಕ್ಷ ಇದೆ. ಹೌದಾ, ತಗೊಳಮ್ಮ. ಹಾಗೇನೆ, ಅವ್ರಿಗೆ ಒಂದು ರೆಸಿಪ್ಟ್ ಕೊಟ್ಬಿಡು, ಕರ್ಕೊಂಡು ಆಫೀಸ್ನೆಲ್ಲ ತೋರಿಸು. ಬರೀ ಲವ್ ಮಾಡಿದ್ರೆ ಆಗ್ಲಿಲ್ಲ, ಸ್ವಲ್ಪ ಬಿಸ್ನೆಸ್ ಕಲ್ತ್ಕೋಬೇಕು. ಇವತ್ತು ಒಂದಿನ ಅಂಕಲ್ ಇವ್ರ ಜೊತೆ ಹೋಗ್ಬಿಟ್ಟು ಬರ್ಲಾ? ಸ್ವಲ್ಪ ಇರಮ್ಮ, ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಬಿಡ್ತೀನಿ. ನೋಡಿ ಕೇಶ್, ಹೈದ್ರಾಬಾದು, ಬಾಂಬೆ, ಡೆಲ್ಲಿ ಇಂಥ ಫ್ಲೈಟ್ನಲ್ಲಿ ಓಡಾಡ್ತಿರ್ಬೇಕಾಗತ್ತೆ, ಹಣನ ಡಬಲ್ ಮಾಡ್ತಿರ್ಬೇಕಾಗತ್ತೆ. ಯಾವಾಗಿಂದ ಆಫೀಸ್ಗೆ ಬರ್ತೀರಿ? ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಸರ್. ಬಾಯ್ ಅಂಕಲ್. ಓಕೆ ಬಾಯ್ ಅಂಕಲ್. ನಾವು ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರ್ತೀವಿ, ಇದ್ ನೀವೇ ಇಟ್ಕೊಳ್ಳಿ. ಬನ್ನಿ ಕಿಶ್, ಸುತ್ತಾಡ್ ಬರೋಣ. ಕೇರ್ಫುಲ್ ಸರ್, ಕ್ಯಾಶ್. ಓಕೆ ಓಕೆ. ಸೊ ವಾಟ್ ಅಬೌಟ್ ಮೈ ರ್ಯಾನ್? ಹಳ ಕ್ಷಣಿ ಬಂದೇ ಬಿಟ್ಟ ಆಗ್ಲೆ. ಏನ್ರಿ ಕನಸು ಕಾಣ್ತಾ ಇದ್ದೀರಾ? ಆಗ್ಲಿಂದ ಬಾಗಿಲು ಬಡಿತಾನೆ ಇದ್ದೀನಿ. ಯಾಕೆ? ಬನ್ನಿ ಬನ್ನಿ, ರಿಸೆಪ್ಷನಿಸ್ಟ್ ಕರೀತಾ ಇದ್ದಾರೆ. ಏನಂತ? ಏನು ಅಂತ ಗೊತ್ತಾಗುತ್ತೆ, ಬನ್ನಿ. ವೀಕ್ಷಣ ಬಿಲ್ ಚುಕ್ತಾ ಮಾಡಿ ರೂಮ್ ಖಾಲಿ ಮಾಡ್ಬೇಕು. 4500 ರುಪೀಸ್ ಬಿಲ್ ಆಗಿದೆ. ವಾಟ್ಸ್ ದಿಸ್ ನಾನ್ ಸೆನ್ಸ್? ಮಲಗಿದ್ದವ್ ನೆಬ್ಬಿಸಿ ಬಿಲ್ ಸೆಟಲ್ ಮಾಡೋ ಅಂದ್ರೆ ಏನ್ರಿ ಅರ್ಥ? ಮಧ್ಯರಾತ್ರಿ ಪೇರಿ ಕಿತ್ರ ಏನ್ ಮಾಡೋದು? ಮಧ್ಯರಾತ್ರಿ ಲೋಡ್ ಹೋಗೋಕೆ ನಾನೇನ್ ಕಳ್ಳ ಅಲ್ಲ. ನಿಮ್ ಫ್ರೆಂಡ್ ಆ ಬುಲ್ ಬುಲ್ ರುಮ್ ರುಮ್ ಇಬ್ರು ರಾತ್ರಿ ಪೇರಿ ಕಿದ್ದಾರೆ, ನೀವು ಓಡಿಹೋಗಲ್ಲಂತ ಏನ್ ಗ್ಯಾರಂಟಿ? ವಾಟ್? ಅರೆ ಎಲ್ಲಿ ಫೋನ್ ಮಾಡ್ತಿದ್ದೀರಾ? ಯುಟಿಲಿಟಿ ಬಿಲ್ಡಿಂಗ್? ಅದ್ ಬೇರೆ ದಂಡ, ಅದು ಬೋಗಸ್ ಕಂಪನಿ ರೀ. ನಾವಾಗಲೇ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಾಯ್ತು, ಅವ್ರು ಫ್ರಾಡ್ ಅಂತ ಗೊತ್ತಾಯ್ತು. ಅವರಿಬ್ರು ನಮ್ಗಾಗಲೇ 10,000 ನಾಮಕ್ ಹೋಗಿದ್ದಾರೆ, ಗೊತ್ತಾ? ನೀವು ಹೇಳ್ತಿರೋದು ನಿಜಾನ? ಇವನು ಅದೇ ಗ್ಯಾಂಗು ಸರ್, ನಾಟಕ ಆಡ್ತಿದ್ದಾನೆ. ಅವತ್ತು ಹೋಟ್ಲನ್ನೇ ಕೊಟ್ಕೊಳ್ತೀನಿ ಅಂತಿದ್ದ. ನೋಡಿ, 4500 ರುಪೀಸ್ ಬಿಲ್ ಚುಕ್ತಾ ಮಾಡಿ ರೂಮ್ ಖಾಲಿ ಮಾಡಿ. ಈಗ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ಹಣ ಇಲ್ಲ? ವಾಚ್ಮ್ಯಾನ್, ಇವ್ರ ಕೈಲಿರೋ ವಾಚು ಮೇಲೆ ರೂಮಲ್ಲಿರೋ ಲಗೇಜ್ ಕಿತ್ಕೊಂಡು ಇವ್ರನ್ನ ಆಚೆ ಕಳಿಸ್. ನಿಮ್ಗೆ ಯಾಕ್ರಿ ಚಿಲ್ಡ್ರನ್ ಶೋಕೆ ಬಂದ್ರಿ ಇಲ್ಲಿ? ಅರ್ಜೆ ಚೆಕ್ ಮಾಡು ಸರಿಯಾಗಿ. ರೀ ರೀ, 2 ದಿವಸ ಟೈಮ್ ಕೊಡ್ರಿ. ನೋಡಿ, ಕಿತ್ಕೊಳ್ಳಬೇಡ, ಆಚೆ ಕಳಿಸ್ತೀರ. ಅರೆ ನೀವು ಅವ್ರ ಪಾರ್ಟ್ನರ್ಸ್ ಅಲ್ವಾ? ಆ ಬುಲ್ಬುಲ್ ಎಲ್ಲಿ? ರೂಮ್ ರೂಮ್ ಏನಾದಳು?
ಎಲ್ಲ ಡಮಾರ್ ಅಂದೋಯ್ತು. ಅವ ತೆಗೆದ ಶೂಟಿಂಗ್ ಅಲ್ಲ ಸರ್, ಎಲ್ಲ ಬರೀ ರಿಹರ್ಸಲ್. ನಮಗೆ ಬಾಟ ಕೊಡದೆ ಓಡೋಗಿದ್ದಾನೆ ಸರ್. ಬಾಟ ಮನೆ ಹಾಳಾಯ್ತು, ನಮಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ದುಡ್ಡಿಸ್ಕೊಂಡು ಮೂರ್ ನಾಮ ಹಾಕಿದ್ದಾನೆ ಸರ್. ನೀವೆಷ್ಟು ಕೊಟ್ಟಿದ್ದೀರಿ ಸರ್? ಹಸಿನ್ ದುಡ್ಡು ತಿಂದು ಅರ್ಗಿಸ್ಕೊಳಕ್ ಆಯ್ತದ ಸಮೆ? ಹಸಿನ್ ದುಡ್ಡು ತಿಂದು ಅರ್ಗಿಸ್ಕೊಳಕ್ ಆಯ್ತದ ಸಮೆ? ನಡಿಯ ಆಚೆ, ಇನ್ನು ಏನ್ ಮುಖ ನೋಡ್ತಾ ಇದೀಯಾ? ಅಲ್ರಯ್ಯ, ಇಷ್ಟ ದಿವಸ ನನ್ನ ಹತ್ರನೇ ದುಡ್ಡು ತಿಂದು ಈಗ ನನ್ನೇ ಆಚೆ ತಳ್ತಿರಲ್ಲಯ್ಯ. ಇದು ಬೆಂಗಳೂರು ಕಣ್ಣಣ್ಣ, ದುಡ್ಡಿದ್ರೆ ಮಾತ್ರ ಬೆಲೆ, ಇಲ್ದಿದ್ರೆ ಅಷ್ಟೇ ಬರೀ ಲೊಳಲೊಟ್ಟೆ. ಲೊಳಲೊಟ್ಟೆ ಈ ಬದುಕು ಲೊಳಲೊಟ್ಟೆ, ನಲವತ್ತು ತುಂಬಿ ನೌಕರಿ ಇಲ್ಲದ ಅಲೆಮಾರಿ ಬರಿ ಸುಳ್ಳು ಬಾಳೆಲ್ಲ. ಲೊಳಲೊಟ್ಟೆ ಈ ಬದುಕು ಲೊಳಲೊಟ್ಟೆ, ನಲವತ್ತು ತುಂಬಿ ನೌಕರಿ ಇಲ್ಲದ ಅಲೆಮಾರಿ ಬರಿ ಸುಳ್ಳು ಬಾಳೆಲ್ಲ. ಪಂಚತಾರಾ ಹೋಟೆಲ್ ಲೊಳಲೊಟ್ಟೆ, ಎಂ ಜಿ ರೋಡು ಬ್ರಿಗೇಡ್ ರೋಡು ಲೊಳಲೊಟ್ಟೆ, ಪಂಚತಾರಾ ಹೋಟೆಲ್ ಲೊಳಲೊಟ್ಟೆ, ಎಂ ಜಿ ರೋಡು ಬ್ರಿಗೇಡ್ ರೋಡು ಲೊಳಲೊಟ್ಟೆ, ನಾಗರಿಕ ಪೋಸೆಲ್ಲ ಲೊಳಲೊಟ್ಟೆ, ಸ್ಲಮ್ಗಳ ಉದ್ಧಾರ ಲೊಳಲೊಟ್ಟೆ, ಪ್ರಜಾಪ್ರಭುತ್ವ ಬಣ್ಣದ ಮಾತು ಎಲ್ಲ ಲೊಳಲೊಟ್ಟೆ. ಲೊಳಲೊಟ್ಟೆ ಈ ಬದುಕು ಲೊಳಲೊಟ್ಟೆ, ನಲವತ್ತು ತುಂಬಿ ನೌಕರಿ ಇಲ್ಲದ ಅಲೆಮಾರಿ ಬರಿ ಸುಳ್ಳು ಬಾಳೆಲ್ಲ. ಲೊಳಲೊಟ್ಟೆ ಉದ್ಯೋಗ ಹುಡುಕಾಡಿ ಬಲು ಕೆಟ್ಟೆ, ಕಾಲೇಜು ವ್ಯಾಸಂಗ ಲೊಳಲೊಟ್ಟೆ ಉದ್ಯೋಗ ಹುಡುಕಾಡಿ ಬಲು ಕೆಟ್ಟೆ, ಹಾಲಂಥ ಪ್ರೀತಿಯ ಬದಿಗಿಟ್ಟೆ ಆ ಮಣ್ಣ ಬೇರುಗಳ ಬಲಿ ಕೊಟ್ಟೆ, ಅಲ್ಲೂ ಕೆಟ್ಟೆ ಕೆಟ್ಟೆ ಎಲ್ಲ ಲೊಳಲೊಟ್ಟೆ. ಲೊಳಲೊಟ್ಟೆ ಈ ಬದುಕು ಲೊಳಲೊಟ್ಟೆ, ನಲವತ್ತು ತುಂಬಿ ನೌಕರಿ ಇಲ್ಲದ ಅಲೆಮಾರಿ ಬರಿ ಸುಳ್ಳು ಬಾಳೆಲ್ಲ. ಲೊಳಲೊಟ್ಟೆ ಈ ಬದುಕು ಲೊಳಲೊಟ್ಟೆ, ನಲವತ್ತು ತುಂಬಿ ನೌಕರಿ ಇಲ್ಲದ ಅಲೆಮಾರಿ ಬರಿ ಸುಳ್ಳು ಬಾಳೆಲ್ಲ. ಲೊಳಲೊಟ್ಟೆ ಲೊಳಲೊಟ್ಟೆ ಲೊಳಲೊಟ್ಟೆ. ಓಹೋ, ಬರಬೇಕು ಬರಬೇಕು ಕೌವಿನ ಸ್ಪೆಕ್ಟ್ರು. ಇದೇನಿದು, ಲಕ್ಷಾಧಿಪತಿಯಾಗಿ ಬರ್ತೀನಿ ಅಂತ ಹೋದವರು ಭಿಕ್ಷಕಂತರ ವಾಪಸ್ ಬಂದ್ಬಿಟ್ಟಿದ್ದೀರಲ್ಲ. ತುಂಬಾ ನೊಂದಿದ್ದೀನಿ ಬಾಲು, ಇನ್ನು ನೋಯಿಸ್ಬೇಡ, ಕಡೆದಾಗ ನಿನ್ನ ನೋಡಿ ಹೋಗೋಣ ಅಂತ ಬಂದೆ. ಓಹೋಹೋ, ಸೂಯಿಸೈಡ್ ಮಾಡ್ಕೊಳ್ಳೋಕೆ ಸ್ಪಾಟ್ ಹುಡ್ಕೊಂಡು ಬಂದ್ಯಾ? ಯಾವುದೋ ಇದು ಹೊಸ ನಾಟಕ? ಶ್ರೀಕೃಷ್ಣ ಪರಮಾತ್ಮನ 11ನೇ ಅವತಾರನ? ಎದ್ದೇಳು, ನಡೆಯೋ ಒಳಗೆ ಬಾಬಾ. ಅರೆ ಏನೋ ಇದು, ಮೈಯೆಲ್ಲ ಸುಡ್ತಾ ಇದೆ, ಏನ್ ಮಾಡ್ಕೊಂಡ್ಯೋ ಬಾಬಾ? ಸಂಜೆ ಒಳಗೆ ಎಲ್ಲ ಸರಿ ಹೋಗುತ್ತೆ, ನಾಳೆ ನಾವಿಬ್ಬರು ಸೇರಿ ಈ ಫಾರ್ಮ್ ಎಲ್ಲ ಸುತ್ತಾಡೋಣ. ಈ ನನ್ನ ತೋಟದ ಗಾಳಿ ನೀರು ಕುಡಿದ್ರೆ
ಎಂತಹ ಕಾಯಿಲೆನೂ ವಾಸಿ ಆಗುತ್ತೆ. ಹ್ಮ್, ನನ್ನ ಮನಸ್ಸು ಸಾವನ್ನು ಕುರಿತು ತುಂಬಾ ಯೋಚಿಸ್ತಿದೆ ಬಾಲು. ಲೈಫ್ ಇಷ್ಟೇ ಅಂತ ಗೊತ್ತಾಯ್ತು. ನನ್ನ ಬದುಕಿಗೆ ಯಾವ ಅರ್ಥನೂ ಇಲ್ಲ ಕಣ. ಕೃಷ್ಣ, ಯಾರು ಬಾಳು ಬಾಳಲಾರದಷ್ಟು ಕಷ್ಟ ಅಲ್ವೋ? ನಾನು ಓದಿ ಮುಗಿಸಿ ಇಲ್ಲಿಗೆ ಬಂದಾಗ ಇಲ್ಲೇನಿತ್ತು ಹೇಳು? ಇಷ್ಟು ದೊಡ್ಡ ಫಾರಂ ಬೆಳೆಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಬದುಕೋದಕ್ಕೆ ಹಠ ಬೇಕು, ಆತ್ಮವಿಶ್ವಾಸ ಬೇಕು, ಧೈರ್ಯ ಬೇಕು. ಅದನ್ನೆಲ್ಲ ನಾನು ಕಳ್ಕೊಂಡಿದ್ದೀನಿ ಬಾಲು. ನಿಜ ಹೇಳಬೇಕು ಅಂದರೆ ನಾನು ಇಲ್ಲಿಗೂ ಬರಬಾರ್ದು ಅಂತಿದ್ದೆ. ಆದರೆ ನೀನೆಂದೋ ಮಾಡಿದ ಸಹಾಯ, ತೋರಿಸಿದ ಪ್ರೀತಿ ಇಲ್ಲಿಗೆ ಹೇಳ್ಕೊಂಡು ಬಂತು. ಸದ್ಯ ಇಲ್ಲಿಗೆ ಬಂದಿಲ್ಲ, ಅದೆಷ್ಟು ದಿನ ನಿನ್ನ ಬಗ್ಗೆ ಯೋಚಿಸ್ತಿದ್ದೆ ಗೊತ್ತಾ? ನೀನಾಗೆ ಹೇಳೋವರೆಗೂ ಏನು ನಡೀತು ಅಂತ ನಾನು ನಿನ್ನ ಕೇಳಲ್ಲ. ಆಗಿದ್ದನ್ನೆಲ್ಲ ಮರೆತು ಇನ್ಮೇಲೆ ನೀನಿಲ್ಲೇ ನೆಮ್ಮದಿ ಆಗಿದ್ಬಿಡು. ನೆಮ್ಮದಿ? ನನಗೆ ನೆಮ್ಮದಿ ಸಿಗೋದು ಸಾವಿನಲ್ಲಿ ಮಾತ್ರ. ಪಾಪ, ಹಣ ಕಳ್ಕೊಂಡ ಮುಗ್ಧ ಜನ ಹೇಗಿದ್ದಾರೋ, ಏನ್ ಮಾಡ್ತಿದ್ದಾರೋ ಗೊತ್ತು. ಅದನ್ನ ಹೋಗಲಾಡಿಸ್ಬೇಕು ಅಂತಲೇ ನಾ ಬಂದಿದ್ದೀನಿ. ಈ ಹಳ್ಳಿಗೆ ಮುಖಂಡ್ರು ಯಾರು? ಸ್ವಾಮಿ, ನಿಮ್ ಭಾಷಣ ಕೇಳಕ್ ನಮ್ ಪುರ್ಸತ್ತಿಲ್ಲ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಬರೋ ಟೈಮ್ ಆಯ್ತು, ಅದೇನ್ ವಿಷಯ ಬೇಗ ಹೇಳಿ. ಹಳ್ಳಿಗಳಲ್ಲಿ ಹಾಲಿನ ಅಭಾವ ಇದೆ. ಹಾಲು ಜಾಸ್ತಿ ಆಗ್ಬೇಕು ಅಂದ್ರೆ ಹಸುಗಳ ಅಭಿವೃದ್ಧಿ ಆಗ್ಲೇಬೇಕು. ಅವನು ಇದೇ ತರ ಕೇಳಿದ್ದ ಅಲ್ವಾ? ಅಂದ್ರೆ ನೀನು ಹೊಸ ಕೊಡೋಕ್ ಬಂದಿದ್ಯಾ? ಈಗ ತಾನೆ ಒಬ್ಬ ಬಂದು ಹೊಡ್ಕೊಂಡೋದ, ಮತ್ ನೀನ್ ಬಂದಿದ್ಯಾ? ಮಗ ಏನ್ ನೋಡ್ತಿರ್ಲ, ಹಾಕಿರ್ಲ ನಿನ್ ಕತೆ ಕೇಳಿದ್ರೆ ನಗು ಬರುತ್ತೆ. ಯಾವ ಗಳಿಗೆಯಲ್ಲಿ ಈ ಭೂಮಿಲಿ ಹುಟ್ಟಿದೆಯೋ ಮರಾಯ, ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನನಗೆ ನಾನೇ ಅರ್ಥವಾಗಿಲ್ಲ, ನಿನಗೆಲ್ಲ ಅರ್ಥವಾಗ್ತೀನಿ. ಸುಖ ಇರೋದು ಇಲ್ಲೇ ಪೇಟೆಲ್ ಏನಿದೆ ಹೇಳು? ಬರೀ ಧೂಳು, ಹೊಗೆ, ಅಬ್ರ. ಆದ್ರೆ ಇಲ್ಲಿ ನೋಡು, ನಾನೇ ರಾಜ, ನಾನೇ ಆಳು. ಅಲೋ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು ಮತ್ತೆ ಕಮ್ಮಂಗಿ ಬರಕ್ಕೆ ಹೋಗ್ತೀನಿ. ತಲೆ ನೆಟ್ಟಿಗಿದೆಯಾ ನಿಂಗೆ? ದುಡ್ಡು ಕಳ್ಕೊಂಡ್ರೆ ಏನು ಸುಮ್ಮನಿರ್ತಾರ? ಹುಡುಗಾಟ ಆಡಿದ್ದೆಲ್ಲ ಸಾಕು, ಕೈಲಿ ಅದು ಮಾಡಿಕೊಂಡು ಇಲ್ಲೇ ಬಿದ್ದಿರು. ಆ ಹಳ್ಳಿ ಜನರ ಮುಗ್ಧ ಪ್ರೀತಿ, ಕರಿಮಳೆ ಚಪ್ಪಲ, ನಾನು ಕಳ್ಳ ಅಂತ ಗೊತ್ತಿದ್ದು ನನ್ನನ್ನು ಹಿಡ್ಕೊಡದೆ ನನ್ನನ್ನು ಕಾಪಾಡಿದ ರುಕ್ಮಿಣಿಯ ಪ್ರೀತಿ ಎಲ್ಲ ನೆನಪಾದಾಗ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ನನ್ಗನ್ಸುತ್ತೆ. ಅನ್ಸುತ್ತೆ ಅನ್ನಿಸ್ದೆ ಏನ್ ಮಾಡುತ್ತೆ? ನಿನಗೆ ದಿನ ಒಂದೊಂದು ಅನ್ಸುತ್ತೆ. ಒಂದಿನ ಇಡೀ ಲೋಕಾನೆ ಪ್ರೀತಿಸ್ಬೇಕು ಅಂತೀಯ, ಇನ್ನೊಂದಿನ ಎಲ್ಲರನ್ನು ಗುಂಡಿಟ್ಕೊಳ್ಬೇಕು ಅಂತೀಯ. ಒಂದಿನ ಪಾಪ ಮಾಡ್ತೀಯ, ಇನ್ನೊಂದಿನ ಸಾಕ್ಷಾತ್ ಪರಮಾತ್ಮನ್ ತರ ಆಡ್ತೀಯ. ನನಗನ್ಸಿದ ಹಾಗೆ ತಾನೆ ನಾನು ಬದುಕಬೇಕು. ನನ್ನನ್ನು ತಡಿಬೇಡ, ನಾನು ಹಳ್ಳಿಗೆ ಹೋಗಿ ಹೋಗ್ತೀನಿ. ಸರಿ, ಹಾಗಾದ್ರೆ ನೀನು ಅವರಿಂದ ಎತ್ಕೊಂಡು ಬಂದು ದುಡ್ಡು ಎಷ್ಟು ಅಂತ ಹೇಳು, ನಾನು ಕೊಡ್ತೀನಿ. ಬೇಡ ಬಾಲು, ಬದುಕು ಅನ್ನೋದು ಏನು ಅಂತ ನಾನು ನಿನ್ನಿಂದ ಕಲಿತೆ. ನಾನು ನಿನ್ನ ಥರ ಮಣ್ಣಿನಲ್ಲಿ ಶಾಂತಿ ಹುಡುಕೋಕ್ಕೋಸ್ಕರ ಆ ಹಳ್ಳಿಗೆ ಹೋಗ್ಲೇಬೇಕು. ಅಷ್ಟೊಂದು ಹಣ ಹೇಗೆ ಗೊತ್ತಿರಿಸ್ತೀಯ? ಜೀವ ಒತ್ತೆ ಇಡ್ತೀನಿ, ಸಾಯೋವರೆಗೂ ಜೀತ ಮಾಡ್ತೀನಿ. ಆದ್ರೆ ನನಗೆ ರುಕ್ಮಿಣಿ ಪ್ರೀತಿ ಬೇಕು, ಆ ಊರಿನ ಜನ ಬೇಕು. ಆ ಪ್ರೀತಿ ಸಿಗೋಲ್ಲ, ಅದು ಬತ್ತಿ ಹೋಗಿದೆ. ಸುಮ್ಮನೆ ನನ್ನ ಮಾತು ಕೇಳು, ಜನ ನಿನ್ ಕೊಲ್ತಾರೆ. ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕೊಲ್ಲೋ ಹಕ್ಕು ಅವರಿಗಿದೆ, ಬದುಕೋ ಹಕ್ಕು ನಿನಗೂ ಇದೆ. ನಿನಗಷ್ಟು ಹೋಗ್ಲೇಬೇಕು ಅನ್ಸಿದ್ರೆ ನಡಿ, ನಾನು ಬರ್ತೀನಿ. ಬೇಡ ಬಾಲು, ನಾನೊಬ್ನೇ ಬಂದೆ, ನಾನೊಬ್ನೇ ಹೋಗ್ತೀನಿ, ಬರ್ತೀನಿ. ಕೃಷ್ಣ, ಕಮ್ಮಂಗಿಪುರದ ಜನರೇ, ನಾನು ಕವ್ ಇನ್ಸ್ಪೆಕ್ಟರ್ ಕೃಷ್ಣ ಬಂದಿದ್ದೀನಿ. ತಮ್ಮೆಲ್ಲರಿಗೆ ಮೋಸ ಮಾಡಿದ ಕವ್ ಇನ್ಸ್ಪೆಕ್ಟರ್ ಕೃಷ್ಣ ನಾನು ಬಂದಿದ್ದೀನಿ. ಕಮ್ಮಂಗಿಪುರದ ಜನರೇ, ನಾನು ಕವ್ ಇನ್ಸ್ಪೆಕ್ಟರ್ ಕೃಷ್ಣ ಬಂದಿದ್ದೀನಿ. ನೀವು ಯಾವ ಶಿಕ್ಷೆ ನನಗೆ ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧನಾಗಿ ಬಂದಿದ್ದೀನಿ. ಕಮ್ಮಂಗಿಪುರದ ಜನರೇ, ನಾನು ಕವ್ ಇನ್ಸ್ಪೆಕ್ಟರ್ ಕೃಷ್ಣ ಬಂದಿದ್ದೀನಿ. ನಿಮ್ಮೆಲ್ಲರಿಗೆ ಮೋಸ ಮಾಡಿದ ಕೃಷ್ಣ. ಮಂಜೇನವ್ರೆ, ಹಸು ಕೊಡ್ತೀನಿ ಅಂತ ಮೋಸ ಮಾಡಿದೋನು ನಾನು. ಬಣ್ಣದ ಮಾತಾಡಿ ನಿಮ್ಮೆಲ್ಲರ ಬದುಕನ್ನು ನಾಶ ಮಾಡಿದೋನು ನಾನು. ಅನ್ನ ಉಂಡ ಮನೆಗೆ ಕನ್ನ ಹಾಕ್ತವನು, ಕಲ್ಲೆಸಿ ಕಟ್ರ. ಕಮ್ಮಂಗಿ, ನೀವೇನು ಶಿಕ್ಷೆ ಕೊಟ್ಟರು ಅದನ್ನು ನಾನು ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ.
ಶಿಕ್ಷೆ ಕೊಡದ ನಿನ್ನಂತ ಕದಿಮನ್ನ ಬಿಡವ್ರ್ಯಾರು? ಮುಖ ಏನಾರು ನೋಡ್ತೀರ ಹಾಕ್ರ? ಇವನಿಗಿಷ್ಟೇ ಶಿಕ್ಷೆ ಸಾಲದು ಕಂಡ್ರೆ ಇವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ನಾಳೆ ಪಂಚಾಯತಿ ಕರೆಯೋಣ, ಅಲ್ಲಿ ಶಿಕ್ಷೆ ವಿಸೋಣ. ಈಗಿನ ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕಿ ನಾಳೆ ಹೇಳ್ಕೊಂಬನಿ. ಕೃಷ್ಣ, ನನ್ನ ಕೃಷ್ಣ, ಕೊನೆಗೂ ಬಂದ್ಬಿಟ್ಟಿಯ. ಪಾಪಿಗಳು ನಿನ್ನೆ ಹೇಗೆಲ್ಲ ಹೊಡೆದು ಬಿಟ್ಟಿದ್ದಾರೆ. ಅವರೆಲ್ಲರಕ್ಕೂ ಪಾಪಿಗಳು, ಪಾಪಿ ನಾನು. ಅವರೆಲ್ಲರಿಗೂ ಮೋಸ ಮಾಡಿದ ಪಾಪಿ ನಾನು. ನಿನ್ನ ಪರಿಶುದ್ಧವಾದ ಪ್ರೀತಿಯನ್ನು ಬಲಿಗೊಟ್ಟ ಪಾಪಿ ನಾನೇ. ಪ್ರೀತಿಗೆ ಸಾವಿಲ್ಲ ಕೃಷ್ಣ, ನನಗೆ ಗೊತ್ತಿತ್ತು ಒಂದೆಲ್ಲ ಒಂದಿನ ನೀನ್ ಬಂದೇ ಬರ್ತೀಯ ಅಂತ. ಕಣ್ಣಲ್ಲಿ ಅಂತೆ ಹಚ್ಕೊಂಡು ನಿನ್ ದಾರಿನೇ ಕಾಳ್ತಾ ಇದ್ದೆ. ನೋಡಿ, ಎಲ್ಲದೂ ದೂರ ಹೊಟ್ಟೋಗೋಣ, ಇಲ್ದಿದ್ರೆ ನಿನ್ ಜೀವಕ್ಕೆ ಅಪಾಯ. ನನಗ್ ಗೊತ್ತಿರುಕು, ಈ ಊರಿನ ಜನಕ್ಕೆ ಪ್ರೀತಿ ಮಾಡೋಕೆ ಬರುತ್ತೆ, ಕೊಲ್ಲೋಕೆ ಬರುತ್ತೆ. ಆದರೆ ಅಂಗೈನಲ್ಲಿ ಅರಮನೆ ತೋರಿಸಿ ಮೋಸ ಮಾಡಿದ ನನಗೆ ಸಾವೇ ಸರಿಯಾದ ಶಿಕ್ಷೆ. ಎಲ್ಲ ತಪ್ಪು ಸಾವೇ ಶಿಕ್ಷೆ ಆಗೋದಾದ್ರೆ ಈ ಭೂಮಿ ಮೇಲೆ ಯಾರು ಬದುಕಿರ್ತಿರ್ಲಿಲ್ಲ. ನೀನ್ ಬದುಕ್ಬೇಕು, ನಿನ್ ಜೊತೆ ನಾನು ಇರ್ಬೇಕು. ನನ್ ಮಾತು ಕೇಳು, ನಾವಿಬ್ರು ಈ ರಾತ್ರಿನೇ ಓಡಿಟ್ಟೋಣ. ಓಡಿ ಹೋಗೋ ಉದ್ದೇಶ ಇದ್ದಿದ್ರೆ ನಾನು ವಾಪಸ್ ಯಾಕೆ ಬರ್ತಿದ್ದೆ ಹೇಳು. ನಿಮ್ಮೆಲ್ಲರ ಕ್ಷಮೆಯಿಂದ ನನ್ನ ಪಾಪಗಳನ್ನು ನಾನು ಕಳ್ಕೋಬೇಕು. ಕ್ಷಮೆ ಸಿಗಲಿಲ್ಲ ಅಂದರೆ ಅವ್ರು ಕೊಡುವ ಶಿಕ್ಷೆಯನ್ನ ಅನುಭವಿಸ್ಬೇಕು. ಜನ ತುಂಬಾ ರೊಚ್ಚಿಗಿದ್ದಾರೆ ಕೃಷ್ಣ. ಇದು ನನ್ನ ಬಾಳಿನ ಕಡೆ ರಾತ್ರಿ ಆಗ್ಬೋದು. ಶಾಶ್ವತವಾದ ಕತ್ತಲೆಯಲ್ಲಿ ನಾನು ಕರ್ಕೋಗ್ಬಹುದು. ರುಕು, ನೀನಿನ್ನು ಹೊರಡು. ನೀನಿಲ್ಲದೆ ನನ್ನ ಬಾಳಲ್ಲಿ ಏನರ್ಥ ಇದೆ ಹೇಳು? ನೀನ್ ಬದುಕಿದ್ರೆ ನಾನು ಬದುಕಿರ್ತೀನಿ, ನಿನಗೆ ಸಾವು ಬಂದ್ರೆ ನಾನು ನಿನ್ ಜೊತೆ ಸಾಯ್ತೀನಿ. ಯಾವ ತಪ್ಪು ಮಾಡೋದು ನೀನ್ ಯಾಕೆ ಸಾಯ್ಬೇಕು? ಬೇಡ ರುಕು, ನೀನ್ ನಿನ್ ಮನೆಗೆ ಹೋಗು, ನನ್ನ ಮರ್ತ್ಬಿಡು. ಅದ್ಯಾಕೆ ಸಾಧ್ಯ? ಈ ಅವಸ್ಥೆಯಲ್ಲಿ ನಿನ್ನ ಬಿಟ್ಟು ಹೋಗೋಷ್ಟು ಸ್ವಾರ್ಥಿ ನಾನಲ್ಲ. ರುಕು, ಹಠ ಮಾಡ್ಬೇಡ, ದಯವಿಟ್ಟು ಹೋಗು. ಆಗ್ಬೇಕಾದ್ರು ಹಾಗೆ ತೀರುತ್ತೆ, ಅದನ್ನು ಯಾರಿಗೂ ತಡೆಯೋಕ್ಕಾಗಲ್ಲ. ನೋಡು, ನೀನಿಲ್ಲಿದ್ದಷ್ಟು ನಮ್ಮಿಬ್ಬರಿಗೂ ಹೆಚ್ಚು ಅಪಾಯ. ದಯವಿಟ್ಟು ಹೋಗು ಪ್ಲೀಸ್. ಕುರಿತ ಚರಿತ್ರೆಯಲ್ಲೇ ಇಂಥ ಘಟನೆ ನಡೆದಿರಲಿಲ್ಲ, ಇವತ್ ನಡೆದಿದೆ. ನಮ್ಮ ಮೂರನೇ ದೋಚ್ಕೊಂಡು ಹೋದ ಕದಿಮ ಬಂದಿದ್ದಾನೆ. ಇವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ನೀವೆಲ್ಲ ದುಡ್ಡು ತಕೊಂಡಿದ್ರ, ನೀವೇ ಇವನಿಗೆ ಶಿಕ್ಷೆ ಕೊಡ್ಬೇಕು. ಆದ್ರಿಂದ ನಿಮ್ಮ ನಿಮ್ಮ ಅಭಿಪ್ರಾಯ ನೀವೇ ತಿಳಿಸಿ. ಇವನಿಗೆ ತಲೆ ಪೊಡಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿ. ಇವಂಗ ಕೈ ಕಾಲು ಕತ್ತರಿಸಿ ಹಾಲು ಬಾವಿ ಹಾಕ್ರಿ. ಜೀವ ಸಹಿತ ಸುಟ್ಟಾಕ್ಬಿಡಿ. ಮಳ್ಳಿಲಿ ಇಂತ ನಿಂತವನೆ, ಮೊದ್ಲು ಅವ್ನ ಬಾಯಿ ಬಿಡಿಸಿ. ಬಾಯಿ ಬಿಡಲ್ಲ. ಅವನ್ ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವ್ನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನನಗ್ ಗೊತ್ತು. ಬರ್ತೀನಿ. ಈ ಹಳ್ಳಿ ಮರಕ್ಕೆ ನೇಣ್ ಹಾಕ್ಬಿಡಿ. ಸುಳ್ಳು ಹೇಳಿದ ಇವನ್ ನಾಲ್ಗೆ ಕತ್ತರಿಸಿ ಉಪ್ಪು ಖಾರ ಹಚ್ಚಿ. ಮಗನ್ ಕೆಲ್ಸಕ್ಕಿಟ್ಟು ದುಡ್ಡು ಕೊಟ್ನಲ್ಲ ಇನ್ಸ್ಪೆಕ್ಟ್ರೆ, ಬಾಯಿ ಬಿಡಿ. ಈಗ ಏನ್ ಕೊಡಕ್ ಬಂದಿದ್ದೀರಾ? ಹಾಲು ಕೊಟ್ಟಿದ್ದಾಯ್ತು, ಹೀಗೆ ಸಾಲ? ನಿಮ್ಮ ಹೊಟ್ಟೆ ಸಂಕಟ ನನ್ಗೆ ಅರ್ಥ ಆಗತ್ತೆ. ನಾನು ಮಾಡಬಾರ್ದ ಪಾಪ ಮಾಡಿದ್ದೀನಿ. ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧ. ಆದ್ರೆ ದಯವಿಟ್ಟು ಈ ಊರನ್ನು ಬಿಟ್ಟು ಮಾತ್ರ ಕಳಿಸ್ಬಿಡಿ. ಈ ಬಣ್ಣದ ಮಾತು ಬೇಡ. ನಿನ್ನಿಂದ ನನಗೆ ಸಾಕಷ್ಟು ಅವಮಾನ ಆಗಿದೆ. ಈಗಲಾದ್ರೂ ಸತ್ಯ ಹೇಳು. ಸತ್ಯನೇ ಹೇಳ್ತೀನಿ. ಸತ್ಯ ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಾನೆಂಥ ದೊಡ್ಡ ತಪ್ಪು ಮಾಡಿದೆ ಅನ್ನೋದು ನಾನು ಈ ಹಳ್ಳಿ ಬಿಟ್ಟು ಹೋದ್ಮೇಲೆ ನನಗೆ ಅರ್ಥವಾಯ್ತು. ಇಂಥ ಆಶ್ವಾಸನೆ ಯಾಕೆ ಮಾಡಿದ್ರಿ ಸರ್? ನಿಮ್ಮಿಂದ ನಾವು ತಲೆ ತಗ್ಸೋ ಆಗಾಯ್ತು. ಇನ್ಮುಂದೆ ನಮ್ಗತಿ ಏನ್ ಸಾರ್? ನನ್ನ ಕತೆ ಕೇಳಿ,
ನನಗೆ ತಂದೆ ತಾಯಿ ಕುಲ ಗೋತ್ರ ಯಾವುದೂ ಇಲ್ಲ. ಅನಾಥನಾದ ನನ್ನನ್ನು ನನ್ನೊಬ್ಬ ಗೆಳೆಯ ಸಾಕ್ದ. 40 ವರ್ಷ ಆದರೂ ನೌಕರಿಗೋಸ್ಕರ ಅಲ್ದು ಅಲ್ದು ಹಣ್ಣಾದೆ. ಇಲ್ಲೂ ನೌಕರಿ ಸಿಗಲಿಲ್ಲ. ಯಾವಾಗಲೂ ನನ್ನ ಸ್ನೇಹಿತನ ಹಂಗಿನಲ್ಲೂ ಬದುಕ್ತಿದ್ದ ನನಗೆ ಹೇಗಾದರೂ ಮಾಡಿ ನಾನು ಹಣ ಸಂಪಾದಿಸಬೇಕು ಅಂತ ಆಸೆ ಹುಟ್ಟು. ಫಾರಿನ್ ಹಸು ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡಿದ್ದ ನಾನು ಅದನ್ನೇ ಬಳಸ್ಕೊಂಡು ನಿಮಗೆ ಮೋಸ ಮಾಡಿದೆ. ನಿಮ್ಮ ಹತ್ರ ಹಣ ಇಸ್ಕೊಂಡು ಅದನ್ನೆಲ್ಲ ಪೋಲ್ ಮಾಡಿದೆ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನನ್ನು ಕೂಗಿ ಕರೀತಾ ಇತ್ತು. ಅದಕ್ಕೆ ಇಲ್ಲಿಗೆ ಬಂದು ನಿಮ್ಮೆಲ್ಲರೂ ಕ್ಷಮೆ ಕೇಳುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ನಾನು ಕವ್ ಇನ್ಸ್ಪೆಕ್ಟರ್ ಅಲ್ಲ. ಈ ಕಮಂಗಿ ಕಲ್ಲೇಸಿ ಕಟ್ಟರ ಥರ ನಾನು ಒಬ್ಬ ನಿರುದ್ಯೋಗಿ. ಆದರೆ ನನ್ನನ್ನು ನಿಮ್ಮ ಊರಿನ ಮಗ ಅಂತ ತಿಳ್ಕೊಂಡು ನೀವು ನನಗೆ ಇಲ್ಲೇ ಇರೋಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ನಿಮ್ಮೆಲ್ಲರೂ ಋಣ ತೀರಿಸ್ತೀನಿ. ಏನ್ರಿ ಕವ್ ಇನ್ಸ್ಪೆಕ್ಟ್ರೇ, ಈ ಸಬ್ ಇನ್ಸ್ಪೆಕ್ಟರ್ಗೆ ಚೀಟ್ ಮಾಡ್ತೀಯ? ನನ್ನ ಮಾವ MLA ದುಂಡಪ್ಪನವ್ರಿಗೆ ಟೋಪಿ ಹಾಕ್ತೀಯಾ? ಇವನ್ನ ಎತ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸಿ 100,000 ರೂಪಾಯಿ ದೋಚಿದ್ದಾನೆ. ಇವನಿಗೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರ್ಯಾರು ಎಷ್ಟೇ ಸಣ್ಣ ಕೊಟ್ಟಿದ್ದೀರಾ ಎಲ್ಲ ಕಕ್ಕಿಸ್ತೀನಿ. ಕರೆ ಮೇಳೆ ಅಂದ್ರೆ ನೀನೇನಾ? ನಿಜ ಹೇಳು, ನಿನ್ನ ಮಗನ ಕೆಲ್ಸಕ್ಕಿಟ್ಟು ದುಡ್ಡು ಕೊಟ್ಟಂತೆ ಬಗಳ? ನನ್ನ ಹತ್ರ ದುಡ್ಡೆಲ್ಲ ಐತ್ರ ಚಪ್ಪಲಿ ಒಲಿಯೋನು. ಕೋ ಇನ್ಸ್ಪೆಕ್ಟ್ರು ನಾನ್ ಸಾಯ್ತಿದ್ದಾಗ ಜೀವ ಕಾಪಾಡೋರೆ ಅಂತವ್ರ ಮ್ಯಾಗೆ ಇಲ್ಲದ ಹೇಳಿದ್ರೆ ಶಿವ ಮೆಚ್ಚನ. ಏ ಟೈಲರ್, ಹಸುವಿಗೆ ಅಂತ ನೀನೇ ಸ್ಥಳ ಕೊಟ್ಟೆ? ಏ ಇಲ್ರ, ಯಾವಣ್ಣ ಯಾವ ಹಸು? ಏ ಹಸುಗೂ ನನಗೂ ಸಂಬಂಧನೇ ಇಲ್ಲ. ನಾನು ಬಟ್ಟೆ ಒಲಿಯೋ ಟೈಲರ್. ಏ ಊರಿ ಮುಖಂಡ್ರು ನೀವೇ ತಾನೆ? ಹೌದು. ಏನಾಗಬೇಕಾಗಿತ್ತು? ಕಂಪ್ಲೇಂಟ್ಗೆ ಎಲ್ರ ಕೈಲೂ ಸೈನ್ ಹಾಕಿಸ್ಕೊಡಿ. ಕಂಪ್ಲೇಂಟು ಏನಂತ? ಯಾರ ಮೇಲೆ? ಒಳ್ಳೆ ಪೆದ್ ಪೆದ್ದಾಗ ಆಡ್ತಾ ಇದ್ದೀರಲ್ರಿ, ನಿಮ್ಗೆಲ್ಲ ಹಸು ಕೊಡಿಸ್ತೀನಿ ಅಂತ ಹಣ ತಗೊಂಡು ಮೋಸ ಮಾಡ್ದ ನೀವನೇ ತಾನೆ? ಹೊಸ ಏನಸ ದುಡ್ಡು? ನಾವ್ ಯಾರಿಗೂ ದುಡ್ಡೇ ಕೊಟ್ಟಿಲ್ವಲ್ಲ. ದುಡ್ಡು ಎಲ್ಲಿದೆ ನಮ್ಮ ಹತ್ರ? ಸಬ್ ಇನ್ಸ್ಪೆಕ್ಟ್ರೆ ನೀವು ಸುಮ್ನೆ ಸುಸ್ತು ಮಾಡ್ಕೊಂಡ್ರಿ. ಏ ಮುಚ್ಚರಿ ಬಾಯಿ. ಅವನು ಕವ್ ಇನ್ಸ್ಪೆಕ್ಟರ್ ಅಂತ ನಾಟಕ ಆಡ್ತಿದ್ದನ್ನ ನಾನೇ ನೋಡಿದ್ದೀನಿ, ಮತ್ತೆ ನಮ್ಮ ಮಾವ MLA ನೋಡಿದ್ದಾರೆ. ಏ ಇನ್ಸ್ಪೆಕ್ಟ್ರೆ, ನೀವು ಒಬ್ಬ ಅಧಿಕಾರಿಗಳು, ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ಭಾವಿಸಿದ್ದೀರಾ? ಆದ್ರೆ ನಮ್ಮ ತಲೆ ಒಳಗೂ ಬುದ್ಧಿ ಇದ್ದಾರೆ. ಅವತ್ತು ನಿಮ್ MLA ಸಾಹೇಬ್ರು ತುಂಬಿದ ಸಭೆ ಒಳಗೆ ಹಸು ಕೊಂಡ್ಕಳಿ ಹಸು ಕೊಂಡ್ಕಳಿ ಅಂತ ಹೇಳ್ಬೇಕಾದ್ರೆ ಪಕ್ಕದಲ್ಲೇ ನಿಂತಿದ್ರಲ್ರಿ ಒಳ್ಳೆ ಕಲ್ ಬಂಡೆ ನಿಂತಾಗೆ. ಏನ್ರಿ ಆಗಿತ್ತ ಅವತ್ ನಿಮ್ಗೆ? ನಮ್ಮ ಕವ್ ಇನ್ಸ್ಪೆಕ್ಟರ್ ಖಾಲಿಯಾದ ನಮ್ಮ ಕಣ್ಣುಗಳಿಗೆ ಕನಸುಗಳನ್ನ ಕೊಟ್ಟವರು. ಅವ್ರಿಗೆ ಯಾಕೆ ಶಿಕ್ಷೆ? ಓಟ್ ಕೊಟ್ಟು MLA ಆಗಂದ್ರಲ್ಲ, ಅವ್ರಿಗೆ ಯಾವ ಶಿಕ್ಷೆ? ಅವ್ರ ಜೊತೆಲೇ ನಿಂತ್ಕೊಂಡಿದ್ರಲ್ಲ, ನಿಮ್ಗೆ ಯಾವ ಶಿಕ್ಷೆ? ಇದು ನಮ್ಮೂರ್ ವ್ಯಾಜ್ಯ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಇದನ್ನ ನಮ್ಮೂರ್ನಾಗೆ ನಾವು ತೀರ್ಮಾನ ಮಾಡ್ಕೊತೀವಿ. ಸರ್ ನನ್ನ ಮಾತುಗಳಿ ಸರ್, ಪ್ಲೀಸ್ ಸರ್.
ಕೃಷ್ಣ ಅಲ್ಲಿ ನೋಡು ಅವ್ರ ಸಂಭ್ರಮ ಮುಗ್ಧತೆ ಕನಸು. ಆ ಕನಸಿನ ಜೊತೆ ನಾನು ಆಟ ಆಡಿದೆ. ಅವ್ರ ಋಣ ನಾನು ಹೇಗೆ ತೀರಿಸ್ಲಿ? ನಾನು ತೀರಿಸ್ತೀನೋ? ಅವ್ರ ಹಣ ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ, ಬಾ ನನ್ನ ಜೊತೆ. ಬೇಡ ಬಾಲು, ಈ ಋಣ ಹಣ ಕೊಟ್ಟು ತೀರುವಂಥದ್ದಲ್ಲ. ಇವರೇ ನನ್ನ ನೆಲೆ ಅಂತ ನನಗೆ ನಿಶ್ಚಿತವಾಯಿತು. ನಾನು ಇವ್ರಿಗೆ ಕೊಟ್ಟ ಭರವಸೆಗಳನ್ನು ನಿಜ ಮಾಡ್ತೀನಿ, ಅವ್ರ ಕನಸುಗಳನ್ನು ನನಸು ಮಾಡೋ ಪ್ರಯತ್ನ ಮಾಡ್ತೀನಿ. ನೀನೊಬ್ಬ ವಿಚಿತ್ರ ವ್ಯಕ್ತಿ. ನಿನ್ನ ಬದುಕು ಎಲ್ಲೋ ಆರಂಭ ಆಗಿ ಯಾವ್ಯಾವುದೋ ಜಲಪಾತಗಳಲ್ಲಿ ಧುಮುಕ್ತಿದೆ. ಗುಡ್ ಲಕ್. ನಾನೇನು ಬಲ್ಲ? ಹೋಗೋಕೆ ಮುಂಚೆ ನಿನ್ನ ಪ್ರೀತಿ ಹುಡುಗಿನ ತೋರಿಸ್ತೀಯ? ರುಕ್ಮಿಣಿ. ಹಲೋ, ನನ್ನ ಈ ಬದಲಾವಣೆಗೆ ಇವಳು ಕಾರಣ. ಗುಡ್ ಸೆಲೆಕ್ಷನ್. ನನ್ನ ಗೆಳೆಯನ್ನ ನಿಮ್ಮ ವಶಕ್ಕೆ ಒಪ್ಪಿಸ್ತಾ ಇದ್ದೀನಿ. ತಪ್ಪುಗಳಾಚೆ ಸರಿಯಾದ ಗುರಿ ಇರೋ ಸಂಪನ್ನ ಹೃದಯ ಇವನು. ಚೆನ್ನಾಗಿ ನೋಡ್ಕೊಳ್ಳಿ. ಮದುವೆ ಕರೆಯೋದನ್ನ ಮರಿಬೇಡಿ. ಇಲ್ಲ ಇಲ್ಲ, ಬರಲ್ಲ. ಹಾಗಾಗಿ ಬರ್ತಿಲ್ಲ. ಬಾಯ್. ಈಗ ಪ್ರಸಾರ ಭಾರತಿ, ಮಂಜು, ಯೋಗ ಮತ್ತು ಮನೆಯವರು. ರಿಪ್ಪನ್ಪೇಟೆಯಿಂದ ಖಾನ್, ಕೆಬಿ, ಗೋಪಿ, ಮೂರ್ತಿ, ಗಣೇಶ್ ಹಾಗೂ ಕುಮಾರಸ್ವಾಮಿ. ಆನೇಕಲ್ಲಿನಿಂದ ಡಿಸಿ ಜಗನ್ನಾಥ್, ಚಂಪು, ರಾಧಾರಮಣ, ವಾಸು. ಕಮಂಗಿಪುರದಿಂದ ಕಟ್ರ, ಯಂಕಿ. ಸರ್, ನನಗೆ ಇನ್ಮೇಲೆ ಕಂಡಕ್ಟರ್ ಪೋಸ್ಟ್ ಬೇಡ ಸರ್. ಈ ಹೊಸ ನೋಡಿದ ಮೇಲೆ ಈ ಊರಿನಲ್ಲೇ ಇರಬೇಕು ಅನಿಸ್ತಾ ಇದೆ ಸರ್. ಸರ್, ನನ್ನ ಹಳೆ ಪದ್ಯಗಳನ್ನೆಲ್ಲ ಹರಿದಾಕ್ತೀನಿ. ವಶ ಹಶ ಮೇಲೆ ವಶ ಪದ್ಯ ಬರ್ತೀನಿ ಕೇಳಿ ಸರ್. ಸ್ವಾಮಿ, ನನ್ನ ಸಾ ಬಂತು.